निरुपम प्रभा ज्योत्स्ना रुचिपूर्णास्य शोभिता पद्मनेत्री सुवर्णांगी मानस मंदिरा भजे Come on, dear. Let's go. Yes. Here, hurry. Then, no hurry. Jump, guys. Ah, I go to jump here. Ah, here. Ah, hello. Hello. Ah, what is it? Three minutes. ಏನು ಇದು ಹಲ್ವಾದಾಗ ಹೋಗೋಯ್ತಲ್ಲ ಅದು ಹಾಗೇನೆ ನೆಕ್ಸ್ಟ್ ಕೇಸರಿ ಗೋಡಂಬಿ ದ್ರಾಕ್ಷಿ ಕಟ್ ಮಾಡಿದ್ರೆ ಕ್ಲಾಮಕ್ಕೆ ಸಕ್ಕರೆ ಪರವಾಗಿಲ್ವೇ ಬಹಳ ವಿಷಯ ತಿಳ್ಕೊಂಡಿರೋ ಆಗಿದೆ ನನಗೆ ಟಿಕೆಟ್ ಕೊಡೋ ಆಗಿದೆ ಕೊಟ್ಬಿಡ್ತೀನಿ ಇಲ್ಲ ಇಲ್ಲ ಸಿನಿಮಾ ಟಿಕೆಟ್ ಸರಿ ಭಟ್ರೆ ಟಿಫನ್ ರೆಡಿನಾ ರೆಡಿ ಸರ್ ಬೇಗ ಬೇಗ ತಗೊಂಬನ್ನಿ ತಗೊಳ್ಳಿ ಸರ್ ಇವತ್ತಿನ ಸ್ಪೆಷಲ್ ಏ ಬಾಲು ನೀನೇನು ಸಾಕ್ಷಾತ್ ನಾನೇ ನಿನ್ ತಮ್ಮ ಟೇಸ್ಟ್ ನೋಡು ಸರ್ ಇವತ್ತು ಇವ್ರ ನಳಪಾಕ ಇವ್ರು ಹೀಗೆ ಕಂಟಿನ್ಯೂ ಮಾಡಿದ್ರೆ ಬಿಟ್ರೆ ಡೋಂಟ್ ವರಿ ನಮ್ಮಿಬ್ಬರದು ಗುರು ಶಿಷ್ಯರ ಪರಂಪರೆ ಹೇಳಿದಾಣ ವಾ ಫಸ್ಟ್ ಕ್ಲಾಸ್ ಆಗಿದೆ ನಿನ್ನ ನೀವು ಹೇಳಿದಲ್ಲ ಅಪ್ಪ ನೋಡ್ಬಿಟ್ರೆ ತುಂಬಾ ಸಂತೋಷ ಪಡ್ತಾರೆ ವಾಟ್ ಇಸ್ ದಿಸ್ ಐಸಿ ದಿಸ್ ಇಸ್ ಯರ್ ಸನ್ ಬಾಲು ಅಂಡ್ ದಿಸ್ ಇಸ್ ಇಸ್ ಕೇಸಿ ಬಾತ್ ಲಕ್ಷ್ಮಿ ಬಂದೆ ಬಂದೆ ನಾನು ರೆಡಿ ಗುಡ್ ಮಾರ್ನಿಂಗ್ ವೇಷಣ ಮೊನ್ನೆ ನೋಡಿದ್ರೆ ತೋಟದ ಮಾಲಿ ಆಗಿದ್ದೆ ಇವತ್ತು ಅಡಿಗೆ ಬರ್ತಾ ನಾನೇನು ಫುಟ್ಪಾತ್ ಅಲ್ಲಿ ಬೂಟ್ ಪಾಲಿಶ ಮಾಡ್ತೀಯಾ ಡ್ಯಾಡಿ ನನಗೆ ಸುಖ ಸಂತೋಷ ಕೊಡೋ ಏನೇ ಕೆಲಸ ಆದ್ರೂ ನಾ ಖಂಡಿತ ಮಾಡೇ ಮಾಡ್ತೀನಿ ನನಗೆ ನಿಮ್ತರ ಹಣದಾಸೆ ಇಲ್ವಲ್ಲ ಶಟ್ ಅಪ್ ಯೋ ಹರೀಶ ಸಾರಿ ಐ ಆಮ್ ಬಾಲು ಅಯ್ಯೋ ನಿಮ್ಮಪ್ಪ ಈ ಊರಿನಲ್ಲಿ ದೊಡ್ಡ ಡಾಕ್ಟರ್ ಈ ಊರಿನಲ್ಲೇನು ಇಂಡಿಯಾದಲ್ಲೇ ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ಎಷ್ಟು ಮಾನ ಎಷ್ಟು ಮರ್ಯಾದೆ ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ ನೀನು ಡಾಕ್ಟರ್ ಆಗ್ಬೇಕು ಅಂತ ಎಷ್ಟು ಕನಸು ಕಾಣ್ತಿದ್ರು ವಂಶಕ್ಕೆ ಮಸಿ ಬಲಿಯಕ್ಕೆ ಹೊರಟಿದಾನೆ ಇವನು ತಪ್ಪು ತಿಳ್ಕೊಂಡಿದ್ದೀರಾ ಡ್ಯಾಡಿ ಈ ಮನೆಯಲ್ಲಿ ವಿಪರೀತ ಹಣದಾಸೆಯಿಂದ ಕೆಲವರ ಮುಖಕ್ಕೆ ಮಸಿ ಮಾಡ್ಕೋತಾ ಇದ್ದಾರೆ ಅದನ್ನು ತೊಳಿಬೇಕಂತ ಹುಟ್ಟಿರೋ ವೀರನೇ ನಾನು ನಾನ್ಸೆನ್ಸ್ ನೀನ್ ನಡೆಯ ಇವನ್ ಮಾತು ಕೇಳ್ತಾ ಕೂತ್ರೆ ನಮ್ಮ ಹಾಳಾಗುತ್ತೆ ನಿನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ನಾನು ನರ್ಸಿಂಗ್ ಹೋಮ್ ಹೋಗ್ಬೇಕು ಏ ಹರೀಶ ಡ್ಯಾಡಿ ನೀನ್ ಆದಷ್ಟು ಬೇಗ ಬಂದು ಇವನ್ ಮಾತು ಕೇಳ್ತಾ ಕೂತ್ಕೋಬೇಡ ಕೆಲಸ ಕೆಟ್ಟೋಗುತ್ತೆ ಮಮತಾ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ತಿದ್ದ ಹಾಗೆ ಎರಡು ಡೆಲಿವರಿ ಕೇಸ್ ಇದೆ ಅಟೆಂಡ್ ಮಾಡು ಅಂತ ಹೇಳು ಹಾಗೆ ಮಧ್ಯಾಹ್ನ ಒಂದು ಆಪರೇಷನ್ ಇದೆ ಅದನ್ನು ಮುಗಿಸ್ಬಿಡು ಅಂತ ಹೇಳು ಅಪ್ಪ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಡಪ್ಪ ಅವಳು ನಿನಗೆ ಅತ್ಕೆ ಆದ್ರೆ ನನಗೆ ಸೊಸೆ ಕಣೋ ಡೋಂಟ್ ಟಾಕ್ ಲೈಕ್ ಅನ್ ಇಡಿಯಟ್ ಮಾತಾಡ್ತಾನೆ ಒಂದೇ ಸಮ ಡಾಕ್ಟರ್ ಬ್ರದರ್ ನಾನು ಇಡಿಯಟ್ ನೋ ಯು ಆರ್ ಮೈ ಬ್ರೇವ್ ಬ್ರದರ್ ಐ ಸೇ ನಾನು ಹೇಳಿ ತಪ್ಪ ನೆವರ್
ಅತ್ತಿಗೆ ನಿಲ್ಲಿಸೋ ನ್ಯಾಯನ? ನ್ಯಾಯ ಅನ್ಯಾಯ ಕೇಳೋರು ಯಾರೋ ಈ ಮನೇಲಿ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ನೋಡು. ನೀನ್ ಮಾತ್ರ ನನ್ನ ಹಾಗಾಗ್ಬೇಡ. ಬಿ ಬ್ರೇವ್, ಬಿ ಹ್ಯಾಪಿ. ನನಗೆ ಟೈಮ್ ಆಯ್ತು, ನಾನು ಬರ್ಲಾ? ಮಮತಾ, ನೈಟ್ ಡ್ಯೂಟಿ ಮುಗಿತಾ? ನಾನು ಬರ್ತೇನೆ. ಟೈಮ್ ಆಯ್ತಲ್ಲ ಮಮತಾ, ಬೇಗ ಸ್ನಾನ ಮಾಡಿ ಪುನಃ ನರ್ಸಿಂಗ್ ಹೋಮ್ ಹೊರಡ್ಬೇಕಂತೆ. ಎರಡು ಡೆಲಿವರಿ ಕೇಸು, ಒಂದು ಆಪರೇಷನ್ ಇದೆಯಂತೆ. ಎಲ್ಲ ಮುಗಿಸ್ಕೊಂಡು ನರ್ಸಿಂಗ್ ಹೋಮ್ ಬಂದ್ಬಿಡು, ನಾನು ಬರ್ತೇನೆ. ರುಚಿ ನೋಡಿ, ವಂಡರ್ಫುಲ್, ತುಂಬಾ ರುಚಿಯಾಗಿದೆ. ಏನು ಮತ್ತೆ ವಿಶೇಷ? ನೀನ್ ಬರ್ತೀರ ಅದಕ್ಕೆ? ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಅಂತ ಇದೆಯಾ ಅದಕ್ಕೆ? ಥ್ಯಾಂಕ್ ಯು ವೆರಿ ಮಚ್. ಹೌದಲ್ಲ, ನನ್ ಜ್ಞಾಪಕನೇ ಇರ್ಲಿಲ್ಲ ಕಣ. ಈ ಮನೇಲಿ ಎಲ್ರೂ ಬಿಸಿ, ಹಣ ಸಂಪಾದನೆ ಮಾಡೋದಕ್ಕೆ ಮಾತ್ರ ಇಲ್ಲಿ ಪುರುಸತ್ತಿದೆ. ಆದ್ರೆ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಇಲ್ಲಿ ಯಾರಿಗೂ ಸಮಯನೇ ಇಲ್ಲ. ಥ್ಯಾಂಕ್ ಯು ಬಾಲು, ಥ್ಯಾಂಕ್ ಯು. ಅದಕ್ಕೆ ಯಾಕದಕ್ಕೆ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ ಕಣ. ನನಗೆಲ್ಲ ಗೊತ್ತು. ಅದಕ್ಕೆ ಈ ಮನೇಲಿ ನಿಮ್ಮ ಮುದ್ದಿನ ಸೊಸೆ ಮಾಡ್ಕೊಳ್ಳೋ ಬದಲು ರಾತ್ರಿ ಹಗಲು ದುಡಿಯೋ ಡಾಕ್ಟರ್ ಮಾಡ್ಕೊಂಡಿದ್ದಾರೆ. ಬಾಲು, ನಿಮ್ಮ ಪ್ರೀತಿಯಿಂದ ನನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ಯಾವ ಜನ್ಮದಲ್ಲಿ ನನಗೆ ತಮ್ಮ ಆಗುತ್ತಿದ್ಯೋ ಏನೋ. ಈ ಜನ್ಮದಲ್ಲೂ ನಾನು ತಮ್ಮನೇ ನೋಡಿ. ಅದಕ್ಕೆ ಇವತ್ತು ಹುಟ್ಟಪ್ಪ, ನೀವು ಖುಷಿಯಾಗಿರ್ಬೇಕು. ಪ್ರಾಮಿಸ್ ಮೀ, ಪ್ರಾಮಿಸ್ ಮೀ. ಸ್ಮೈಲ್, ಸ್ಮೈಲ್, ಸ್ಮೈಲ್. ತಲಕ್ಕೆ ಸುಜಾತ, ಇನ್ನೂ ಮುಗಿಲಿಲ್ವೇನೆ? ಆಯ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಪರವಾಗಿಲ್ಲ ಕಣೆ. ಏನಾಯ್ತಮ್ಮ? ಆ ಎದುರು ಮನೆ ಜಾನಕಮ್ಮ ಕೊನೆಗೂ ಗೆದ್ದೇ ಬಿಟ್ಲು. ಒಂದ್ ವರ್ಷದಲ್ಲಿ ಮಾರುತಿ ಕಾರ್ ತಗೋತೀನಿ ಅಂದಿದ್ಲು, ತಗೊಂಡೇ ಬಿಟ್ಲು. ನಾವು ಇದೀವಿ ರಸ್ತೆಯಲ್ಲಿ ಬಡ್ಕೊಳಕ್ಕೆ. ನಮ್ಗೆ ಮನೆ ಇದೆಯಲ್ಲಮ್ಮ. ಮನೆ ಒಂದ್ ಇದ್ಬಿಟ್ರೆ ಸಾಕೇನೆ, ಕಾರು ಬಂಗ್ಲೆ ಎಲ್ಲ ಬೇಡ್ವೇನೆ. ನೋಡೆ, ಜೀವನದಲ್ಲಿ ಆಸೆ ಇರ್ಬೇಕು, ಹಾಗೆ ಧೈರ್ಯನೂ ಇರ್ಬೇಕು. ಆಗ ಮಾರುತಿ ಕಾರೇನು ಹಿಮಾಲಯ ಬೆಟ್ಟನೆ ತಂದು ನಮ್ಮನೆ ಬಚ್ಚಲ ಮನೆ ಬಕೆಟಲ್ಲಿ ಇಟ್ಕೋಬಹುದು. ಅಮ್ಮಮ್ಮ, ಬಚ್ಚಲ ಮನೆ ಹಿಮಾಲಯ ಬಂದ್ ಕೂತ್ರೆ ನಾವು ದಿನ ಸ್ನಾನಕ್ಕೆ ಹೋಗುದು? ಸಾಕು ಸುಂದರ ನಿನ್ ಕೊಂಕು ಮಾತು. ಅಪ್ಪನಂತೆ ಮಗಳು, ಆಸೆ ಆಸೆ ಅನ್ನೋದು ರಕ್ತ ರಕ್ತದಲ್ಲಿರ್ಬೇಕು ಕಣೆ. ನಂಗೆ ಲೇಟ್ ಆಯ್ತು, ನಾ ಹೋಗ್ತೀನಿ. ಇಲ್ಲೋಡು, ಬೇಗದಕ್ಕಿನ ಪಕ್ಕದ ಮನೆಲ್ಲಿ ಕೊಟ್ಟಿರ್ತೀನಿ. ನಾನು ಮಧ್ಯಾಹ್ನ ಸಿನಿಮಾ ಹೋಗ್ತಾ ಇದ್ದೀನಿ. ಸಿನಿಮಾದಲ್ಲಾದ್ರೂ ಒಂದೆರಡು ಗಂಟೆ ಕಾಲ ಕಾರು ಬಂಗ್ಲೆ ಸೀರೆಗಳು ನೋಡಿ ಮನ್ಸಿಗೆ ಸಮಾಧಾನ ತಂದ್ಕೋತೀನಿ. ಸರ್, ಈ ಡೂಮಿಲ್ ಒಂದು ಆರ್ಚ್ ಬರುತ್ತೆ. ಲೇ, ಏನೋ ಮಾತಾಡ್ತಿದ್ದೀರಾ? ಬೇಗ ಬೇಗ ಸಿಮೆಂಟ್ ಹಾಕಿ. ನೀವೇನ ಇಲ್ಲಿ ಕೂತಿದ್ರೆ ಸೋಂಬೇರಿಗಳ ಹೇಳಿ ಮೇಲೆ. ಪಾಂಡು, ಸುಸ್ತಾಗಿರ್ಬೇಕು ಬಿಡು, ಒಂದ್ ಐದು ನಿಮಿಷ ರೆಸ್ಟ್ ತಗೊಳ್ಳಿ. ಸರ್, ಇವ್ರಿಗೆಲ್ಲ ಸಲಿಗೆ ಕೊಟ್ರೆ ಕೆಲ್ಸಾನೆ ಮಾಡಲ್ಲ. ನೀವು ನಮ್ಮೆಲ್ಲರಿಗೂ ಧಣಿ, ನಿಮ್ಗ್ ಲಾಭ ಬಂದ್ರೆ ತಾನೆ ನಮ್ಗೂ ಸ್ವಲ್ಪ. ಏನಮ್ಮ ಸುಜಾತ, ನಡ್ಕೊಂಡ್ ಬಂದ್ಯಾ? ಅದು ಹೊಸದಲ್ಲಿ ಯಾಕೆ ಬರ್ಲಿಲ್ಲ? ಬಸ್ ದಾರಿನೇ ಕೆಟ್ಟೋಯ್ತು. ಅಪ್ಪ, ಇವತ್ ನಿಮ್ಗೆ ಇಷ್ಟವಾದ ಮಜ್ಜಿಗೆ ಹುಳಿ ಹುಳ್ತವೆ ಸಾಫ್ಟ್ ಚಪಾತಿ ನಾನೇ ಮಾಡ್ಕೊಂಡು ತಂದಿದ್ದೀನಿ. ಹೌದಾ ಸುಜಾತ, ಎಷ್ಟೊಂದು ತೊಂದರೆ ತಗೊಳ್ತೀಯಲ್ಲಮ್ಮ. ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾಡ್ತೀಯ, ಆಮೇಲೆ ಕಾಲೇಜಿಗೆ ಹೋಗ್ತೀಯ, ರಾತ್ರಿ ಎಲ್ಲ ಓದ್ತಾನೆ ಇರ್ತೀಯ. ಕೆಲಸ ಇದ್ದಷ್ಟು ಹೆಚ್ಚು ಓದ್ದಷ್ಟು ಸಂತೋಷ ಅಲ್ವೇನಪ್ಪ? ಸುಜಾತ, ನನಗೆ ಬೆಳಗ್ಗೆನೆ ಹೇಳಿದ್ರೆ ನನ್ ಸ್ಕೂಟರ್ ಅಲ್ಲೇ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಬೆಳಿಗ್ಗೆನೆ ದಾರಿ ಬಸ್ ಕೆಡತ್ತೆ ಅಂತ ನಂಗ್ ಗೊತ್ತಿರ್ಲಿಲ್ಲ ಪಾಂಡು. ಯಾಕಯ್ಯ ಸುಮ್ ಸುಮ್ನೆ ಅವಳನ್ನ ಮಾತಾಡ್ಸಕ್ ಹೋಗಿ ಅವಳಿಂದ ಪರಿಚಯಿಸ್ಕೋತೀಯ? ಸುಮ್ನೆ ಆಗೋದಿಲ್ಲ ನಿನಗೆ. ಅಪ್ಪ, ನಿಮ್ ಟೈಮ್ ಆಯ್ತು, ನಾ ಹೋಗ್ತೀನಿ. ಈಗ್ಲಾದ್ರೂ ಬನ್ನಿ, ನನ್ ಸ್ಕೂಟರ್ ನಲ್ಲಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇಲ್ಲಿ ಹತ್ರ ಇದೆ, ನಾನು ನಡ್ಕೊಂಡು ಹೋಗ್ತೀನಿ. ಅಪ್ಪ ಬಾಯ್. ಬಾಯ್. ಪರವಾಗಿಲ್ಲ ಕಣೆ, ನೀನ್ ಏನೋ ಅನ್ಕೊಂಡಿದ್ದೆ. ಪಾಪ, ಬಾಯಲ್ಲಿ ಬೆಳ್ಳಿಟ್ರು ಕಚ್ಚಕ್ ಬರಲ್ಲ ಅನ್ಕೊಂಡಿದ್ವಿ, ಈಗ ನೋಡಿದ್ರೆ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡಿದ್ದೆ. ಹೋಗ್ಲಿ ಬಿಡು. ಏನ್ರಿ, ನನ್ಗೊಂದು ಅರ್ಥನೇ ಆಗ್ತಲ್ಲ. ತಲೆ ಎತ್ ನೋಡು, ಅದೇನ ಹೇಳು.
ಏನು ಗಲಾಟೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ವಾಟ್ ಈಸ್ ದಿಸ್ ಸುಜಾತ? ಏನಿದೆಲ್ಲ? ನಿಮ್ಗೇನು ಗೊತ್ತಿಲ್ಲ ಸರ್. ನಾಚಿಕೇಳು, ಕಾಲೇಜ್ಗೆ ಕೆಟ್ಟ ಹೆಸರು ತಂದ್ಬಿಟ್ಟೆ. ನಾನು ನಿನ್ನ ಒಳ್ಳೆ ಸ್ಟೂಡೆಂಟ್ ಅನ್ಕೊಂಡಿದ್ದೆ. ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ಶಟ್ ಅಪ್, ಬೆಂಕಿ ಇಲ್ದ ಹೋಗಿ ಆಡೋಲ್ಲ. ನಿನ್ನ ಅಪ್ಪ ಪಾಪ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು ಮಳೆ ಬಿತ್ತು ಲೆಕ್ಕಿಸ್ದೆ ಕಷ್ಟಪಟ್ಟು ನೀನು ಓದಿಸ್ತಾ ಇದ್ರೆ ನೀನಿಂತ ಛೇ, ಇಟ್ಸ್ ಎ ಶೇಮ್. ನಿನ್ನಂತ ಅವಳಿಗೆ ಸ್ಕಾಲರ್ಶಿಪ್ ಫ್ರೀಶಿಪ್. ನಿನ್ನ ಹೆಸರು ಬಾಲು ಜೊತೆಲಿ, ಅವನಪ್ಪ ಈ ಊರ್ಲೇ ದೊಡ್ಡ ಮನುಷ್ಯ, ದೊಡ್ಡ ಡಾಕ್ಟ್ರು ಗೊತ್ತಾ ಸರ್? ಆ ಬಾಲು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಸರ್. ಅವರು ನನ್ನ ನೋಡೇ ಸುಳ್ಳು ಹೇಳ್ಬೇಡ. ನಾನು ಎಂಥ ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ, ನಾಳೆ ನಿನ್ನ ನೋಡಿ ಎಲ್ಲರೂ ಶುರು ಮಾಡ್ಕೋತಾರೆ. ನೋ, ಯು ಮಸ್ಟ್ ಬಿ ಪನಿಶ್ಡ್. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ದೀನಿ. ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸಸ್. ನಿಮ್ದೇನು ತಪ್ಪಿಲ್ಲ ಸರ್, ಪ್ಲೀಸ್ ಸರ್. ನೋ ಎಕ್ಸ್ಪ್ಲನೇಷನ್, ಗೆಟ್ ಔಟ್. ಬಂದ ಕಣ ನಮ್ ಹೀರೋ. ಹೀಗಿರೋದು ಮಾತ್ರ. ಏನ್ ಸಮಾಚಾರ? ಸಮಾಚಾರನ ಹೇಳ್ತೀನಿ ಕೇಳು. ಸ್ನೇಹಿತರೆ, ಇದು ಕಾಲೇಜು ದರ್ಶನ ಬೆಂಗಳೂರು. ವಾರ್ತೆಗಳನ್ನು ಓದುತ್ತಿರುವುದು ವಾರ್ತಾಕುಮಾರ್, ಅಂದ್ರೆ ನಾನೇ. ಕುಡುಮೆಗಳ ಕಾಲೇಜು ಎಂದು ಪ್ರಖ್ಯಾತವಾಗಿರುವ ನಮ್ಮ ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ಪ್ರೇಮ ಪ್ರಕರಣವೊಂದು ನಡೆದಿದೆ. ಇದರ ಕಥಾನಾಯಕ ಕಥಾನಾಯಕಿಗಳ ಹೆಸರು ಈ ಗೋಡೆಗಳ ಮೇಲೆ ದೇವೀಭ್ಯಮಾನವಾಗಿ ರಾರಾಜಿಸುತ್ತಿದೆ. ಏನ್ರ ಇದು? ನದಿ ಮೂಲವಂ ಕಂಡವರಿಲ್ಲಂ, ಋಷಿ ಮೂಲವಂ ಅರಿತವರಿಲ್ಲಂ, ಪ್ರೇಮ ಮೂಲವಂ ತಿಳಿದವರಿಲ್ಲಂ, ಪ್ರೇಮಂ ಸತ್ಯಂ ಪ್ರೇಮಂ ನಿತ್ಯಂ ಹೀಗೆಂದಂ ಈ ಪ್ರೇಮ ಕುಮಾರಂ. ಯಾರು ಸುಜಾತ? ಯಾಕೆ ನಿಂಗ್ ಗೊತ್ತಿಲ್ವಾ? ಗೊತ್ತಿದೆ, ನಿಮ್ಮನ್ನೇ ಕೇಳ್ತಿದ್ದೆ. ನಾವ್ ಇವತ್ತೇ ಅವಳನ್ನ ನೋಡಿದ್ದು. ತೆಳ್ಳಿಗಿದ್ದಾಳೆ, ಬೆಳ್ಳಿಗಿದ್ದಾಳೆ. ಅವಳ ನಕ್ರೆ ಮುತ್ತುದ್ರುತ್ತೆ. ಅವಳತ್ರೆ ನೂರ್ ಪಿಟೀಲ್ ಕುಯ್ದಷ್ಟು ದುಃಖ ಆಗತ್ತಮ್ಮ. ನಿಂತ್ರೆ ಶ್ರೀದೇವಿ, ಕೂತ್ರೆ ರೇಖಾ. ಹುಡುಗಿ ಒಂಥರ ಸಿಂಪಲ್, ಅವಳ ನಕ್ರೆ ಡಿಂಪಲ್. ಹೇಗಿದೆ ಸುಜಾತ ಸ್ಯಾಂಪಲ್? ಎಲ್ಲ ಬುಡ ಬಂಡಲ್. ಇಂತ ಒಂದ್ ಹುಡುಗಿ ಸೆಟ್ಅಪ್ ಆಗ್ತಿದೆ, ಅಪ್ಸೆಟ್ ಆಗ್ಬಾರ್ದು. ಬರ್ದವ್ರು ಯಾರು ಅಂತ ಗೊತ್ತಾಗ್ಲಿ, ಬೆಂಡ್ ಹಚ್ಬಿಡ್ತೀನಿ. ನೀವು ಬೆಂಡ್ ಹಚ್ಚೋದಿರ್ಲಿ, ಪ್ರಿನ್ಸಿಪಾಲ್ ಆದ್ರೆ ಸುಜಾತನ ಸಸ್ಪೆಂಡ್ ಮಾಡ್ಬಿಟ್ರು. ಸಸ್ಪೆಂಡ್? ಇದು ತುಂಬಾ ಅನ್ಯಾಯ. ಇದು ನ್ಯೂಸ್ ಅಲ್ಲ ಸರ್, ನಮಗೆ ನ್ಯಾಯ ಬೇಕು. ತಪ್ಪು ಯಾರ್ದಂತ ವಿಚಾರಿಸ್ದೇನೆ, ಒಬ್ಬ ನಿರಪರಾಧಿ ಹುಡುಗ ಸಸ್ಪೆಂಡ್ ಮಾಡಿರೋದು ನಿಮ್ ತಪ್ಪು. ಆ ಹುಡುಗಿ ಯಾರಂತ ನಮ್ಗೆ ಗೊತ್ತೂ ಇಲ್ಲ, ಅವಳ ನೋಡೂ ಇಲ್ಲ. ಸ್ನೇಹಿತರೆ, ನಮ್ಮ ಪ್ರಿನ್ಸಿಪಲ್ ಪ್ರಕಾರ ಆ ಹುಡುಗಿ ಮಾಡೋದು ತಪ್ಪು ಅಂತಾದ್ರೆ ಆ ಹುಡುಗಿ ಹೆಸರು ಜೊತೆ ನನ್ನ ಹೆಸರು ಇದೆ. ಅವ್ರ ಪ್ರಕಾರ ನಾನು ತಪ್ಪಿತಸ್ತಾನೆ, ನಮ್ಮ ಪ್ರಿನ್ಸಿಪಲ್ ಯಾವಾಗ ಶಿಕ್ಷೆ ಕೊಡ್ಲಿ. ಆದ್ರೆ ಅವ್ರು ಕೊಡಲ್ಲ, ಯಾಕಂದ್ರೆ ನಮ್ಮ ತಂದೆ ಇವರು ದೊಡ್ಡ ಮನುಷ್ಯ, ಇವ್ರ ಬಾಲ್ಯ ಸ್ನೇಹಿತ, ಈ ಕಾಲೇಜಿನ ಕಮಿಟಿ ಚೇರ್ಮನ್. ಆ ಹುಡುಗಿಗಾದ ಅನ್ಯಾಯನ ನಾನ್ ಪ್ರತಿಭಟಿಸ್ತೇನೆ. ಶಟ್ ಅಪ್! ನಿನಗೆ ನ್ಯಾಯ ಬೇಕು ತಾನೆ? ಯು ಆರ್ ಆಲ್ಸೋ ಸಸ್ಪೆಂಡೆಡ್, ಗೆಟ್ ಔಟ್ ನೌ, ಗೆಟ್ ಇನ್ ಐಸ್. ಕಾಲೇಜಿನ ನಿಂತ ಚೀಟಿಗಳು ನಡೀತಾನೆ ಇರುತ್ತೆ, ಅದಕ್ಕೆ ನಾನು ಹೆದರ್ಕೋಬಾರದು, ಧೈರ್ಯವಾಗಿರಬೇಕು. ಯಾಕೆ ಏನೈತೆ? ಏ ಸುಜಾತ, ನೀನ್ ನಿಂತ್ಕೊಳ್ಳೆ. ಯಾಕೆ ಅಳ್ತಾ ಇದ್ಯಾ? ಯಾರಾದ್ರೂ ಏನಾರು ಅಂದ್ರ ಮಾತಾಡೆ. ಏನಾಯ್ತೆ? ಬಾಗ್ಲು, ಇದು ಒಳ್ಳೆ ಕಥೆ ಅಂತಲ್ಲ, ಮೊದ್ಲೇ ಪುಕ್ಳು. ಇವಳಿಗೋ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಎಷ್ಟು ಸೂಕ್ಷ್ಮ ಆದ್ರೆ ಹಾಗೆ ಎಲ್ಲ ನನ್ನ ಕರ್ಮ. ಬೆಂಕಿ ಇಲ್ದ ಹೋಗಿ ಆಡೋಲ್ಲ. ನಿನ್ನ ಅಪ್ಪ ಪಾಪ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು ಮಳೆ ಬಿತ್ತು ಲೆಕ್ಕಿಸ್ದೆ ಕಷ್ಟಪಟ್ಟು ನೀನು ಓದಿಸ್ತಾ ಇದ್ರೆ ನೀನಿಂತ
ನಿನ್ನಂತವಳಿಗೆ ಸ್ಕಾಲರ್ಶಿಪ್ ಫ್ರೀಶಿಪ್. ನಿನ್ನ ಹೆಸರು ಬಾಲು ಜೊತೆಲಿ, ಅವನಪ್ಪ ಈ ಊರ್ಲೇ ದೊಡ್ಡ ಮನುಷ್ಯ, ದೊಡ್ಡ ಡಾಕ್ಟರ್. ತಪ್ಪು ಯಾರಂತ ವಿಚಾರಿಸ್ತೇನೆ, ಒಬ್ಬ ನಿರ್ಪಾದ ಹುಡುಗ ಸಸ್ಪೆಂಡ್ ಮಾಡಿರೋದು ನಿನ್ ತಪ್ಪು. ಆ ಹುಡುಗಿ ಯಾರಂತ ನಮ್ಗೆ ಗೊತ್ತಿಲ್ಲ, ಅವಳ ನೋಡು. ನಮ್ಮ ಪ್ರಿನ್ಸಿಪಲ್ ಪ್ರಕಾರ ಆ ಹುಡುಗಿ ಮಾಡೋದು ತಪ್ಪು ಅಂತಾದ್ರೆ ಆ ಹುಡುಗಿ ಹೆಸರು ಜೊತೆ ನನ್ನ ಹೆಸರು ಇದೆ, ಅವ್ರ ಪ್ರಕಾರ ನಾನು ತಪ್ಪು ತರ್ತಾನೆ. ಸುಳ್ಳು ಹೇಳ್ಬೇಡ, ನಾನು ಎಂಥ ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ, ನಾಳೆ ನಿನ್ನ ನೋಡಿ ಎಲ್ಲರೂ ಶುರು ಮಾಡ್ಕೋತಾರೆ. ನೌ ಯು ಮಸ್ಟ್ ಬಿ ಪನಿಶ್ಡ್, ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು. ಹೌದು, ಗೋಡೆ ಮೇಲೆ ನಿಮ್ಮಿಬ್ರು ಹೆಸರು ನೋಡಿದಾಗ ನಿಮ್ಗೇನ್ ಅನ್ನಿಸ್ತು? ಶಾಕ್, ಸಸ್ಪೆನ್ಸ್, ಸರ್ಪ್ರೈಸ್, ಆಮೇಲೆ ಟೋಟಲ್ ಸಂಪತಿ ಅನುಕಂಪ. ಯಾರ ಮೇಲೆ? ಆ ಸುಜಾತ ಮೇಲೆ. ಯಾಕೆ? ಅನ್ಯಾವಾಗ ಹುಡುಗಿನ ಕಾಲೇಜ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಅಯ್ಯೋ ಪಾಪ ಅನ್ಸ್ತು. ಹಾ, ಹುಡುಗಿ ಹೇಗಿದ್ದಾಳೆ? ತುಂಬಾ ಇನ್ನೊಸೆಂಟ್. ಅದಕ್ಕೆ ನಿಮ್ಗೆ ಹೇಗಪ್ಪ ಗೊತ್ತಾಯ್ತು? ಮುಖವಲ್ಲೇ ಗೊತ್ತಾಗಲ್ವಾ, ಕಣ್ಣಲ್ಲಿ ಹೆದರಿಕೆ ಇತ್ತು, ತುಟಿಲಿ ನಡುಕ ಇತ್ತು, ಕೆನ್ನೆ ಕೆಂಪುಗಾಗೋಗಿತ್ತು. ಪರವಾಗಿಲ್ವೇ, ಹುಡುಗಿನ ಚೆನ್ನಾಗಿ ಹತ್ತಿರದಿಂದ ಗಮನಿಸಿದೀರಾ? ಇದನ್ನದಕ್ಕೆ ನೀವು ಹೀಗೆ ಹೇಳ್ತಿದ್ದೀರಾ? ಕಣ್ಣು, ಕೆನ್ನೆ, ತುಟಿ ಎಲ್ಲ ಗಮನಿಸಿದ್ಯಾ ಅಂದ್ಮೇಲೆ ಏನೋ ಹೆಚ್ಚು ಕಡಿಮೆ ಆದಾಗಿದೆ. ಅದನ್ನ ಏನಿಲ್ಲ, ಅದಕ್ಕೆ ಒಂಥರ ಸಂಕಟ ಅಷ್ಟೇ. ಸಂಕಟನ? ಹಾಗಾದ್ರೆ ಮುಗೀತು ಬಿಡು. ಏನ್ ಮುಗೀತು? ಮುಗೀತು ಅಂತಂದ್ರೆ ಈಗ ಶುರುವಾಯ್ತು ಅಂತ. ಮುಗೀತು ಶುರುವಾಯ್ತು, ಮುಗೀತು ಶುರುವಾಯ್ತು, ಏನು ಅರ್ಥ ಆಗಿಲ್ವೆ? ಹೌದಪ್ಪ, ಅರ್ಥ ಆಗ್ಬೇಕು ಅಂತಂದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನೋಡು. ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು, ಏನ್ ಅರ್ಥ ಆಗ್ಲಿಲ್ವೆ? ಅದ್ಕೆ ನಾ ಹೇಳಿದ ಹಾಗೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು. ಎದೆ ಮೇಲೆ ಕೈ ಇಟ್ಕೋ, ಕಣ್ಣು ಮುಚ್ಕೋ. ಮುಚ್ಚದೆ ಯೋಚನೆ ಮಾಡು. ಮಾಡ್ತಾ ಇದ್ದೇನೆ. ಮಾಡು. ಏನ್ ಕಾಣ್ತು? ಆಹಾ, ಆಲೂಗಡ್ಡೆ ಬೋಂಡ, ಹುಳಿ ಗಡುಬು, ಪುರಿ ಉಂಡೆ. ಸಾಕ್ ಸಾಕ್ ಸಾಕ್, ಇನ್ಮೇಲೆ ಏನೇ ಯೋಚನೆ ಮಾಡ್ಬೇಡ. ನಾನೇನ್ ಹೇಳ್ದೆ ಇವ್ರಿಗೆ? ಇದ್ರ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು. ಏನ ಮಾತಾಡ್ತಿದ್ಯಾ? ಸ್ವಲ್ಪ ಎಚ್ಚರ ಮಾಡ್ಕೊಳೆ ಸುಜಾತಾ. ಏ ಸುಜಾತಾ. ಸುಜಾತಾ, ಏನಾಗ್ತಿದ್ಯಮ್ಮ? ನಾನ್ ಕಾಲೇಜ್ ಹೋಗೋದಿಲ್ಲ, ಅವನ ಮಾಡ್ತಾರೆ. ನಿಂದೇನು ತಪ್ಪಿಲ್ಲ ಅಂತ ಪ್ರಿನ್ಸಿಪಲ್ ಎಕ್ಸ್ಕ್ಯೂಸ್ ಮಾಡಿದಾರ ಕಣೆ, ಇನ್ನ ನೀನ್ ಕಾಲೇಜಿಗೆ ಬರ್ಬೋದು. ಹೀಗೆ ಹೆದರ್ಕೊಂಡ್ರೆ ಹೇಗೆ? ಏನೋ ಆಗಲ್ಲ, ರಾತ್ರಿಯಿಂದ ಹೀಗೆ ನರಳ್ತಿದ್ದಾಳೆ, ಏನೇನೋ ಬಡ್ಬಿಡಿಸ್ತಿದ್ದಾಳೆ. ನಿಮ್ ಕೆಲ್ಸಕ್ಕೆ ಲೇಟ್ ಆಯ್ತು, ನೀವೇನ್ ಹೊರಡಿ, ನಾನು ನೋಡ್ಕೋತೀನಿ. ಸರಿ, ಹಾಗೆ ಹೋಗುವಾಗ ಡಾಕ್ಟರ್ ಹೇಳೋಗ್ತೀನಿ. ಜೋಪಾನ. ಸರಿ ಸುಜಾತಾ, ಸಸ್ಪೆಂಡ್ ಮಾಡ್ಬೇಡಿ. ಮೈ ಡಿಯರ್ ಫ್ರೆಂಡ್ಸ್, ಕೇಳಿ ಕೇಳಿ ಎಲ್ಲ ಕೇಳಿ, ಸ್ಪೆಷಲ್ ನ್ಯೂಸ್ ಬುಲೆಟಿನ್, ವಿಶೇಷ ವಾರ್ತೆ. ಬಾಲು ಸುಜಾತಾ ಇವರ ಪ್ರೇಮಿಕಾಗಲಿ. ಮೊದಲಿಗೆ ಹೇಳಿದ್ರಿ, ಮತ್ತೆ ಆ ವಿಷಯ ತಿದ್ರೆ ನಿನ್ ಕೈ ಕಾಲು ಮಾಡ್ಬಿಡ್ತೀನಿ. ಅಯ್ಯೋ, ನನ್ನ ಯಾಕೆ ಹೆದರ್ಸ್ತೀಯೋ? ಪೇಪರ್ ಬಂದ್ರು ಓದ್ತಾ ಇದ್ದೀನಿ. ಓ, ನೀವು ಪ್ರೇಮ ಪ್ರಸಂಗ ಆಗ್ಲೇ ಪೇಪರ್ ನಲ್ಲಿ ಬಂದಾಯ್ತಾ? ಮುಂದೆ ಏನ್ ಬರ್ದಿದೆ ಅಂತ ಓದಮ್ಮ. ಆಮೇಲೆ ಮುಂದೆ ಓದಿದ್ರೆ ನಾಲ್ಕು ಕತ್ತರಿಸ್ಬಿಡ್ತೀನಿ. ಯಾಕೆ ಓದ್ಬಾರ್ದು? ಈ ಪೇಪರ್ ಒಂದೂವರೆ ರೂಪಾಯಿ ಕೊಡ್ತೀನಿ ಗೊತ್ತಾ? ಓದ್ತೀಯಾ ನೀನು? ಅದ್ ಹೇಗೆ ಓದ್ತೀಯ ನಾನು ಓದ್ತೀನಿ. ಸ್ವಲ್ಪ ಪೂರ್ತಿ ಓದ್ಬಿಡ್ತೀನಿ ಇರಮ್ಮ. ನೋಡಿ ನೋಡಿ ನೋಡಿ, ಆನಂದಿಸಲು ತಪ್ಪದೆ ಹಿಂದೆ ನೋಡಿ, ಕನ್ನಡ ಚಲನಚಿತ್ರ ಮೀರಿದ ಶ್ರುತಿ ಜನಪ್ರಿಯ ಮೂರನೇ ವಾರ. ಹೌದು ಕಣ್ರು, ಅಂದ್ರೆ ಸುಜಾತಾ ಬಾಲು ಇಬ್ಬರದು ಪಿಕ್ಚರ್ ಹೀರೋ ಹೀರೋಯಿನ್ ಹೆಸರ? ಹಾಗಾದ್ರೆ ಗೋಡೆ ಮೇಲೆ ಬರ್ದಿರ ಹೆಸರು ಅದು? ಸಿನಿಮಾನೇ ಸ್ಫೂರ್ತಿ. ಗುಡ್, ವೆರಿ ಗುಡ್.
ಅಲ್ರು ಇವನ್ ಕಾಲೇಜ್ ಗೋಡೆ ಮೇಲೆ ಹೆಸರು ಬರೆದಿದ್ದಕ್ಕೆ ಸಸ್ಪೆಂಡ್ ಮಾಡಿ ಅಂತ ಪ್ರಿನ್ಸಿಪಲ್ ಹತ್ರ ಕೇಳ್ದ. ಈಗ ನ್ಯೂಸ್ ಪೇಪರ್ ಅಲ್ಲೂ ಬಂದ್ಬಿಟ್ಟಿದೆ, ಸೀದಾ ಮೇಯರ್ ಹತ್ರ ಹೋಗ್ತಾನೆ, ಸ್ವಾಮಿ ನನ್ನನ್ನ ಈ ಊರಿಂದನೇ ಗಡೀಪಾರ್ ಮಾಡಿ ಅಂತ ಕೇಳ್ಕೊತಾನೆ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ, ನಿಮ್ಗೆಲ್ಲ ಇಲ್ಲಿ ತಮಾಷೆ, ಮತ್ತೊಬ್ರಿಗೆ ಫ್ಯಾನ್ಸ್ ಅಂತ ಜ್ವರ. ಯಾರಿಗೆ? ಸುಜಾತಾಗೆ. ನಿನ್ನೆಯಿಂದ ಅವಳಿಗೆ ಹೈ ಫೀವರ್, ನರಳ್ತಾ ಇದ್ದಾಳೆ. ನಿಮ್ ಹುಡುಗಾಡ್ದಿಂದ ಅವಳಿಗೆ ಇನ್ನೂ ಏನೇನು ಅನಾಹುತ ಕಾದಿದೆಯೋ ಆ ದೇವರಿಗೆ ಗೊತ್ತು. ಓ ಡಾಕ್ಟರ್ ಬನ್ನಿ 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 ಡಾಕ್ಟರ್, ನೀವು ಯಾಕಪ್ಪ ಬರ್ಲಿಲ್ಲ ಅಂತ ಚಡ್ಪಡಿಸ್ತಾ ಇದ್ದೆ, ಸದ್ಯ ಬಂದ್ಬಿಟ್ರಲ್ಲ, ಬನ್ನಿ ಹೋಗೋಣ. ಈ ಕಾರ್ ನಿಂದೇನಾ? ಹೌದು. ಯಾಕೆ ಸುಮ್ಮನೆ ಕೇಳ್ದೆ? ನಿಮ್ಗೆ ಕಾರ್ ಕಂದ್ರೆ ತುಂಬಾ ಇಷ್ಟನ? ಅಲ್ಲ, ಅಮಿತಾಬ್ ಬಚ್ಚನ್ ಹೊಸ ಪಿಕ್ಚರ್ನಲ್ಲಿ ಇದೇ ತರಹ ಕಾರ್ ಇದೆ, ಅದಕ್ಕೋಸ್ಕರ. ಈ ಕಾರ್ ನೋಡಿದ್ರೆ ನಮ್ಮತ್ರ ಜ್ವರ ಬಂದ ಹಾಗೆ ಆಗ್ಬಿಡುತ್ತೆ. ಓ, ಜ್ವರ ಬಂದ್ರೆ ನಿಮ್ಗೇನಾ? ಅಲ್ಲ, ನನ್ನ ಮಗಳು ಸುಜಾತಂಗೆ. ಬನ್ನಿ ಬನ್ನಿ. ಸುಜಾತಾ, ಸುಜಾತಾ, ಯಾರು ಬಂದಿದ್ದಾರೆ ನೋಡಿ? ಡಾಕ್ಟರ್ ಬಂದಿದ್ದಾರೆ. ಇನ್ನೇನೇ ಅವಶ್ಯ ಇಲ್ಲ, ಎಲ್ಲ ವಾಸಿ ಆಗ್ಬಿಡುತ್ತೆ ಬೇಗ. ಏನೂ ಆಗಿಲ್ಲ, ಹೆದರ್ಕೊಂಡಿದ್ದಾಳೆ ಅಷ್ಟೇ. ಸುಜಾತ, ಕಂತಿದ್ಯಮ್ಮ? ಬಾಲು ಕೇಳಿದ್ರ ಕೇಳಿದ್ರ ಈಗಲೂ ಅದೇ ಹೆಸರು. ಆ ಹಾಳಾದ ಬಾಲು ಇಲ್ಲಿ ಇಷ್ಟೆಲ್ಲ ಪದ್ಧತಿ ಆಗಿರೋದು. ನೀವು ತಪ್ಪಿಡ್ಕೊಂಡಿದ್ದೀರಾ, ಅವನ ಅಂತವನಾಗಿದ್ರೆ ನನ್ನನ್ನೇ ಕೇಳಿ ಕರ್ಕೊಂಡು ಬರ್ತಾ ಇದ್ದ. ನಿಮ್ಮನ್ನು ಕರ್ಕೊಂಡ್ ಬಂದಿರೋದು ಇವ್ರಲ್ವೇ? ಇವನೇ ಬಾಲು. ನನ್ ಮೈದ್ನ. ಹೌದಾ? ಕಾಲೇಜ್ಗೆ ಹೋಗಿದ್ನಂತೆ, ವಿಷಯ ತಿಳಿದು ಮನ್ಸ್ ತಡಿಲಾರ್ದೆ ನನ್ನ ನೆಲೆ ಕರ್ಕೊಂಡ್ ಬಂದ. ಹೌದಾ? ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ತುಂಬಾ ದೊಡ್ಡ ಮನುಷ್ಯನ ಹುಡುಗ ಅಂತಲ್ಲಪ್ಪ ನೀನು. ಇಷ್ಟು ಸರಳವಾಗಿರೋದು ಅಂತಂದ್ರೆ ಏನೇ ಸುಜಾತ, ಇಷ್ಟು ಒಳ್ಳೆ ಹುಡುಗ ಬಾಲು, ಇಂಥದಕ್ಕೆಲ್ಲ ಸಂತೋಷ ಪಡೋದ್ ಬಿಟ್ಟು ಜ್ವರ ಬರ್ಸ್ಕೊತಾರ ಯಾರಾದ್ರು? ಸ್ವಲ್ಪ ಬಿಸಿನೀರ್ ತಂದ್ಕೊಡ್ತೀರಾ? ಯಾಕೆ, ನಿಮ್ ಮೇಲ್ ಸರಿ ಇಲ್ವಾ? ಅಯ್ಯೋ, ಇಂಜೆಕ್ಷನ್ ಕೊಡ್ಬೇಕಲ್ಲಮ್ಮ. ಅಯ್ಯೋ, ನಾನೊಂದು ಪೆದ್ದು ತಂದ್ಕೊಡ್ತೀನಿ. ಏ ಬಾಲು, ನೀ ಹೇಳಿದ್ ನಿಜ ಕಣು, ಈ ಹುಡುಗಿ ತುಂಬಾ ಇನ್ನಸೆಂಟು. ನೀ ಹೇಳ್ದಾಗೆ ಕಣ್ಣು, ನೀ ಹೇಳ್ದಾಗೆ ಮೂಗು, ನೀ ಹೇಳ್ದಾಗೆ ತುಟಿ, ಎಲ್ಲ ನೀನ್ ಹೇಳ್ದಾಗೆ. ರಿಯಲಿ, ನೀನು ಸುಜಾತ ಒಳ್ಳೆ ಜೋಡಿ ಆಗ್ತೀರಾ. ವೇಟ್ ಫಾರ್ ಈಚ್ ಅದರ್. ನೀವು ಹೇಗೆ ಅಂತೀರಾ? ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ದಿ ಬೆಸ್ಟ್ ಇಂಪ್ರೆಷನ್. ನಿಮ್ಮಿಬ್ರು ನೋಡಿದ ತಕ್ಷಣ ನನಗೇನೋ ಹಾಗನ್ನಿಸ್ತು, ನಿಮ್ಗೇನಿಸ್ತು ಹೇಳು. ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದು ನೀನು ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು. ಅದೇನೋ ಸಂತೋಷ, ಹಿಂದೇನೋ ಉಲ್ಲಾಸ. ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದು ನೀನು ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡು ನೀನು. ಅದೇನೋ ಸಂತೋಷ, ಹಿಂದೇತೋ ಉಲ್ಲಾಸ. ಹೊಸ ಹಾಡಿಗೆ ನಿಂದು ಶ್ರುತಿ ಸೇರಿದೆ, ಹೊಸ ಹಾಡಿಗೆ ನಿಂದು ಶ್ರುತಿ ಸೇರಿದೆ. ಈ ಜೀವನ ಮಧುರ
மரணி வரலி ஹய முடுவாகிடுவே உள்ளவே சாட்சி எண்ணத்தி கேடு ஜொட்டைக்கு நானே வருவே ஜனமே நோக்கி சிரித்தவேனு நெல்லவே சீனி விரிதவேனு மதுப்பு எந்தெங்கு ஆ சூரிய சந்திர நட்சத்திர மாலை வந்தந்தே பந்தி நீனு ஈ சைத்திரதல்லி ஆ மன்னதல்லி எல்லெல்லு கண்டு நீனு அரேனோ சந்தோஷ ನಿನ್ನೆ ಆ ಹುಡುಗಿ ನಾಡಿ ಇವತ್ತು ನಿನ್ನ ನಾಡಿ ಒಂದೇ ಶ್ರತಿಯಲ್ಲಿ ಮಿಡಿತಾ ಇದೆ ಅದಕ್ಕೆ ನಿನ್ನೆ ಒಂದು ಮಾತು ಹೇಳಿದ್ರಲ್ಲ ಮೀಟ್ ಫಾರ್ ಈಚ್ ಅದರ್ ಅಂತ ಅದನ್ನ ನೀವು ಸೀರಿಯಸ್ ಆಗಿ ಹೇಳಿದ್ರು ಅಥವಾ ತಮಾಷೆಗೆ ಹೇಳಿದ್ರು ನನಗೇನೋ ಹಾಗನ್ನಿಸ್ತು ಹೇಳ್ಬಿಟ್ಟೆ ಅದನ್ನೇ ಸೀರಿಯಸ್ ಆಗಿ ತಗೊಂಡಿರೋ ಹಾಗಿದೆ ಏನು ಸಮಾಚಾರ ಬಾಲು ಇನ್ ಲೇಟ್ ಮಾಡ್ಬೇಡ ಹೋಗಿ ಹೇಳ್ಬಿಡು ಆ ಹುಡುಗಿ ಹತ್ರ ಹೇಳ್ಬಿಡ್ಲ ಬೇಡ
ಏನೋ ಏನ್ ಬೇಡ ಅವ್ರಿಗೇನಾದ್ರೂ ಹೇಳಿದ್ರೆ ಮೂರ್ಛೆ ಬಿದ್ದೋಗ್ತಾಳೆ ತುಂಬಾ ಪುಕ್ಲು ಹೆಣ್ಮಕ್ಳು ಹಾಗಿದ್ರೇನೆ ಚೆನ್ನ ಕಣೋ ನನಗ್ ಕಷ್ಟ ಆಗುತ್ತೆ ಕೈ ಕೆಸರ್ ಆದರೆ ಬಾಯ್ ಮೊಸರು ಹಾಗಾದ್ರೆ ಟ್ರೈ ಮಾಡು ಬೆಸ್ಟ್ ಆಫ್ ಲಕ್ ಅದಕ್ಕೆ ಟ್ರೈ 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 ಸುಜಾತಾ ಬರ್ಲಿಲ್ವಾ ಸುಜಾತಾ ಅವಳಲ್ಲಿ ಬರ್ತಾಳೆ ಅವಳಾಯ್ತು ಮನೆ ಆಯ್ತು ನಾನ್ ಮಾತ್ರ ಯಾವ ಪಿಕ್ಚರ್ ಬಿಡಲ್ಲಪ್ಪ ಈ ಪಿಕ್ಚರ್ ನೋಡಿರ್ಲಿಲ್ಲ ಅದಕ್ಕೆ ಬಂದೆ ಬಾ ಹೋಗೋಣ ಇಲ್ಲ ನೀವು ಹೋಗಿ ನಾನು ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ ಓ ನೀನು ನನ್ನ ಫ್ರೆಂಡಿಗೆ ಕಾಯ್ತಿದ್ಯಾ ಸುಜಾತಂಗ ಯಾರೋ ಅವಳ ಫ್ರೆಂಡ್ ಟಿಕೆಟ್ ಕೊಟ್ರಂತೆ ಅದನ್ನ ತಗೊಂಡು ನಾನು ಬಂದೆ ಇದೆ ನನಗೂ ಅವಳಿಗೂ ಇರೋ ವ್ಯತ್ಯಾಸ ಹೊತ್ತಾಯ್ತು ಅಯ್ಯೋ ಬರ್ತೀನಿ ಗಂಡಸರು ಕಂಡ್ರೆ ಹೀಗೇನಾ ಇವಳು ಏನ್ ಮಾಡಿ ಇವಳು ಹೆದರಿಕೆ ಹೋಗ್ಸೋದು ಎಕ್ಸ್ಕ್ಯೂಸ್ ಮೀ ನಿಮ್ಮ ಹತ್ರ ಎಕ್ಸ್ಟ್ರಾ ಟಿಕೆಟ್ ಇದೆಯಾ ಹಾಯ್ ಪ್ರಿಯಾ ಹಾಯ್ ರೋಸಿ ಯೆಸ್ ಇಸ್ ರೋಸಿನೇ ಹೌ ಆರ್ ಯು ಡಾರ್ಲಿಂಗ್ ಎಷ್ಟು ವರ್ಷ ಆಯ್ತು ನಿನ್ ನೋಡಿ ಇವತ್ತು ನಿನ್ ನೋಡಿದ್ದು ಐ ಆಮ್ ಹ್ಯಾಪಿ ಹ್ಯಾಪಿ ವಾವ್ ಹೂ ಇಸ್ ದಿ ಸ್ವೀಟ್ ಬ್ಯೂಟಿಯಾ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುಜಾತಾ ನನ್ನ ಕ್ಲಾಸ್ಮೇಟ್ Sujata, how sweet, how cute, wow, oh, what a beauty, nin mukha notidre, nanage, Eli, kai torsu, come on ya, Priya, wow, est nice agide, Udukane, mukha nodi, manasina liradennella heltale, kai nodi, bhavishya heltale, yeah, I can read your face, your nose, your lips, hey Priya, ಯೋ ಗೋಯಾ ನಾ ಇವ್ಳ ಒಪ್ಪತ್ರ ಏನೋ ಹೇಳ್ಬೇಕು ಓಕೆ ಓಕೆ ಹೇ ಬಿಡ ಅವಳ ಕಾಮ್ಯಾ ವಾಟ್ ಎ ಲಕ್ಕಿ ಹ್ಯಾಂಡ್ ಐ ಸೇ ಸಾವಿರದಲ್ಲೂ ಲಕ್ಷದಲ್ಲೂ ಈ ತರ ಒಂದ್ ಕೈ ಇರುತ್ತೆ ಆಹಾ ಏನ್ ಕೈ ಅದೃಷ್ಟ ರೇಖೆ ಹೇಗೋಗಿದೆ ಐ ಮೀನ್ ಕೈಲಿ ಆಹಾ ವಾ 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 ಪ್ರೇಮ ರೇಖೆ ಐ ಮೀನ್ ಲೈನ್ ಆಫ್ ರೊಮ್ಯಾನ್ಸ್ ಈಗಾಗ್ಲೇ ಒಬ್ಬ ಮನ್ ಸೋತಿರೋ ಆಗಿದೆ ನಿನ್ ಗೊತ್ತಿಲ್ಲಪ್ಪ ನೋಡಿ ನಿನ್ ಗೊತ್ತಿದೆ ಆದ್ರೆ ಹೇಳಲ್ಲ ಅಲ್ಲ ನಿನ್ ಮನ್ಸು ಅವನ್ ಕಡೆ ನಿಜವಾಗಿ
ಸ್ವಲ್ಪ ಸ್ವಲ್ಪ ವಾಲ್ತಿರೋಗಿಲ್ಲ. ನಾನ್ ಹೇಳ್ತೀನಮ್ಮ, ಲೈನ್ ಹೇಳ್ತಿದೆ, ನಿನ್ ಮುಖ ಹೇಳ್ತಿದೆ, ನಿನ್ ಕಣ್ ಹೇಳ್ತಿದೆ. ಅವನು ನಿನ್ ಹತ್ರ ನಿನ್ ಹತ್ರ ಬರ್ತಿದ್ದಾನೆ. ಆದ್ರೆ ನೀನು ಸಂಕೋಚದಿಂದ ನಾಟಕೆಯಿಂದ ದೂರ ದೂರ ಹೋಗ್ತಿದ್ಯಾ, ದೂರ ದೂರ ಹೋಗ್ತಿದ್ಯಾ. ಯಾಕೆ ಯಾಕೆ ಸುಜಾತ ಹೇಳೋಕೆ ನಾಚಿಕೆ ಭಯ ಅಲ್ಲ, ಮನ್ಸ್ ಮಾಡು, ಧೈರ್ಯ ತಗೋ, ಹೇಳ್ಬಿಡು, ನಾನು ಲವ್ ಮಾಡ್ತೀನಿ. ನಥಿಂಗ್, ನೀವು ಹೇಳಿದ್ದೆಲ್ಲ ನಿಜ, ಆದ್ರೆ ನಂಗೆ ಅವ್ರ ಹತ್ರ ಹೇಳೋಕ್ ಧೈರ್ಯನೇ ಇಲ್ಲ. ಏನ್ ಮಾಡ್ಲಿ ಈಗ, ಅವ್ನ ಮುಂದೆ ಹೇಳ್ಬಿಟ್ರಲ್ಲ, ಏನ್ ಮಾಡ್ತೀಯಾ? ನಾನು ನಾ ಹೇಳಿದ್ ನಿಮ್ ಮುಂದೆ ನಾನೇ ರೋಸಿ, ನಾನೇ ಬಾಲು. ಬಂದೆ. ಏನು ನಿಮ್ಗೆ ಫೋನ್ ಬಂದಿದೆ? ಫೋನು ನನಗ? ಹೂ, ಬೇಗ ಬನ್ನಿ, ಹೋಗೋಣ. ಏಯ್, ಏನು ಬೇಡ್ವೋ? ಹಲೋ ಹಲೋ ಹಲೋ, ಯಾರು ಇನ್ಯಾರು? ಐ ಕ್ಯಾನ್ ರೀಡ್ ಯುವರ್ ನೋಸ್ ಫೇಸ್ ಲಿಪ್ಸ್. ಯಾರಮ್ಮ, ನಿಮ್ ತಂದೆನಾ? ಸ್ವಲ್ಪ ಕೊಡಮ್ಮ, ಇಲ್ಲಿ ಮಾತಾಡ್ಬೇಕು. ಅಲ್ಲ ಅಲ್ಲ, ನನ್ನ ಫ್ರೆಂಡ್ ರೋಸಿ ಅಂತ. ಹೌದಾ? ಹಲೋ ರೋಸಿ, ನೀ ಏನೇ ಹೇಳೋ, ಈ ಗ್ರೀನ್ ಸಾರಿ ನಿನ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಫೋನ್ ಮೇಲೆ ಮಾತಾಡ್ತಾ ಇದೀಯಾ? ನಾನು ಸೀರೆ ಚೇಂಜ್ ಮಾಡಿದ್ ನಿಂಗೆ ಹೇಗೆ ಗೊತ್ತು? ನೋಡೋ, ನನಗೊಂಥರ ದಿವ್ಯ ದೃಷ್ಟಿ ಇದೆ, ಫೋನಲ್ಲೇ ಎಲ್ಲ ಕಾಣುತ್ತೆ. ಏನು ಈಗ ನೀ ತಲೆ ಆಡಿಸ್ತಿದ್ಯಾ? ಕರೆಕ್ಟಾ? ಸುಜಾತ, ನೀ ಏನೋ ಕಳ್ಕೊಂಡಿದ್ಯಾ? ಅದು ನನ್ನ ಹತ್ರ ಇದೆ. ಏನು? ದುಷ್ಯಂತ ಕೊಟ್ಟಿದ್ದು, ಶಕುಂತಲೆ ಕಳ್ಕೊಂಡಿದ್ದು. ನನಗೆ ಗೊತ್ತಿಲ್ಲ. ಫೋನ್ ನ ಬಲ್ಗೈ ಟ್ರಾನ್ಸ್ಫರ್ ಮಾಡಿ, ಎಡ್ಗೈ ನೋಡ್ಕೊ. ಅಯ್ಯಯ್ಯೋ, ನನ್ ಉಂಗ್ರ. ಅದೇ ನನ್ನ ಹತ್ರ ಇದೆ. ಇದನ್ನ ವಾಪಸ್ ಕೊಟ್ಬಿಡ್ತೀನಿ, ಆದ್ರೆ ನಾನೊಂದ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಅದು ನನ್ನ ಹತ್ರ ಇದೆ. ನನ್ನ ಹತ್ರನಾ? ಏನದು? ನನ್ನ ಹೃದಯ. ಅದು ನನ್ಗೆ ವಾಪಸ್ ಬೇಡ, ನನ್ನ ಹತ್ರನೇ ಇರ್ಲಿ. ಇಲ್ಲೊಂದು ನೋಡ್ತಾ ಇದ್ದಾರೆ, ಫೋನ್ ಇಲ್ಲ. ಹಿಂದೆ ಮುದುವೆ ತಾನೆ, ಡೋಂಟ್ ಕೇರ್ ಫಾರ್ ಹಿಮ್. ಇದೆಲ್ಲ ನಿಮ್ಗೆ ಹೇಗ್ ಕಾಣಿಸ್ತಾ ಇದೆ? ಸ್ವಲ್ಪ ತಿರುಗ್ ನೋಡು. ಈಗ ಎದುರುಗಡೆ ನೋಡು. ಉಂಗ್ರ ಬೇಕಾದ್ರೆ ನೋಡ್ಬ. Oh
ಏನು ಕನಸು ಎಲ್ಲೋ ಎಲ್ಲೋ ಮನಸ್ಸು ನಾನು ನಮ್ಮ ಪ್ರೇಮ ಭಾಷೆ ಸರಿಜಿ ಮಂತೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು ಸರ್, ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ರೀಸೆಂಟ್ ಆಗಿ ಮಿಷನರೀಸ್ನೆಲ್ಲ ಓವರ್ ಹಾಲ್ ಮಾಡಿಸಿದ್ದೀವಿ ಸರ್. ಆಯ್ಸಿ, ನಡೀರಿ ಹೋಗೋಣ. ನೋಡಿ, ಪ್ಯಾಕಿಂಗ್ ಎಲ್ಲ ಸರಿಯಾಗಿರ್ಬೇಕು. ಸರಿ ಸರ್, ಬಿ ಕೇರ್ಫುಲ್. ಎಕ್ಸ್ಪೋರ್ಟ್ ಆರ್ಡರ್ಸು ತುಂಬ ಬರ್ತಾ ಇದೆ. ಹಾಂ, ಡಬಲ್ ಶಿಫ್ಟ್ ಕೆಲಸ ಮಾಡಿಸಿ. ಓಕೆ ಸರ್. ಮಿಶ್ರದಾಸ್ ಸರ್, ನಮ್ಮ ಹೊಸ ಪ್ರಾಜೆಕ್ಟ್ನ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 15 ಕೋಟಿ ಸರ್. ವೆರಿ ಗುಡ್. ರಾ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಡಿ. ಈ ಕೆಲಸ ಮುಗಿಯೋವರೆಗೂ ಬೇರೆ ಯಾವ ಕೆಲಸನೂ ಒಪ್ಕೋಬೇಡಿ. ಓಕೆ ಸರ್. ಹಲೋ ಸರ್, ಇಟ್ಸ್ 445. 445? ಎಸ್ ಸರ್. ಓಕೆ, ವಿಲ್ ಮೀಟ್ ಅಗೇನ್ ಆನ್ ಮಂಡೇ. ಓಕೆ ಸರ್. ಟೈಮಿಗೆ ಬಂದ್ಬಿಟ್ರಲ್ಲ ನೀವಿಬ್ರು. ನಾವು ಯಾವತ್ತು ಲೇಟ್ ಆಗಿ ಬಂದಿದ್ದೀವಿ ಹೇಳು. ಲೇಟ್ ಆಗಿ ಬಂದ್ರೆ ನೀವು ಸುಮ್ಮನೆ ಇರ್ತೀಯಾ? ನಡಿ ನಡಿ ಗಿರಿ, ಮಾಮೂಲಾಗಿ ಕೊಡೋ ಡ್ರಿಂಕ್ಸ್ ತಾನೇಪ್ಪ. ಶೋರ್, ಇವೆಲ್ಲ ಬೇರೆ ಕೊಟ್ಬಿಡ್ತೀಯ ಅಂತ ಯೋಚನೆ ಮಾಡ್ತಿದ್ದ. ಹೋದ ತಿಂಗಳು ಎರಡನೇ ಶನಿವಾರ ಇದೇ ತರ ಮೀಟಿಂಗ್ ಮಾಡಿದ್ರಲ್ವಾ? ಅಯ್ಯೋ ಮಂಕೆ, ತಿಂಗಳಲ್ವೋ 22 ವರ್ಷದಿಂದ ಅವ್ರ ದೋಸ್ತಿಗಳು ಸ್ಕೂಲು ಕಾಲೇಜ್ನಲ್ಲಿ ಒಟ್ಟಿಗೆ ಓದೋರು. ವೆರಿ ಗುಡ್, ಇಷ್ಟೊಂದು ವೈಟ್ ಮಾಡಿದ್ಕೆ ಸರಿಯಾದ ಸರ್ಪ್ರೈಸ್ ಕೊಟ್ಟೆ ನೀನು. ನೀನಾ ಯಾವಾಗ ಬಂದು ಬಾಂಬೆಯಿಂದ? ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಕಣ. ಬಾಲು, ನಿನ್ನ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ನನ್ನ ಯಾಕೆ ಹುಡ್ಕೋಕೋದೆ? ನಾನೇನ್ ಕರೆದೋಗಿಲ್ವಲ್ಲ. ಬಾಲು, ನಿನ್ನ ಬಿಟ್ಟು ಬಾಂಬೆಲಿ ಇದ್ದಾಗ ಲೈಫ್ ಬೋರೋ ಬೋರು ಬಾಲು. ಅಬ್ಬಾ, ಇನ್ನೊಂದು ತಿಂಗಳು ನಿನ್ನ ಕಡೆ ಇರಲ್ಲ ಅನ್ಕೊಂಡಿದ್ದೆ.
ಛೇ, ನನ್ನನ್ನ ಹೇಗ್ ರೇಗಿಸ್ತೀಯ ನೋಡು, ನಂಗದೇ ಇಷ್ಟ. ನೀನ್ ಏನ್ ಮಾಡಿದ್ರೆ ನಂಗಿಷ್ಟ. ನಾ ಏನ್ ಮಾಡಿದ್ರೆ ಇಷ್ಟ? ನಿನ್ನ ಬಿಡೋರು ಯಾರು? ಬಾ ಮನೆಗೆ ಹೋಗೋಣ. ಇಲ್ಲ, ನಾನು ನನ್ನ ಫ್ರೆಂಡ್ ಕೋಸ್ಕರ ವೇಟ್ ಮಾಡ್ತಿದ್ದೀನಿ, ನೀವು ಹೋಗು. ನಾನ್ ಬಂದಾಯ್ತಲ್ಲ, ಇನ್ ಯಾರನ್ ಮೀಟ್ ಮಾಡ್ಬೇಕು? ಬಾರ ಹೋಗೋಣ. ಚಿಯರ್ಸ್. ಗಿರಿ, ತಗೋಪ್ಪ ಈ ತಿಂಗಳ ನಿನ್ ಚೆಕ್. ಸಂಪತ್ತು, ಹಣದ ವಿಷಯದಲ್ಲಿ ನೀನು ಬಹಳ ಪರ್ಫೆಕ್ಟ್, ಕರೆಕ್ಟ್ ಆಗಿ ಕೊಟ್ಬಿಡ್ತೀಯ. ನಿನ್ ಹಾಸ್ಪಿಟಲ್ ಬಿಸ್ನೆಸ್ ಹೇಗಿದೆ? ಚೆನ್ನಾಗಿದೆ. ನಿನಗೆ ಎಷ್ಟು ಹಣ ಬೇಕಾದ್ರೂ ಕೇಳು, ಏನು ಸಂಕೋಚ ಪಟ್ಕೋಬೇಡ. ನೀನಿರುವಾಗ ನನಗೇನೆಯ ಯೋಚನೆ? ಯೋಚನೆ ಇರೋದು ಇವಂಗೆ ನೋಡು ಅಯ್ಯ, ನೀನು ಒಂದು ಬಿಸ್ನೆಸ್ ಮಾಡು. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಅಯ್ಯ, ನನಗೆ ಯಾಕೆ ಹಣ ಕಾಸಿನ ವಿಚಾರ? ನಿನ್ಗೊಂದು ಗುಡ್ ನ್ಯೂಸ್ ಕಣ್ಯ, ಇನ್ಮೇಲೆ ನೀನು ನನ್ನ ಹತ್ರ ಹಣ ತಗೊಳೋದು ಬೇಡ, ಅದನ್ನ ತೀರಿಸೋದು ಬೇಡ. ಬೆಂಗಳೂರಿನಲ್ಲಿ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ನರ್ಸಿಂಗ್ ಹೋಮ್ ಓಪನ್ ಮಾಡ್ಬಿಡಯ್ಯ. ಈ ಮೆಡಿನೋವಾ ಅಪೋಲೋ ತರ ಕೆಲಸ ನಿಂದು, ಇನ್ವೆಸ್ಟ್ಮೆಂಟ್ ನಂದು. ಎಷ್ಟು ದುಡ್ಡಾದ್ರೂ ಸರಿ ಈ ಪ್ರಾಜೆಕ್ಟ್ ನಾನು ನನ್ನ ಮಗಳಿಗೂ ನಿನ್ನ ಮಗಳಿಗೂ ಕೊಟ್ಬಿಡೋಣ. ನಮ್ಮಿಬ್ರ ಆಸೆ, ಅವರಿಬ್ರಿಗೂ ಮದುವೆ ಮಾಡ್ಬಿಟ್ರೆ ನಮ್ಮಿಬ್ರ ಐಶ್ವರ್ಯ ಅವ್ರಿಗೆ ಸೇರುತ್ತೆ. ಏನಂತೀಯ? ಇಬ್ರು ವ್ಯಾಪಾರ ಮಾಡಿ ಹಣ ಮಾಡೋದು ನೋಡಿ, ಮಕ್ಕಳ ಮದುವೆ ವಿಷಯ ಈಗ ಯಾಕೆ? ಡ್ಯಾಡಿ. ಹಲೋ ಅಂಕಲ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ಸರ್? ಪರವಾಗಿಲ್ಲ ಅಯ್ಯ, ನನ್ನ ಮಗ ಬಹಳ ಸ್ಪೋರ್ಟಿವ್. ನಿಮ್ಮಿಬ್ರು ವಿಷಯನೇ ಮಾತಾಡ್ತಿದ್ವಯ್ಯ. ಏನು ಸಿಕ್ಕಂತ ಮನೆಗೆ ದಾರಿಲಿ ಅಂತ ಅಕಸ್ಮಾತ್ ಭದ್ರವಾಗಿ ಹಿಡ್ಕೊಂಡ್ಬಿಡು, ಬಿಡ್ಲೆ ಬೇಡ. ಏನು ಯೋಚನೆ ಇಲ್ಲ, ನನ್ನ ಮಗಳು ಕಪಿಮುಷ್ಟಿ. ನಾನ್ ಬಿಡ್ತೀನ? ಕಮಾನ್ ಬಾಲು, ಬಾಂಬೆಯಿಂದ ಏನೇ ತಂದಿದ್ದೀನಿ ತೋರಿಸ್ತೀನಿ. ಕಮಾನ್ ಬಾಲು, ಕಮಾನ್. ಏ ಹೇಗಿದೆ ಜೋಡಿ? ಮೇಡ್ ಫಾರ್ ಈಚ್ ಅದರ್. ಬಾ ಬಾಲು. ಏ ನಿಮ್ಗೋಸ್ಕರ ಏನೇನ್ ತಂದಿದ್ದೀನಿ ನೋಡು. ಇದು ಇಂಟಿಮೇಟ್ ಸೆಂಟ್. ಸಾಕು. ಹೇಗಿದೆ ವಾಸನೆ? ಎಂ ಜಿ ರೋಡ್ ನಲ್ಲಿ ಅರ್ಧ ಜನ ಉಸಿರಾಡ ಬದಲು ಇದನ್ನೇ ಉಸಿರಾಡೋದು. ಇದು ಬ್ರೂಟ್, ಹೆಸರಲ್ಲಿ ನಿಂತರನೇ ಹೊರಟು, ಆದ್ರೂ ಹಿತ. ನಾ ಈಚೆಗೆ ಬೇರೆ ಟೈಪ್ ಆಗ್ತಿದ್ದೀನಿ ಶೀಲ. ಏನೋ ಹಾಗಂದ್ರೆ ಈ ಹೊರಟು ಗಿರಿಟೆಲ್ಲ ಕರ್ಗೋಗಿ ತುಂಬಾ ಸಾಫ್ಟ್ ಆಗ್ತಿದೆ. ರಿಯಲಿ? ಎಂಥ ಒಳ್ಳೆ ಬದಲಾವಣೆ ಬಾಲು. ನಾನು ಊರಿನಲ್ಲಿ ಇಲ್ದೇ ಇರೋವಾಗ ನೀನ್ ನನ್ನ ಜ್ಞಾಪಿಸ್ಕೊಂಡ್ಯಾ ಬಾಲು? ಬಾಲು ಬಾಲು, ನಮ್ ಪೂಲ್ ಸೈಡ್ ಪಾರ್ಟಿ ನೀನ್ ಬರ್ಲೇಬೇಕು ಬಾಲು. ಟ್ರೈ ಮಾಡ್ತೀನಿ. ಟ್ರೈ ಅಂತ ಹೇಳ್ಬಾರ್ದು, ನೀನ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ನಾನ್ ನಿನ್ ಬಿಡೋದು. ಓಕೆ, ಐ ಪ್ರಾಮಿಸ್. ನಿನ್ನ ಯಾಕೋ ಇಷ್ಟ ಬೇಗ ಒಪ್ಕೊಂಡ್ಬಿಟ್ಟೆ. ನನ್ಗೆ ನಿನ್ನ ಇಡೀ ದಿನ ಅಪ್ಕೊಂಡಿರ್ಬೇಕು ಅಂತ ಆಸೆ. ಯಾಕೆ ಒಪ್ಕೊಂಡ? ಈಗ ಬಾ, ಹೇಳ್ತೀನಿ. ಬಾಲು, ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಬಾ, ನನ್ನ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕ್ಲಾಸ್ಮೇಟ್ ಸುಜಾತ. ಕಮಾನ್ ಬಾಲು, ಕಮಾನ್, ಜಸ್ಟ್ ಎ ಮಿನಿಟ್, ಮೀಟ್ ಮೈ ಫ್ರೆಂಡ್ ಬಾಲು. ಹಾಯ್. ವಾಟ್ ಎ ಸ್ಮಾರ್ಟ್ ಬಾಲು. ಹಲೋ, ಯಾಕೆ ಒಬ್ರೇ ನಿಂತಿದ್ರಿ? ನಿಮಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಶೈಲಾ ಬೇಜಾರು ಮಾಡ್ಕೊತಾಳೆ. ಕಮಾನ್. ಓ, ಬಾಲು ನೋಡ್ತಾ ಇದ್ದೀರಾ? ಬರ್ತಾನೆ ಬನ್ನಿ. ಹುಡುಗಿಯರ್ ಸಿಕ್ಬಿಟ್ರೆ ಅವನ್ ಪ್ರಪಂಚನೇ ಮರೆತು ಬಿಡ್ತಾನೆ. ಅವನೊಂಥರ ರಣಹದ್ದು, ಒಳ್ಳೊಳ್ಳೆ ಕೋಳಿಗಳನ್ನೇ ಹುಡುಕ್ತಾ ಇರ್ತಾನೆ. ಬೈ ದ ಬೈ, ಮೈ ನೇಮ್ ಇಸ್ ಪ್ರಕಾಶ್, ಯುವರ್ ನೇಮ್? ಸುಜಾತ. ಓ ಫ್ಯಾಂಟಾಸ್ಟಿಕ್, ಬಾಂಬಾಟ್ ಆಗಿದೆ. ಇದೆಲ್ಲ ನಿಮ್ಗೆ ಹೊಸ್ತು ಅಂತ ಕಾಣಿಸುತ್ತೆ. ಇದು ಫ್ರೆಂಡ್ಲಿ ಪಾರ್ಟಿ. ಇಂಥ ಫ್ರೆಂಡ್ಲಿ ಪಾರ್ಟಿಗಳಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ನೋಡಿ, ಈಗ ನಿಮ್ ಪರಿಚಯ ನನಗಿರ್ಲಿಲ್ಲ, ನನ್ ಪರಿಚಯ ನಿಮ್ಗಿರ್ಲಿಲ್ಲ, ಈಗ ನಾವಿಬ್ರು ಕ್ಲೋಸ್ ಆಗಿ ಫ್ರೆಂಡ್ ಆಗಿದೀವಲ್ಲ. ಲೈಫ್ ಅಲ್ಲಿ ಇನ್ನೇನಿದೆ? ಕಮಾನ್, ಎಂಜಾಯ್. ಕಮಾನ್ ಯಾರ್, ಕಮಾನ್ ಯಾರ್. ಐ ಆಮ್ ಸಾರಿ ಸುಜಾತ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಪ್ಲೀಸ್. ಕಮಾನ್, ಕಮಾನ್, ಕಮಾನ್. ಐ ಆಮ್ ಸಾರಿ, ಐ ಆಮ್ ಸಾರಿ ಸುಜಾತ, ಡೋಂಟ್ ಮಿಸ್ಟೇಕ್ ಮೀ. ನೋಡಿ, ಅಲ್ಲಿ ಕೆಲವು ಡ್ರೆಸ್ಗಳಿದೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. Thank you.
ಹುಟ್ಟಿರೋ ಸೌಂದರ್ಯನ ಮುಚ್ಚಿಟ್ಕೋಬಾರ್ದು, ಎಲ್ರು ನೋಡಿ ಆನಂದ ಪಡ್ಬೇಕು. ಯು ರಾಸ್ಕಲ್, ಇಲ್ಲಿ ಕೂಗಾಡಿದ್ರೆ ಯಾರಿಗೂ ಕೇಳಿಸಲ್ಲ. ನಿನ್ ಬಾಲು ಅಲ್ಲಿ ಶೈಲಾ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ, ಇಲ್ಲಿ ನಾನು ನೀನು ಇಬ್ರು ಎಂಜಾಯ್ ಮಾಡೋಣ. ಹೇಗೆ ಮಾಡಿದ್ರು ಗೊತ್ತಿಲ್ಲ ನಿಮಗೆ? ಹೌದು ನಿನ್ನಿಂದನೇ. ಯಾರೇ ನಿನ್ನ ಇಲ್ಲಿ ಕರೆದಿದ್ದು? ಬಾಲು ಶಟಪ್. ಬಾಲನ ನಾನು ಇನ್ವೈಟ್ ಮಾಡಿರೋದು. ನಿನ್ನಂಥ ಲೋ ಕ್ಲಾಸ್ ಹುಡುಗಿರೇ ಹೀಗೆ ಇಂಥ ಮಜಾ ಯಾವತ್ತೂ ನೋಡಿರಲ್ಲ. ಹಣ ಇರೋ ಹುಡುಗನ ಬಲೆಗೆ ಹಾಕೊಂಡು ಇಲ್ಲಿಗೆಲ್ಲ ಬಂದ್ಬಿಡೋದು. ಬಾಲು ಯಾರು ಅಂತ ಗೊತ್ತಾ? ನಾನು ಅವನು ಮದುವೆ ಆಗ್ತೀವಿ. ಬಾಲು ಲಕ್ಷಾಧಿಪತಿ ಮಗ. ನಿನ್ನಂಥ ತಿರ್ಪೆ ಹುಡುಗಿರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವನಿಗೊಂಥರ ಶೋಕಿ. ದುಡ್ಡುಗೋಸ್ಕರ ತಾನೆ ನಿನ್ ಬಾಲು ಜೋತ್ ಬಿದ್ದಿರೋದು. ಎಷ್ಟು ಬೇಕೆ ನಿಮ್ ಹಣ? ನಿನ್ನಂಥ ಲೋ ಕ್ಲಾಸ್ ಹುಡುಗಿರೇ ಹೀಗೆ ಇಂಥ ಮಜಾ ಯಾವತ್ತೂ ನೋಡಿರಲ್ಲ. ಹಣ ಇರೋ ಹುಡುಗನ ಬಲೆಗೆ ಹಾಕೊಂಡು ಇಲ್ಲಿಗೆಲ್ಲ ಬಂದ್ಬಿಡೋದು. ಬಾಲು ಯಾರು ಅಂತ ಗೊತ್ತಾ? ನಾನು ಅವನು ಮದುವೆ ಆಗ್ತೀವಿ. ಬಾಲು ಲಕ್ಷಾಧಿಪತಿ ಮಗ. ನಿನ್ನಂಥ ತಿರ್ಪೆ ಹುಡುಗಿರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವನಿಗೊಂಥರ ಶೋಕಿ. ಬೈಬೇಕು ಅನಿಸ್ತರೆ ಬೈದ್ಬಿಡು ಸುಜಾತ ಪ್ಲೀಸ್. ಏ ಸುಜಾತ, ಸುಜಾತ ಸ್ವಲ್ಪ ನಿಂತ್ಕೊಳ್ಳೆ. ಏನಾಯ್ತು ನಿನ್ಗೆ? ಯಾಕೆ ಹೀಗಿದೆಯಾ? ಏನಾಯ್ತು ನಿನ್ ಪ್ರೇಮ ಕದನ? ಕದನ ಅಲ್ಲ, ಮುಕ್ತಾಯ, ದಿ ಎಂಡ್. ಏ ಏನೋ ಆಗಿದೆ ಸುಜಾತ, ಪ್ಲೀಸ್. ನಿಮ್ಮ ಏನಮ್ಮ, ಎಲ್ಲಿವರೆಗೂ ಬರ್ತಾರೆ ಲವ್ ಸ್ಟೋರಿ? ವೆನಾರಿ ಗೋಯಿಂಗ್ ಟು ಮ್ಯಾರಿ ಐ ಸೇ? ಶಟ್ ಅಪ್ ಸುಜಾತ, ಏನಾಯ್ತು ನಿನ್ಗೆ? ಮಿತ್ರರೇ, ರೋಮಿಯೋ ಮುಖ ಪೂರ್ವಕ್ಕೆ, ಜೂಲಿಯಟ್ ಮುಖ ಪಶ್ಚಿಮಕ್ಕೆ, ಹೀಗಾದರೆ ನಮ್ಮ ಕಾಲೇಜಿನ ಪ್ರೇಮಕತೆ ಗತಿಯೇನು? ಅದು ಹೋಗಲಿ.
ಪಾಠ ಏನಂದ್ರೆ ಪುಸ್ತಕ ನೋಡಿ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಏನಯ್ಯ ಎಕ್ಸ್ಕ್ಯೂಸ್ ಕೇಳಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ? ಸುಜಾತ ಬೇಕು. ಸುಜಾತ ಏನು ಸ್ವಲ್ಪ ಬೇಕಾಗಿತ್ತು? ಬೇಕಾಗಿತ್ತು ಬಹಳ ಚೆನ್ನಾಗಿದ್ದೀನಪ್ಪ. ಅಂಗಡಿಯಲ್ಲಿ ಗೋಧಿ ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು ಅಂತ ಕೇಳ್ತಾರಲ್ಲ, ಹಂಗೆ ಕೇಳ್ತಾ ಇದೀಯಾ? ಏನ್ ಸಮಾಚಾರ? ಸಮಾಚಾರ ಇದೆ ಸರ್. ಅದಕ್ಕೆ ಅಮ್ಮ ಸುಜಾತ ಸಮಾಚಾರ ಇದೆ ಅಂತೆ. ಹೋಗಮ್ಮ. ನಾನ್ ಹೋಗೋದಿಲ್ಲ ಸರ್. ಬರಲ್ಲಂತಲ್ಲಪ್ಪ. ನಾನ್ ಬಿಡಲ್ಲ ಸರ್. ಏನ್ ಬಿಡೋದಿಲ್ಲಂತಮ್ಮ? ನನ್ಗೆ ಅವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಯಾಕಿಲ್ಲ? ಯಾಕಿಷ್ಟ ಇಲ್ಲ? ಸುಮ್ಮನೆ ಸತಾಯಿಸ್ಬೇಡಿ. ಯಾರು ಸತಾಯಿಸ್ತಾ ಇರೋದು? ನೀವೇ. ನಾನಲ್ಲ. ನೀನನ್ ಸತಾಯಿಸ್ತಾ ಇದೀಯ? ನೀವು. ನಾನಲ್ಲ, ನೀನು. ನೋ ನೋ, ನೀವೇ. ಬಿಗಿನಿಂಗ್ ಅಲ್ಲಿ ನನ್ ಮುಖಾಂತರ ಮಾತು ಶುರು ಮಾಡಿ ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಮಾತು ಶುರು ಮಾಡಿದ್ರ? ಮೊದ್ಲೇ ನೀವು ಸಸ್ಪೆಂಡ್ ಆಗಿದವರು. ಹೀಗೆ ಮಾಡಿದ್ರೆ ಡಿಬಾರ್ ಮಾಡ್ಬೇಕಾಗತ್ತೆ. ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಸರ್, ಐ ಡೋಂಟ್ ಕೇರ್. ನಾನ್ ಮಾತಾಡ್ದೆ ಹೋಗಲ್ಲ. ಹೌದಾ? ಸರಿ, ನೀನು ಇವ್ರ ಜೊತೆ ಮಾತಾಡು, ಇವಳು ನಿನ್ ಜೊತೆ ಮಾತಾಡ್ತಾಳೆ, ನಾನು ಹೋಗಿ ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ. ಪ್ರಿನ್ಸಿಪಲ್ ಸರ್! ಮನನ ನೀ ಏನ್ ತಿಳ್ಕೊಂಡಿದ್ಯಾ? ಸರಿಯಾಗಿ ತಿಳ್ಕೊಂಡಿದ್ದೀನಿ. ಹೇಳು, ಅಂತ ಏನ್ ತಿಳ್ಕೊಂಡೆ? ನೀವೆಂಥವ್ರು? ನಿಮ್ ಮೆಚೂರ್ ಬಣ್ಣ ಏನು, ನಿಮ್ ಸ್ಟ್ಯಾಂಡರ್ಡ್ ಏನು ಅಂತ ಪರಿಚಯ ಮಾಡ್ಕೊಟ್ರಲ್ಲ. ಸುಜಾತ, ಯಾಕ್ರಿ ಕೂಗ್ತೀರಾ? ನಿಮ್ ದೃಷ್ಟಿಲಿ ನಮ್ಮಂಥವ್ರು ನಿಮ್ ಮನ್ಸಿಗೆ ಬಂದಾಗ ಆಟ ಆಡ್ಸಿ ಖುಷಿ ಪಡಕಿರೋ ಆಟದ ಗೊಂಬೆಗಳು. ಸಾಕು, ಹೆಚ್ಚಿಗೆ ಮಾತಾಡ. ಮದ್ವೆ ಮಾಡ್ಕೊಡಕ್ಕೊಬ್ಳು ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಜೀವನ ಹಾಳು ಮಾಡಕ್ ನನ್ನಂತ ಹುಡುಗಿ ಬೇಕು ಅಲ್ಲ? ಶಟ್ ಅಪ್! ಯಾಕೆ ಸುಮ್ಮನೆ ಬಿಟ್ರಿ? ಹೊಡಿರಿ, ನಿಮಗೆ ತೃಪ್ತಿ ಆಗೋಷ್ಟು ಹೊಡಿರಿ. ನಮ್ಮಂತ ಬಡವ್ರು ಎಲ್ಲಿರ್ಬೇಕೋ ಅಲ್ಲಿರ್ತೆ. ಏನೇನು ಕನಸ್ಕೊಂಡು ತಪ್ಪು ಮಾಡದಲ್ಲ, ಅದಕ್ಕೆ ನಿಮ್ ಮಾತು ಬೆಲೆ ಕೊಟ್ಟು ನಿಮ್ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಅಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಂಡಲ್ಲ, ಅದಕ್ಕೆ ನಿಮ್ಗೆ ಮನ್ಸು ಕೊಟ್ಟಿದ್ದಕ್ಕೆ, ನನ್ನ ಯೋಗ್ಯತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ, ಒಂದೇ ಚಾಂದು ನಿಮಗೆ ಎಷ್ಟು ಶಿಕ್ಷೆ ಬೇಕೋ ಅಷ್ಟು ಕೊಡಿ. ನೀವೆಲ್ಲ ನನಗೆ ಮೋಸ ಮಾಡ್ತಿರೋದು. ನಿನಗೆ ನೀನ ಮೋಸ ಮಾಡ್ಕೋತಾ ಇದೀಯ? ನಿನಗೆ ನನ್ ಮೇಲೆ ಸಂಶಯ, ನನ್ ಪ್ರೀತಿ ಮೇಲೆ ಸಂಶಯ. ಆದ್ರೆ ನಾನು ಹಾಗಲ್ಲ, ನಾನು ನಂಬ್ತೀನಿ, ನಿನ್ ಪ್ರೀತಿ ನಂಬ್ತೀನಿ. ಸುಜಾತ, ಸುಜಾತ ನೀನ ಉಸಿರು. ಐ ಲವ್ ಯು. ಆದ್ರೆ ಇದು ನನಗೆ ಹೇಗೆ ಅಲ್ಲಿ ಹೇಗೆ ಅರ್ಥ ಮಾಡಿಸ್ಲಿ, ಹೇಗೆ ಅರ್ಥ ಮಾಡಿಸ್ಲಿ? ತಿಳ್ಕೊಂಡು ನನ್ ತಪ್ಪಾಗ್ಬಿಟ್ಟೆ ಪಾಲು. ನನಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಪಾಲು. ಮೈ ಮರೆಸಿದೆ ಸಭಿ ನೆನಪು
ರಂಗನ್ನು ತುಂಬಿ ಸಂತೋಷ ತಂದಿದೆ ಈ ಪ್ರೀತಿಯ ಸಂದೇಶ ಸ್ನೇಹದ ನಂಬು ಚೆಲ್ಲಿ ಒಲವನ್ನು ತಂದಾಗ ಮಿಡಿದಿ
ನೀನ ಕೊಡಿ ಸಾಧ್ಯ ನಿನಗೆ ಹೇಳು ಯಾರು ಈ ರೀತಿ ಮಾಡಕ್ಕೆ ಹೇಳಿದ್ದು ಹೇಳು ಹೇಳು ಹೇಳ್ತೀನಿ ಹೇಳ್ತೀನಿ ಶೈಲ ಶೈಲ ಹಲೋ ಥ್ಯಾಂಕ್ ಯು ಶೈಲ ಥ್ಯಾಂಕ್ ಯು ಯಾರು ಯಾರಿದ್ದು ನಾನು ಬಾಲು ನಾನು ಸುಜಾತ ನಿನ್ನ ಹಿಡ್ಕೊಂಡ್ಬರ ಕಳಿಸಿದ್ದೀರ ಜನ ಅವ್ರು ಬಂದಿದ್ರು ಕಣೆ ನಾನು ಅವ್ರನ್ನ ಚೆನ್ನಾಗಿ ಹೊಡೆದು ಅವ್ರ ಮೂಳೆಗಳನ್ನ ಪುಡಿ ಪುಡಿ ಮಾಡಿ ಕಳಿಸಿದ್ದೀನಿ ವಾಟ್ ನಾನ್ ಸೆನ್ಸ್ ನಾನು ಯಾರನ್ನು ಕಳಿಸಿಲ್ಲ ನೀ ನನ್ನ ಸುಜಾತನ ದೂರ ಮಾಡಕ್ಕೆ ಪ್ರಯತ್ನ ಪಟ್ಟಷ್ಟು ನಾವಿಬ್ರು ಹತ್ರನೇ ಆಗ್ತಿದ್ವಿ ಬಾಲು ಯು ಆರ್ ಎ ಫೂಲ್ ಶಟ್ ಅಪ್ ಹುಡುಗಿಯ ನೀನು ನನ್ನ ಮಗಳು ಆಸೆ ಪಟ್ಟಿದ್ದು ಅವಳ ಹತ್ರ ಇರಬೇಕು ನಾನು ನೀನು ಎಷ್ಟು ವರ್ಷದಿಂದ ಸ್ನೇಹಿತರು ನನ್ನ ಮಗಳಿಗೋಸ್ಕರ ಆ ಸ್ನೇಹನ ಕೊಂದ್ಬಿಡೋದಕ್ಕೂ ಸಿದ್ಧ ದಟ್ ಯು ನೋ ವೆಲ್ ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು ಇದು ನನ್ನ ಮಗಳ ಆಸೆ ಪ್ರಶ್ನೆ ನನ್ನ ಗೌರವದ ಪ್ರಶ್ನೆ ನಾನೊಬ್ಬ ಒಳ್ಳೆ ಸ್ನೇಹಿತ ಒಳ್ಳೆ ಮನುಷ್ಯ ಅಂತ ಮಾತ್ರ ನಿನಗೆ ಗೊತ್ತು ಆದರೆ ಕೆಲವು ಸಾರಿ ನಾನು ಬಹಳ ಕೆಟ್ಟ ಮನುಷ್ಯ ಆಗ್ಬಿಡ್ತೀನಿ ಏನು ಮಾಡೋದಕ್ಕೂ ಹೆಸೋದಿಲ್ಲ ಏನು ಹೇಳ್ತಾ ಇದೆಯಾ ಗಿರಿ ನೀನು ತಮಾಷೆ ಮಾಡ್ತಾ ಇಲ್ಲ ನಾನು ಗಿರಿ ಬಾಲು ಕುಡಿದ್ಬಿಟ್ಟಿ ತಿಳಿದೆ ಏನಕ್ಕೆ ತಪ್ಪು ಮಾಡ್ಬಿಟ್ಟ ನಾನು ಒಂದ್ ಜೊತೆ ಮಾತಾಡ್ತೀನಿ ನೀನು ಮಾತಾಡು ಬಿಡು ನಿಶ್ಚಿತಾರ್ಥ ಆಗಬೇಕು ಮದುವೆ ನಡಿಬೇಕು ಅಲ್ಲಿವರೆಗೆ ನನಗೆ ನಿನಗೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಯಾವ ಸಂಬಂಧನೂ ಇಲ್ಲ ಗುಡ್ ಬೈ ಶೋ ಮೊದ್ಲು ಅಪ್ಪನ ಒಪ್ಸಿ ಹಾಗಾದ್ರೆ ಇವತ್ತಿನ ಮಪ್ಪಿನ ಜೊತೆ ಮಾತಾಡ್ತೀನಿ ನಿಮ್ ಮಗಳನ್ನ ನಾ ಮದುವೆ ಮಾಡ್ಕೋತೀನಿ ಅಂತ ಹಾಗಾದ್ರೆ ನಡೀರಿ ಅಪ್ಪ ಮನೆಲ್ಲಿ ಇರ್ತಾರೆ ಹೋಗಿ ಕೇಳೋಣ ಇಲ್ಲನ ನಾಳೆ ಕೇಳಿದ್ರೆ ನಾಳೆ ಅಂದ್ರೆ ಹಾಳು ಹೌದಾ ಹಾಗಾದ್ರೆ ನಾಳಿದ್ದು ಪಡ್ಕೋಬೇಕು ನಿಮ್ಮ ಹತ್ರ ಅಪ್ಪನ ಹತ್ರ ಮಾತಾಡಕ್ ಧೈರ್ಯನೇ ಇಲ್ಲ ಯಾರನ್ನಿದಿಲ್ಲ ಅಂತ ತುಂಬಾನೇ ಇದೆ ಅಪ್ಪ ನಮಸ್ಕಾರ ಸರ್ ನಮಸ್ಕಾರ ಬಾಪ್ಪ ಬಾ ಒಳಗೆ ಬಾಪ್ಪ ಕೂತ್ಕೋ ಕೂತ್ಕೋ ಹೋಗಿ ಬೇಗ ಕಾಫಿ ಮಾಡ್ಕೊಂಬ ಹೋಗಿ ಬೇಗ ನೋಡು ನೋಡು ಓವಲ್ಟೈನ್ ಮಾಡ್ಕೊಂಬ ಕಾಫಿ ಬೇಡ ಆಯ್ತಾ ಬೆಳಗ್ಗಿಂದ ನನ್ನ ನಡ್ಗಂಡು ಅದರ್ತಾ ಇತ್ತು ಇವತ್ತೇನೋ ಶುಭ ಸೂಚನೆ ಅನ್ಕೊಂಡೆ ನೀನ್ ಬಂದೆ ತುಂಬಾ ಸಂತೋಷ ಅಪ್ಪ ಮನೇಲಿ ಎಲ್ರು ಸೌಖ್ಯನ ನಮ್ಮನೇಲಿ ಎಲ್ರು ಡಾಕ್ಟರ್ ತಾನೆ ಒಬ್ರು ಕಾಯಿಲೆ ಬಿದ್ರೆ ಇನ್ನೊಬ್ರು ಇಂಜೆಕ್ಷನ್ ಕೊಡ್ತಾರೆ ಎಷ್ಟು ತಮಾಷೆಗೆ ಮಾತಾಡ್ತೀಯಪ್ಪ ನೀನು ತುಂಬಾ ಸಂತೋಷ ಅಂದಾಗೆ ಕಾಲೇಜ್ ಸ್ಟೇಟಸ್ ಎಲ್ಲ ಹೇಗಿದೆ ಅದು ಹೋದ್ರೆ ತಾನೆ ಯಾಕೆ ಕಾಲೇಜ್ ಬಿಟ್ಬಿಟ್ಟು ಅಯ್ಯೋ ಹೋಗದೆ ಇದ್ರೇನಂತೆ ದೊಡ್ಡ ಮನೆ ಮಕ್ಕಳು ಕಾಲೇಜ್ ಹೋಗಿ ಓದಿ ಏನಾಗ್ಬೇಕಾಗಿದೆ ಇಲ್ಲ ಇಲ್ಲ ಕಾಲೇಜ್ ಬಿಟ್ಟಿಲ್ಲ ಪ್ರತಿದಿನ ಹೋಗಕ್ಕಾಗ್ತಿಲ್ಲ ಯಾಕೆ ಆ ವಿಷಯ ನಿಮ್ಮ ಹತ್ರ ಮಾತ್ರ ಬಂದೆ ಅಯ್ಯೋ ಇವ್ರಿಗೇನ್ ಗೊತ್ತಾಗತ್ತೆ ಕಾಲೇಜಿನ ವಿಚಾರ ಅದೇ ಅದು ನೋಡಿ ಒಂದ್ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಸುಜಾತ ಹೇಳಿದ್ಲು ಏನಮ್ಮ ಅದು ನನ್ಗೇನು ಗೊತ್ತಿಲ್ಲಪ್ಪ ಸಂಕೋಚ ಪಟ್ಕೋಬೇಡಪ್ಪ ಏನಿದ್ರು ಹೇಳು ನಾವೇನ್ ತಪ್ಪು ತಿಳ್ಕೊಳಲ್ಲ ಕೇಳ ಬಿಡ್ತೀನಿ ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಯಾವ್ದಕ್ ಸಿಮೆಂಟ್ ಒಂದನ್ನ ಇನ್ನೊಂದನ್ನ ಸೇರಿಸೋದು ಸಿಮೆಂಟ್ ತಾನೇ ಇಟ್ಗೆನ ಇಟ್ಗೆ ಸೇರಿಸೋದಕ್ ಸಿಮೆಂಟ್ ಹಾಕ್ತೀವಿ ಅಯ್ಯೋ ವಿಷಯ ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲ ಸ್ವಲ್ಪ ಬಿಡ್ಸ ಹೇಳಪ್ಪ ಕಾಫಿ ತಗೊಳ್ಳಿ ಸಿಮೆಂಟ್ ವಿಷಯ ನಿಲ್ಸಿ ನಮ್ ವಿಷಯಕ್ಕೆ ಬನ್ನಿ ಏನಮ್ಮ ಸೂರ್ಯಪ್ಪ ಏನಿಲ್ಲಪ್ಪ ಕಾಲೇಜ್ ನಲ್ಲಿ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಬಂದೆ ಏನೇನೋ ಮಾತಾಡ್ತಾ ಇದಾರೆ ಪಾರ್ಕ್ ಅಲ್ಲ ಇಲ್ಲಿ ಮಾತಾಡೋದು ಕಷ್ಟ ಅಂದ್ರೆ ಪಕ್ಕದಲ್ಲೇ ಪಾರ್ಕ್ ಇದೆ ನಡಿ ಅಲ್ಲಿಗೆ ಹೋಗೋಣ ಪಾರ್ಕ್ ಏನು ಬೇಡ ಸರ್ ನೀವೊಂದು ಹೆಲ್ಪ್ ಮಾಡ್ಬೇಕು ಸರ್ ಅಯ್ಯೋ ಸಹಾಯ ಮಾಡ್ರಿ ತುಂಬಾ ತೊಂದ್ರೆ ಇದಾನೆ ಹುಡುಗ ನಾ ತೊಂದ್ರೆ ಇಲ್ಲ ನಾನು ಕಟ್ಬೇಕು ಅಂತಿದ್ದೀನಿ ಮನೇನಾ ತಾಳಿನ ಯಾರಿಗೆ ನಾನು ಒಂದು ಹುಡುಗಿ ನೋಡಿದ್ದೀನಿ ಸರ್ ಓಹೋ ಹೌದಾ ಮನೇಲಿ ತಂದೆ ತಾಯಿ ಎಲ್ಲ ಒಪ್ಪಿದಾರನಪ್ಪ ಒಪ್ಪಕ್ಕವ್ರು ನೋಡಿದ್ರೆ ಸರ್ 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 ನನ್ನ ಹೆಸರು ಬಿ ಎ ಎನ್ ಯು ಬಾಲು ಅದ್ನೂ ಗೊತ್ತಿಲ್ವೇ ನಿಮ್ಮ ಮಗನ ಹೆಸರು ಸುಜಾತ ಅದು ನಂಗೆ ಗೊತ್ತಿಲ್ವೇ ಸರ್ ನಾನು ಅವನು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀನಿ ಸರ್ ಯಾಕೆ ಸರ್ ಇದು ನನಗೆ ಗೊತ್ತಿರ್ಲಿಲ್ಲಪ್ಪ ತುಂಬಾ ಸಂತೋಷ ಅಪ್ಪ ಸರ್ ನನ್ನ ಮದುವೆಗೆ ನೀವು ಒಪ್ಪಬೇಕು ಸರ್ ಮೊದಲು ನಮ್ಮ ತಂದೆನ ನಾನು ಒಪ್ಪಿಸ್ತೀನಿ ಆಮೇಲೆ ನೀವು ನಮ್ಮನೆಗೆ ಬರಬೇಕು ಸರ್ ಪ್ಲೀಸ್ ನನ್ನ ಮಗಳ ಸಂತೋಷನೇ ನನ್ನ ಸಂತೋಷನಪ್ಪ ಥ್ಯಾಂಕ್ ಯು ಸರ್ Thank you.
ನನ್ ಗುರಿನೇ ಹಾಗೋ ಎಕ್ಸ್ಕ್ಯೂಸ್ ಮೀ ನನ್ ಕುಮಾರ್ ಕಂಠೀರವ ಬಂದಿದ್ದಾನೆ ಅವನ ಜೊತೆ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಏನ್ ಕ್ಲಬ್ ಕಡೆನೆ ಬಂದ್ಬಿಟ್ಟಿದ್ಯಾ ನದಿ ಹರಿದು ಬರೋದು ಸಮುದ್ರದ ಕಡೆ ತಾನೆ ವಾ ನಿನ್ನ ಆರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದಕ್ಕೂ ಸಾರ್ಥಕ ಆಯ್ತು ಏನ್ ವಿಷಯ ಒಳ್ಳೆ ವಿಷಯನೇ ಮುಖ್ಯವಾದ ವಿಷಯ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ದೆ ಒಳ್ಳೆ ಟೈಮ್ಗೆ ಬಂದಿದ್ಯಾ ಬಾಬಾ ಬಾ 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 ಕೂತ್ಕೋ ವೈಟರ್ ಏನ್ ಸರ್ ಎರಡು ಕಾಫಿ ತಗೊಂಬ ಆಯ್ತು ಸರ್ ಹೇಳಪ್ಪ ಏನ್ ವಿಷಯ ಡ್ಯಾಡಿ ನೀವಂತೂ ತುಂಬಾ ಬ್ಯುಸಿ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿಸೋ ಯೋಚನೆಯಲ್ಲಿ ಒಂದ್ ವಿಷಯ ಯೋಚನೆ ಮಾಡಕ್ಕೆ ಟೈಮೇ ಇಲ್ಲ ಅದಕ್ಕೆ ನಾನೇ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ ಯಾವ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಮದುವೆ ವಿಷಯ ಯಾರದು ಯಾರದು ನಂದನೆ ವೆರಿ ಗುಡ್ ವೆರಿ ಗುಡ್ ನೀನು ನಾ ತಿಳ್ಕೊಂಡಷ್ಟು ದೊಡ್ಡ ಅಲ್ಲ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಅಪ್ಪ ಅಂದ್ರೆ ಹೀಗಿರ್ಬೇಕು ಹುಡುಗಿ ಮನೆಗೆ ಯಾವಾಗ ಹೋಗೋಣ ಮತ್ತೆ ಹೋಗೋದೇನೋ ನಾನೆಲ್ಲ ಮಾತಾಡಾಗಿದೆ ಹುಡುಗಿನೂ ಒಪ್ಪಿದಾಳೆ ಅವ್ರ ಅಪ್ಪನೂ ಒಪ್ಪಿದಾನೆ ಹುಡುಗಿ ಅವರಪ್ಪ ಯಾರ ನೀವು ಹೇಳ್ತಾ ಇದ್ದು ಇನ್ಯಾರೋ ನಮ್ಮಂತಸ್ತಕ್ಕೆ ತಕ್ಕನಾದ ಹುಡುಗಿ ಶೈಲ ನೀವು ತೀರ್ಮಾನ ತಗೊಂಡ್ರೆ ಹೇಳಪ್ಪ ನೀವು ಹೇಳೋದು ನಾ ಬೇರೆ ಹುಡುಗಿನ ಲವ್ ಮಾಡ್ತಾ ಇದೀಯಾ ಎಷ್ಟ ನಾನ್ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳಿ ಓ ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟು ಪರ್ಮಿಷನ್ ತಗೊಳ್ಳೋದಕ್ಕೋಸ್ಕರ ಎಷ್ಟು ದೂರ ಬಂದ್ಯಪ್ಪ ಒಂದು ವೇಳೆ ನಾ ಪರ್ಮಿಷನ್ ಕೊಡೋದಿಲ್ಲ ಅಂದ್ರೆ ನನ್ನ ತೀರ್ಮಾನ ತಗೋಬೇಕಾಗತ್ತೆ ಹುಡುಗಿ ಯಾರು ಸುಜಾತ ಅಂತ ಅವರ ಅಪ್ಪ ಏನು ದೊಡ್ಡ ಬಿಸ್ನೆಸ್ ಮನ್ನ ಇಲ್ಲ ಕಾಂಟ್ರಾಕ್ಟರ್ ದೊಡ್ಡ ಕಾಂಟ್ರಾಕ್ಟರ್ ಒಳ್ಳೆ ಕಾಂಟ್ರಾಕ್ಟರ್ ಒಳ್ಳೆ ಜನ ಮೇಲಾಗ ಹುಡುಗಿದು ಒಳ್ಳೆ ಗುಣ ಇಂಥ ಕಾಫಿನ ತಂದ್ಕೊಳ್ಳೋದು ಅಪ್ಪನಿಗೆ ಸಕ್ಕರೆ ಇಲ್ದ ಕಾಫಿ ಇಷ್ಟ ಅಂತ ಗೊತ್ತಿಲ್ಲ ಅಣ್ಣ ಅಲ್ವೇಪ್ಪ ಏನ್ ಹೇಳ್ತೀಯಪ್ಪ ಎಲ್ಲ ತೀರ್ಮಾನ ನೀನೇ ತಗೊಂಡ್ಮೇಲೆ ನಾನ್ ಹೇಳೋದಕ್ಕೆ ಏನಪ್ಪ ಇದೆ ನಿನ್ ಸಂತೋಷನೇ ನನ್ ಸಂತೋಷ ಆದ್ರೂ ನಾನ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋದನ್ನ ಮಾತ್ರ ಮರಿಬೇಡ ಥ್ಯಾಂಕ್ಸ್ ಪಾ ಥ್ಯಾಂಕ್ ಯು ವೆರಿ ಮಚ್ ಅಪ್ಪ ಆ ಹುಡುಗಿ ಮನೆಯವ್ರು ಇವತ್ತೇ ಬರಕಳ್ಳ ಇವತ್ತು ಬೇಡ ಇವತ್ತು ನನಗೆ ತುಂಬಾ ಎಂಗೇಜ್ಮೆಂಟ್ಸ್ ಇದೆ ಇನ್ನೊಂದು ದಿವಸ ಹೇಳ್ತೀನಿ ಅವತ್ತು ಕರ್ಕೊಂಡ್ ಬರುವಂತ ಓ ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್ ನಾ ಬರ್ತೀನಪ್ಪ ಹಾಪ ನಾನು ಹೇಗಮ್ಮ ಒಪ್ಪಿಗೆ ಕೊಡಕ್ ಸಾಧ್ಯ ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ ನನ್ನ ಗಿರಿಧರನ ಇಷ್ಟು ವರ್ಷದ ಸ್ನೇಹದ ಪ್ರಶ್ನೆ ಅವನ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತಗೋತೀನಿ ಅಂತ ನಾ ಮಾತು ಕೊಟ್ಬಿಟ್ಟಿದ್ದೀನಿ ಮಾವ ನಿಮ್ ಗೆಳತನಕ್ಕೋಸ್ಕರ ಬಾಲು ಪ್ರೀತಿನ ಬಲಿ ಕೊಡ್ತೀರಾ ಮಮತಾ ನಾವು ಜೀವನದಲ್ಲಿ ಏನಾದ್ರೂ ಗಳಿಸ್ಕೋಬೇಕಾದ್ರೆ ಏನನ್ನಾದ್ರೂ ಕಲ್ಕೊಳ್ಳೇಬೇಕಮ್ಮ ಇವರೇನು ಹುಟ್ಟಿದಾಗಲೇ ಶ್ರೀಮಂತರಾಗಿ ಹುಟ್ಟಿರ್ಲಿಲ್ಲಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಫ್ರೀ ಹಾಸ್ಟೆಲ್ ನಲ್ಲಿದ್ದು ಕಂಡು ಕಂಡವರನ್ನೆಲ್ಲ ಕಾಡಿ ಬೇಡಿ ಹಗಲು ರಾತ್ರಿ ದುಡಿದು ಓದು ಡಾಕ್ಟರ್ ಆಗಿದ್ದು ಈ ವಿಷಯ ನಿಮಗೆ ಹೇಗಪ್ಪ ಗೊತ್ತಾಗುತ್ತೆ ನೋಡಿ ಗಿರಿಧರನ ಋಣ ನನ್ನ ಮೇಲೆ ಬೇಕಾದಷ್ಟಿದೆ ನಮ್ಮ ಮನೆ ಕಾರು ಆಸ್ಪತ್ರೆ ಎಲ್ಲದರ ಮೇಲೂ ನಾನು ಅವನ ಹತ್ರ ಸಾಲ ತಗೊಂಡಿದ್ದೀನಿ ಮುಂದೆ ನಾವು ಕಟ್ಟಬೇಕು ಅಂತಿರೋ ಆಸ್ಪತ್ರೆಗಳಿಗೂ ಅವನ ಹತ್ರ ದುಡ್ಡು ತಗೊಂಡಿದ್ದೀನಿ ಇಷ್ಟೆಲ್ಲ ಅವನು ಮಾಡಿದ್ದು ಯಾಕೆ ನನ್ನ ಮೇಲಿನ ಸ್ನೇಹಕ್ಕೋಸ್ಕರ ಆ ಸ್ನೇಹದಿಂದ ಬಾಲುಗೆ ತನ್ನ ಮಗಳನ್ನ ಕೊಡಬೇಕು ಅಂತ ಅವನು ಆಸೆ ಪಟ್ಟ ಅವ್ರ ಪ್ರಕಾರ ಸರಿ ಇರ್ಬೋದು ಮಾವ ಆದ್ರೆ ಬಾಲುಗೆ ಇದರಿಂದ ತುಂಬಾ ಅನ್ಯಾಯ ಆಗುತ್ತೆ ಬಾಲು ಈಗ ಸುಜಾತನ ಪ್ರೀತಿಸ್ತಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ ನಾಲ್ಕು ದಿವಸ ಅವರಿಬ್ಬರನ್ನು ಬೇರೆ ಬೇರೆಯಾಗಿಟ್ರೆ ಆಮೇಲೆ ತಾನೇ ತಾನೇ ಅವಳನ್ನ ಮರೆತು ಬಿಡ್ತಾನೆ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಮ್ಮ ಅಂದ್ರೆ ಬಾಲು ಸುಜಾತನ್ನ ದೂರ ಮಾಡ್ತಿದ್ದೀರಾ ಹೆತ್ತ ಮಗನಿಗೆ ದ್ರೋಹ ಮಾಡ್ತೀರಾ ಮಾವ ನಾನು ಅಷ್ಟು ಕ್ರೂರಿ ಅಲ್ಲಮ್ಮ ನನ್ನನ್ನ ಕಟಕ ಅಂತ ತಿಳ್ಕೊಬೇಡ ಆದ್ರೆ ಅದೇ ನಾವು ಇದನ್ನ ಬಾಲು ಒಳ್ಳೇದಕ್ಕೆ ಮಾಡ್ಲೇಬೇಕಮ್ಮ ಇಲ್ದ ಹೋದ್ರೆ ಇಲ್ದ ಹೋದ್ರೆ ಇಲ್ದ ಇದ್ರೆ ಏನಾಗುತ್ತಪ್ಪ ಏನಾಗುತ್ತಾ ಗಿರಿಧರನ ಕೋಪಕ್ಕೆ ನಾವು ಬಲಿಯಾದ್ರೆ ಆಮೇಲೆ ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಈ ಊರಿನ ಬೀದಿ ಪಾಲಾಗತ್ತೆ ಆಮೇಲೆ ನಿಮ್ಮ ಕಣ್ಣು ಮುಂದೆ
ಈ ಡಾಕ್ಟರ್ ಸಂಪತ್ ತನ್ನೆಲ್ಲ ಕನಸುಗಳು ತುಚ್ಚ ನೂರಾಗೋಗಿದ್ರಿಂದ ಬೇಕಾರಿಯಾಗಿ ಹುಚ್ಚ ಹಿಡಿದು ಹುಚ್ಚ ಆಗ್ಬಿಡ್ತಾನೆ ಹುಚ್ಚ ಆಗ್ಬಿಡ್ತಾನೆ ಹುಚ್ಚ ಬಾಲು ನಿಮ್ ಮಗನಾಗ ಹುಟ್ಟಿದಕ್ಕೆ ಅವನಿಗೆ ಎಂತ ಶಿಕ್ಷೆ ಕೊಡಬಾರ್ದಪ್ಪ ಏನಾದ್ರೂ ಮಾಡಿ ಆದ್ರೆ ಬಾಲು ಸುಜಾತನ್ನ ಮಾತ್ರ ದೂರ ಮಾಡಬೇಡಿ ಮಾವ ದಯವಿಟ್ಟು ನನ್ನ ಕ್ಷಮಿಸಿ ನೀವು ನನ್ನ ಬಾಂಧಕ್ಕೆ ಒಪ್ಕೊಳ್ಳೇಬೇಕು ನನ್ನ ಜೊತೆ ಸಹಕರಿಸಲೇಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ಎಸ್ ಏನೇ ಏನೈತೆ ಇದ್ದಕ್ಕಿದ್ದಾಗೆ ಸರಿ ಸರಿ ರಾಮು ರಾಮು ಸರ್ ಬಾಲೂನ್ ಕಳಿಸು ಆಯ್ತು ಸರ್ ಬಾಲು ಏನ್ ಸರ್ ನಿಮ್ ತಂದೆ ಫೋನ್ ಮಾಡಿದ್ರು ನಥಿಂಗ್ ಸೀರಿಯಸ್ ಏನ್ ವಿಷಯ ನಿಮ್ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆಯಂತೆ ಸರ್ ಅಬ್ಸರ್ವೇಷನ್ ಅಂತ ಇಂಟೆನ್ಸಿವ್ ಕೇರ್ ಯೂನಿಟ್ ಇದಾರಂತೆ ಹೆದರಿಕೆ ಏನೂ ಇಲ್ಲ ನಡಿ ನನ್ನ ಕಾರ್ಲ ಹೋಗೋಣ ಸೀರಿಯಸ್ ಆಗೇ ಇದೆ ಬಾಂಬೆ ಎಕ್ಸ್ಪರ್ಟ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದೆ ಇಂಥ ಕೇಸು ತುಂಬಾ ಅಪರೂಪ ಈ ಕೇಸ್ನ ಅಮೆರಿಕಾ ಕರ್ಕೊಂಡು ಹೋದ್ರೆ ವಾಸಿ ಮಾಡೋ ಚಾನ್ಸಸ್ ಇದೆ ಎಂದ್ರು ನಾ ಅಮೆರಿಕಾಗೂ ಫೋನ್ ಮಾಡಿ ಕೇಳಿದೆ ಎಲ್ಲ ಡೀಟೇಲ್ಸು ಕೇಳಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಕರ್ಕೊಂಡು ಬಂದ್ರೆ ಒಳ್ಳೇದು ಇಲ್ಲೇ ಹೋದ್ರೆ ಕಷ್ಟ ಅಂದ್ರು ಏನೋ ನಮ್ಮ ಅದೃಷ್ಟ ಫ್ಲೈಟ್ನಲ್ಲಿ ಎಮರ್ಜೆನ್ಸಿ ಟಿಕೆಟ್ ಸಿಕ್ತು ಈಗ ಮಮತಾ ನಿಮ್ಮಮ್ಮನ ಜೊತೆ ಹೋಗ್ತಾ ಇದ್ದಾಳೆ ಆದರೆ ಇಂಥ ಸಮಯದಲ್ಲಿ ಯಾರಾದರೂ ಗಂಡಸರು ಜೊತೆ ಇರೋದು ಒಳ್ಳೆಯದು ಅಂತ ನನ್ನ ಭಾವನೆ ನಾನಾಗಲಿ ಹರೀಶ್ ಆಗಲಿ ಹೋಗೋಣ ಅಂದರೆ ಇಲ್ಲಿರೋ ಎಮರ್ಜೆನ್ಸಿ ಕೇಸ್ಗಳನ್ನ ಬಿಟ್ಟು ಹೋಗೋದು ಕಷ್ಟ ಆಗತ್ತೆ ಐಮ್ ಕನ್ಫ್ಯೂಸ್ಡ್ ನೀನೇನು ಯೋಚನೆ ಮಾಡಪ್ಪ ನಾನು ನಮ್ಮ ಜೊತೆ ಹೋಗ್ತೀನಿ ಹಾಗಲ್ಲಪ್ಪ ನಿಮಗೆ ನಿಮಗೆ ಪರೀಕ್ಷೆ ಇದೆಯಲ್ಲೋ ಅಮ್ಮನ ಪ್ರಾಣಕ್ಕಿಂತ ಪರೀಕ್ಷೆ ಹೆಚ್ಚಾನಪ್ಪ ಹಾಗಲ್ಲಪ್ಪ ನೀನು ಧೈರ್ಯವಾಗಿರಪ್ಪ ನಾನು ಹೋಗ್ತೇನೆ ಬಲು 12 ಗಂಟೆಗೆ ಫ್ಲೈಟ್ ಇದೆ ಒಂದು ಕೆಲಸ ಮಾಡು ನಿನ್ನ ಅಮ್ಮನ ಕರ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗು ನಾನು ನಿನ್ನ ಲಗೇಜ್ ತೊಗೊಂಬರ್ತೀನಿ ಸರಿಯಪ್ಪ ಸುಜಾತ ನೀನು ಇನ್ನೂ ಇಲ್ಲೇ ಇದೆಯಾ ಬಾಲು ತಾಯಿ ಹುಷಾರಂತೆ ಹಾಸ್ಪಿಟಲ್ ಸೇರಿಸಿದ್ದಾರೆ ಅವನಾಗಲೇ ಕ್ಲಾಸ್ ಬಿಟ್ಟು ಹೊರಟೋದ ನನಗೂ ಇಲ್ಲೇ ಗೊತ್ತಾಗಿದ್ದು ಪ್ಯೂನ್ ರಾಮ ಹೇಳ್ದ ಅದಕ್ಕೆ ನೀವು ಏರ್ಪೋರ್ಟ್ ಹೋಗಿರಿ ನಾ ಹಿಂದಿನ ಬಿಡ್ತೆ ಬೇಗ ಬಂದ್ಬಿಡು ತಾಯಿಗೆ ನೋಡ್ಬೇಕು ಅಮೆರಿಕಾ ಹೋಗ್ತೀನಿ ಅಮೆರಿಕಾಗ ಹೌದು ಆ ಪ್ರಿಯಾ ಸುಜಾತನೆ ವಿಷಯ ತಿಳಿದು ಆಗಲೇ ಹೊಟ್ಟದ್ಲು ಓಹ್ ಗಾಡ್ ಫ್ಲೈಟ್ ಬೇರೆ ಟೈಮ್ ಆಯ್ತು ಸರ್ ನಾನು ಬರ್ತೀನಿ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಓಕೆ ಎಕ್ಸ್ಕ್ಯೂಸ್ ಮೀ ಬಾಲು ತಾಯಿ ಆಗಲೇ ಏರ್ಪೋರ್ಟ್ ಕರ್ಕೊಂಡು ಹೋದ್ರು ಬಾಲು ಅವರು ಹೋದ್ರು ಏರ್ಪೋರ್ಟ್ ಬರ್ತೀರಾ ಕೂತ್ಕೊಳ್ಳಿ
passengers flying from Bangalore to Bombay are requested to attend the security check, please. Mr. Balchandra is requested to attend the security check, please. Balu, yaka prashtot maadide security check announce maadidare hogu. One nimisha pa. Departure. ಸರ್, ನಂಗೆ ಯಾಕೋ ಹೆದರಿಕೆ ಆಗುತ್ತೆ. ಹೆದರ್ಕೊಂಡ್ರೆ ಹೀಗೆ ಬಡವನಾಗೆ ಇರ್ಬೇಕಾಗತ್ತೆ. ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಸಮಯ ಬಂದಾಗ ಸಂಪಾದನೆ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ನಾನು ಸಿಗಾಕೊಳ್ಳದಾಗೆ ನೀವೇ ನೋಡ್ಕೋಬೇಕು. ನಾನು ಹೇಳ್ದಾಗ ನೀನ್ ಮಾಡ್ತಿರ್ಬೇಕು. ಓಕೆ ಓಕೆ ಸರ್. ಅದು ಹೇಗೆ ಆಗುತ್ತೆ? ಅಷ್ಟೊತ್ತು ಕಾಂಟ್ರಾಕ್ಟ್ ಮಾಡೋ ಶಕ್ತಿ ನಮಗೆಲ್ಲಿದೆ? ಎಲ್ಲಿದೆ ಅಂತ ಕೈ ಕಟ್ಕೊಂಡು ಕೂತ್ರೆ ನಾವು ಕೂತಾ ಇರ್ಬೇಕಾಗತ್ತಷ್ಟೇ. ಧೈರ್ಯ ಮಾಡದೇ ಇದ್ರೆ ಮುಂದೆ ಬರೋದು ಹೇಗೆ? ನಾನು ಅದೇ ಸರ್ ಹೇಳೋದು. ನಾನು ನಿಮ್ಮ ಅನ್ನ ತಿಂದಿದ್ದೀನಿ. ನನ್ನಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಉಪಕಾರ ಆದ್ರೆ ನನಗೂ ಪುಣ್ಯ ಬರುತ್ತೆ. ನೀವು ಹೂ ಅಂದ್ರೆ ಈ ಮನೆ ಮೇಲೆ ಸಾಲ ನಾನು ಕೊಡಿಸ್ತೀನಿ. ಎರಡ್ ಮೂರ್ ತಿಂಗಳಲ್ಲ ಕೆಲಸ ಮುಗಿಸ್ಬಿಟ್ರೆ ಮೂರ್ನಾಲ್ಕ ಲಕ್ಷ ರೂಪಾಯಿ ಲಾಭ ಬರುತ್ತೆ ಸರ್. ಮೂರ್ನಾಲ್ಕ ಲಕ್ಷ ರೂಪಾಯಿ ಲಾಭ ಕೇಳಿದ್ರೆ ಒಂಥರ ಅನ್ಸುತ್ತಲ್ಲಪ್ಪ. ಒಂದ್ ಕಾರು, ಒಂದ್ ಬಂಗ್ಲೆ, ಎಲ್ಲ ಒಂದೇ ಸರ್ತಿ ತಗೋಬಹುದು. ದೇವ್ರು ಮೊದಲೇ ಸರ್ತಿ ನಮ್ಮ ಮೇಲೆ ಕಣ್ಬಿಟ್ಟಿದಾನ್ರಿ. ರೇ 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 ರೇ, ನಿಮ್ ತಮ್ಮ ಅಂತೀನ್ರಿ, ಒಪ್ಕೊಳ್ರಿ. ಅಲ್ರಿ, ಸುಜಾತನ್ ಮದುವೆ ಬಗ್ಗೆ ಯೋಚನೆ ಮಾಡ್ರಿ. ಅವ್ರ ಮದುವೆ ಹಣ ಬೇಡ್ವಿನ್ರಿ. ಇರೋದೊಂದ್ ಮನೆ, ಇದ್ರ ಮೇಲೆ ಸಾಲ ಮಾಡೋಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಏನೂ ಆಗೋಲ್ಲ, ಸಾಲ ಮಾಡಿದ ವ್ಯಾಪಾರ ಹೇಗ್ರಿ ಮಾಡೋದು? ಒಪ್ಕೊಳ್ಳಿ ಸರ್, ಎಲ್ಲ ಒಳ್ಳೇದಾಗುತ್ತೆ. ಸರಿ, ದೇವ್ರ ಮಾಡ್ದಂಗಾಗ್ಲಿ. ಅಬ್ಬಾ ವೆಂಕಟರಮಣ, ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಿಲ್ಲ. ತಾನೆ ಮನೆ ಪತ್ರ ತರ್ತೀನಿ. ನೋಡಿ ಸರ್, ಗುಡ್ ಲಕ್ ಸದಾನ್. ಇಷ್ಟೊಂದು ಹಣ ಯಾರಿಗೂ ಸಾಲ ಕೊಡೋದಿಲ್ಲ. ನಾವು ನಿಮ್ ಗುಣ ನಡವಳಿಕೆ ನೋಡಿದ್ದೀವಿ, ನಿಮ್ ಕೆಲಸಗಳ ಬಗ್ಗೆ ಕೇಳಿದ್ದೀವಿ. ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡೋದೇ ನಮ್ ಧ್ಯೇಯ. ನಮ್ಮ ಹತ್ರ ಸಾಲ ತಗೊಂಡರಲ್ಲ, ಒಳ್ಳೆ ಲಕ್ಷಾಧಿಪತಿಗಳಾಗಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ನಿಮ್ ಚೆಕ್ ರೆಡಿ ಇದೆ, ತಗೊಳ್ಳಿ. ಬಹಳ ಉಪಕಾರ ಆಯ್ತು ಸರ್. ಆದಷ್ಟು ಬೇಗ ನಿಮ್ ಸಾಲ ತೀರಿಸೋಕ್ ಪ್ರಯತ್ನ ಪಡ್ತೀನಿ. ಸುಜಾತ, ಯಾರ್ಗೆ ನೆಟ್ರು? ಇನ್ಯಾರ್ದು? ನಮ್ ಬಾಲುದೇ ಇರ್ಬೇಕು. ನಮ್ ಕಾಲೇಜ್ ಗೋಡೆ ಮೇಲೆ ಶುರುವಾದ ಲವ್ ಇಲ್ಲಿಂದ ಅಮೆರಿಕಾಗ್ ಹೋಗಿ ಅಮೆರಿಕಾಯಿಂದ ಕಾಲೇಜ್ ನೋಟಿಸ್ ಬೋರ್ಡ್ವರೆಗೂ ಬಂದ್ಬಿ. ನನ್ನ ಪ್ರೀತಿಯ, ಅತ್ಯಂತ ಪ್ರೀತಿಯ ಸುಜಾತ, ನಾನು ಅಮೆರಿಕಾಗೆ ಹೊರಡುವ ಮುನ್ನ ನಿನ್ನ ನೋಡಲು ಮನೆಗೆ ಬಂದೆ. ನನ್ನ ದುರಾದೃಷ್ಟ, ನಿನ್ನ ಭೇಟಿ ಆಗಲಿಲ್ಲ. ಈಗ ನಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತಾ ಇದೆ. ನಾನಿಲ್ಲಿದ್ರೂ ನನ್ನ ಮನಸ್ಸು ನಿನ್ನಲ್ಲಿಯೇ ಇದೆ. ಎಷ್ಟು ಬೇಗ ನಿನ್ನ ನೋಡುವೆನು ಎಂದು ಮನಸ್ಸು ಚಡಪಡಿಸುತ್ತಿದೆ. ನಿನಗೂ ಹಾಗೆ ಆಗಿರಬೇಕು. ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ಈ ಪತ್ರದ ಮೂಲಕ ನನ್ನ ಸಿಹಿಮುತ್ತುಗಳನ್ನು ಕಳಿಸುತ್ತೇನೆ. ತಗೋತೇನೆ. ಕೆಲಸ ಏನು ಅಂತ ಗೊತ್ತಲ್ಲ, ಎಲ್ಲ ಸರಿಯಾಗಿ ಮುಗಿದ ಮೇಲೆ ಇನ್ನೂ ಸಿಗುತ್ತೆ. ಯಾಕೆ ಬೇಡವಾ? ಬೇಕು ಸರ್. ಈಗ ನೀನೇನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲೂ ತಪ್ಪಾಗಬಾರ್ದು. Thank you.
ಸ್ವೀಟ್ಸ್ ಕೊಡು. ಸರಿ. ಬಹಳ ಸಂತೋಷ ಸದಾನಂದ್, ಹೇ ಟೈಮ್ಗೆ ಬೇಗ ಕೆಲಸ ಮಾಡಿ ಮುಗಿಸಿದ್ರಿ, ವೆರಿ ಗುಡ್. ನಾಳೆ ಬಿಲ್ ಪಾಸ್ ಮಾಡಿ ಇಟ್ಟಿರ್ತೀನಿ, ನಾಳೆ ಬಂದು ಚೆಕ್ ತಗೊಂಡೋಗಿ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಇನ್ಮೇಲೆ ನಿಮ್ಗೆ ಶುಕ್ರದಶೆ ಶುರುವಾಗುತ್ತೆ. ಈ ತರ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮೇಲಿನ ಮೇಲೆ ಕೊಡ್ತೀವಿ ಅಂತ ದೊಡ್ಡ ಆದ್ರೆ ಹೇಳಿದ್ದಾರೆ, ಅದಕ್ಕೂ ನೀವೆಲ್ಲ ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. ಹಾಸ್ಪಿಟಲ್ ಕರ್ಕೊಂಡೋಣ ಸರ್, ಆಂಬ್ಯುಲೆನ್ಸ್ ಫೋನ್ ಮಾಡ್ತೇನೆ. ಸರ್ ಈಕೇನೆ ಸರ್, ನನ್ನ ಯಜಮಾನ ಮಗಳು ಸುಜಾತ, ಇದ್ದಕ್ಕಿದ್ದಾಗೆ ತಲೆ ತಿರುಗಿಬಿಟ್ಲು. ಕರ್ಕೊಂಡು ಹೋಗಿಲ್ಲ. ನೀವೇನು ಗಾಬರಿ ಆಗ್ಬೇಡಿ. ಸುಜಾತ ಅಂದ್ರೆ ನಿಮ್ಮ ಮಗ ಬಾಲು, ನನ್ನ ಮಗಳು ಸುಜಾತ. ಓ, ನನ್ನ ಮಗ ಬಾಲು ಹೇಳಿದ್ದ ಸರ್. ಅವಳು ನನ್ನ ಮಗಳಷ್ಟೇ ಅಲ್ಲ, ನಿಮ್ ಸೊಸೆ ಕೂಡ ಸರ್. ಡಾಕ್ಟರ್, ಈ ಟೈಮಲ್ಲಿ ನೀವೇ ಅವಳನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲೋ ಆಯಾಸ ಆಗಿದೆ ಅಂತ ಕಾಣುತ್ತೆ. ಪರೀಕ್ಷೆ ಮಾಡಿ ಹೇಳ್ತೀನಿ. ಸರ್, ನಿಮ್ಗೊಂದು ಅರ್ಜೆಂಟ್ ಫೋನ್ ಬಂದಿದೆ. ಫೋನ್ ಬಂದಿದೆ. ಡ್ರಿಪ್ಸ್ ಕೊಟ್ಬಿಡಿ. ಹಲೋ, ನಾನು ಗಿರಿಧರ್ ಮಾತಾಡ್ತಿರೋದು. ಏನೇ ಆಗಿರಿ ಸಮಾಚಾರ? ನಾನು ಕಳಿಸಿದ ಪೇಷಂಟ್ ಬಂತ? ಯಾವ ಪೇಷಂಟು? ಈಗ ತಾನೇ ಅಡ್ಮಿಟ್ ಆಗಿಲ್ವಾ? ಸುಜಾತ, ಅಂಥ ಸೀರಿಯಸ್ ಏನಿಲ್ಲಪ್ಪ, ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಆಯಾಸ ಆಗಿದೆ ಅಷ್ಟೇ. ಫುಡ್ ಪಾಯ್ಸನಿಂಗ್ ಅಲ್ಲ, ಬ್ರೈನ್ ಟ್ಯೂಮರ್. ಏನೇ ಅದು, ಜಾಸ್ತಿ ದಿವಸ ಬದುಕೋಲ್ಲ. ಏನು ಹಾಗೆ ಅಂತ ನೀನ್ ನಂಬೋ ಹಾಗೆ ಹೇಳಬೇಕು? ನೋ ನೋ, ಐ ಕಾಂಟ್ ಸೇ ದಟ್. ಐ ಸಿ, ಯೋಚನೆ ಮಾಡು. ಎಸ್ ಆರ್ ನೋ? ಅಲ್ಲಯಾಗಿರಿ, ನಾನು ಯಾವತ್ತೂ ಸುಳ್ಳು ಹೇಳ್ದೋನಲ್ಲ. ನನ್ನ ಪ್ರೊಫೆಷನ್ ನಾನು ಯಾವತ್ತೂ ಮೋಸ ಮಾಡಿಲ್ಲ. ನಾನು ನೀನು ಸ್ನೇಹಿತರಾಗಿ ಉಳ್ಕೋಬೇಕು, ನಮ್ಮಿಬ್ಬರು ಮಕ್ಕಳು ಸಂತೋಷವಾಗಿರಬೇಕು, ನಿನ್ನ ಅಂತಸ್ತು ಮರ್ಯಾದೆ ಚೆನ್ನಾಗಿರಬೇಕು ಅನ್ನೋ ಹಾಗಿದ್ರೆ ಯೋಚನೆ ಮಾಡು. ಎಸ್ ಆರ್ ನೋ? ಗಿರಿ ಗಿರಿ, ಈ ಸಮಯದಲ್ಲಿ ನೀನು ಶಾಸ್ತ್ರಕ್ಕೆ ಎಕ್ಸ್ರೇ ಇ ಸಿ ಜಿ ಏನೇನು ಬೇಕೋ ಎಲ್ಲ ನಂಬೋ ಹಾಗೆ ಮಾಡಿಸು. ಸುಜಾತಾಗೆ ಹೆದರಬೇಕಾಗಿಲ್ಲ, ಬನ್ನಿ ಬನ್ನಿ. ನಿಮಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಒಬ್ಬ ಡಾಕ್ಟ್ರಾಗಿ ಅದನ್ನು ಹೇಳದೆ ಮುಚ್ಚಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದೊಂಥರ ವಿಚಿತ್ರವಾದ ಕಾಯಿಲೆ, ಮೇಲೆ ಏನು ಕಾಣಿಸದೆ ಹೋದ್ರೂ ಒಳಗಡೆನೇ ದೇಹನ ತಿಂತಾನೇ ಇರುತ್ತೆ. ಇದು ರೋಗಿಗೂ ಗೊತ್ತಾಗಲ್ಲ. ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ? ಬ್ರೈನ್ ಟ್ಯೂಮರ್, ಬ್ರೈನ್ ಟ್ಯೂಮರ್. ಅಂದ್ರೆ ಮೆದುಳಿನಲ್ಲಿ ಒಂಥರ ದುರ್ಮಾಂಸ ಬೆಳೆದಿರುತ್ತೆ, ಅದರಿಂದನೇ ಈ ನಿಶಕ್ತಿ, ಈ ತಲೆ ತಿರುಗೋದು ಇವೆಲ್ಲ. ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸದಾನಂದ್, ನಿಮ್ಮ ಮಗಳು ಬದುಕಿರುವಷ್ಟು ದಿವಸ ಅವಳನ್ನ ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಡಿ. ಹೆಚ್ಚು ಅಂದರೆ ಇನ್ನೊಂದು ವರ್ಷ ಬದುಕಿರ್ಬೋದು. ಡಾಕ್ಟರ್, ಸದಾನಂದ್, ನೀವು ಈ ಥರ ಉದ್ರೇಕಾಗೊಂಡು ನಿಮ್ಮ ಮಗಳು ಎದುರು ಹೋದರೆ ಅವಳ ಜೀವಕ್ಕೆ ಅಪಾಯ ಇದೆ. ನನ್ನ ಮಗ ಬಾಲುಗೂ ನಿಮ್ಮ ಮಗಳಿಗೂ
ತುಂಬಾ ಸ್ನೇಹ ಇತ್ತು ಅಂತ ನನಗೆ ಗೊತ್ತು. ಆದರೆ ವಿಧಿ ಈ ತರ ಅಡ್ಡ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಸದ್ಯಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೇನೆ, ಒಂದು ಅದನ್ನು ತುಂಬುತ್ತಾ ಇರಲಿ. ಒಂದು ಎರಡು ತಿಂಗಳಾದ್ಮೇಲೆ ಪುನಃ ನೀವು ಅವಳನ್ನ ಕರ್ಕೊಂಡು ಬನ್ನಿ. ಅವಾಗ ಇನ್ನೊಂದಷ್ಟು ಪರೀಕ್ಷೆಗಳನ್ನ ಮಾಡೋಣ. ಆಗ ಈ ಪ್ರೋಗ್ರೆಸ್ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ವಿಷಯ ನನ್ನ ಮಗಳಿಗೆ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ನಾನೇ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್ ಏನ್ ಹೇಳಿದ್ರು? ಏನೋ ಹೆದರಿಕೆ ಇಲ್ವಂತೆ, ಸ್ವಲ್ಪ ಆಯಾಸದಿಂದ ಪ್ರಜ್ಞೆ ತಪ್ಪಿದ ಹಾಗಾಗಿದೆ ಅಂತಿದ್ರು. ಅಬ್ಬಾ ಸದ್ಯ ದೇವ್ರೆ, ನನಗೆ ಯಾವ ಸಂಪತ್ತು ಬೇಡ. ನನ್ನ ಮಗಳ ಸುಖವಾಗಿ ಮನೆಗೆ ಬಂದ್ರೆ ಸಾಕು. ಡಾಕ್ಟರ್ ಓ ಎಚ್ಚರ ಆಗೋಯ್ತಮ್ಮ, ಏನು ಯೋಚನೆ ಮಾಡಬೇಡ. ನಾಳೆ ನಿನ್ನ ಮನೆಗೆ ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡೆ ಅಮ್ಮ, ನಿನಗೆ ಜ್ಞಾನ ಬಂದಿದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಆ ಥರ ಹೇಳ್ತಾ ಇರಲಿಲ್ಲ. ಇಲ್ಲ ಡಾಕ್ಟರ್, ನನಗೆ ಗೊತ್ತಾಗಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆದಾಗೆ ನಾನು ಹೇಗೆ ನಡ್ಕೋಬೇಕು ಹಾಗೆ ನೋಡ್ಕೊಳಕ್ ಪ್ರಯತ್ನ ಪಡ್ಬೋದು. ಏನಮ್ಮ ಹೇಗೆ ಹೇಳ್ತಾ ಇದೀಯ? ನಮ್ಮ ಬಾಲು ತಂದೆ ತಾವ್ರ ಮಾತ್ರ ಹೇಳ್ಬೇಡಿ, ನನ್ನಿಂದ ಅವ್ರ ಮುಂದಿನ ಬಾಳ ಹಾಳಾಗೋದ್ಬೇಡ. ಎಂಥ ಒಳ್ಳೆ ಹುಡುಗಿಮ್ಮ ನೀನು, ನಿನ್ನಿಂಥ ಒಳ್ಳೆ ಗುಣ ನೋಡಿ ನಮ್ಮ ಬಾಲು ನಿನ್ನ ಮೆಚ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ನಾನು ನಿನ್ನ ಸೊಸೆ ಆಗಿ ಪಡೆಯೋದಕ್ಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ. ನಾಳೆನೇ ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಕ್ ಸಿದ್ಧ. ಆದ್ರೆ ಆಮೇಲೆ ಆಮೇಲೆ ನಿನ್ ಜೀವನ ಅವನದು. ಅಯ್ಯೋ ನನ್ ತರ ಅದೃಷ್ಟ ನಿಮ್ಮ ಅದೃಷ್ಟನೆಲ್ಲ ಸುಟ್ಟು ಹಾಕೋದು ಬೇಡ. ಬಾಳು ಬಾಳನ್ನ ಹಾಳು ಮಾಡೋದು ಬೇಡ. ಸುಚಾತ, ನಿನ್ನ ಈ ತ್ಯಾಗ ಬುದ್ಧಿಯಿಂದ ನೀನು ಬಹಳ ಮೇಲಕ್ಕೇರಿ ದೊಡ್ಡವಳಾಗ್ಬಿಟ್ಟೆಮ್ಮ. ನಿನ್ನ ಮುಂದೆ ತುಂಬಾ ಸಣ್ಣವಳಾಗ್ಬಿಟ್ಟೆಮ್ಮ. ಇಲ್ಲ ಸರ್, ಇಲ್ಲ. ನನ್ನಂತ ಬಡ ಹುಡುಗಿ ಮೇಲೆ ನೀವೆಷ್ಟೊಂದು ಕರುಣೆ ಅನುಕಂಪ ತೋರಿಸಿದ್ದೀರಿ, ಎಷ್ಟೊಂದು ನೊಂದ್ಕೊಂಡಿದ್ದೀರಿ. ನಿಮ್ದು ದೊಡ್ಡ ಗುಣ ಸರ್. ದೇವ್ರು ನಿಮ್ಮನ್ನ ಇನ್ನಷ್ಟು ದೊಡ್ಡ ಮಾಡ್ಲಿ. ನಮ್ಮಂತ ಬಡವ್ರಿಗೆ ಹೊಸ ಜೀವನ ಸಿಗುತ್ತೆ, ರೋಗಿಗಳಿಗೆ ನಿಮ್ಮಂತವರೇ ದೇವ್ರು. ಮನುಷ್ಯರನ್ನ ದೇವ್ರ ಪಟ್ಟಕ್ಕೆ ಏರಿಸ್ಬೇಡಮ್ಮ. ಮನುಷ್ಯ ಕೈ ಬಿಟ್ಟಾಗ ಕಾಪಾಡೋನು ಆ ದೇವ್ರು. ಸರ್, ಆ ಟಾಪ್ ಮೋಸ್ಟ್ ಫ್ಲೋರ್ ಅಲ್ಲಿ ಸ್ಯಾನಿಟೇಷನ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇದೆ. ಓಕೆ, ಅದೊಂದಾದ್ರೆ ಎಲ್ಲ ಕಂಪ್ಲೀಟ್ ಆದಾಗೆ. ಸರ್ ಸರ್, ಇದಕ್ಕೊಂದು ಸೈನ್ ಹಾಕಿ. ಏನಿದು ಗ್ಯಾರಂಟಿ ಪತ್ರ ಸರ್? ಈ ಬಿಲ್ಡಿಂಗ್ ಆಯುಷಿಷ್ಟೇ, ನಾಳೆ ಏನಾದ್ರೂ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಆ ನಷ್ಟ ನಾವು ತುಂಬಿಕೊಡ್ತೀವಿ ಅಂತ. ಯಾವಾಗ ನಿಂದ ಹೊಸ ರೂಲ್ಸ್ ಏನು ಮಾಡಿದ್ರೆ ಸರ್? ಎಲ್ಲ ನಾಮಕ ವಸ್ತೆ, ನೀವು ಹಿಡ್ಕೊಬಿಡಿ ಸರ್ ಸೈನ್ ಹಾಕಿ. ಅತ್ಯಂತ ಪ್ರೀತಿಯ ಸುಜಾತ, ನಾನು ಅಮೆರಿಕಾಗೆ ಹೊರಡುವ ಮುನ್ನ ನಿನ್ನ ನೋಡಲು ಮನೆಗೆ ಬಂದೆ. ನನ್ನ ದುರಾದೃಷ್ಟ, ನಿನ್ನ ಭೇಟಿ ಆಗಲಿಲ್ಲ. ನಾನು ಇಲ್ಲಿದ್ದರೂ ನನ್ನ ಮನಸ್ಸು ನಿನ್ನಲ್ಲಿಯೇ ಇದೆ. ಎಷ್ಟು ಬೇಗ ನಿನ್ನ ನೋಡುವನು ಎಂದು ಮನಸ್ಸು ಚಡಪಡಿಸುತ್ತಿದೆ. ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ಈ ಪತ್ರದ ಮೂಲಕ ನನ್ನ ಸಿಹಿಮುತ್ತುಗಳನ್ನು ಕಳಿಸುತ್ತೇನೆ. ತಗೋತೀಯ ತಾನೆ? Thank you.
ಸರ್. ಏನ್ ಪಡ್ಡು? ದೊಡ್ಡ ಅನಾಹುತ ಆಗೋಲ್ ಸರ್. ಏನ ಅನಾಹುತ ಆಯ್ತು? ನಾವು ಕಟ್ಟಿದ ಬಿಲ್ಡಿಂಗ್, ನಾವು ಕಟ್ಟಿದ ಬಿಲ್ಡಿಂಗ್ ಕುಸ್ತು ಬಿದ್ದಾಯ್ತು ಸರ್. ಬಿಲ್ಡಿಂಗ್ ಕುಸ್ತು ಬಿದ್ದಾಯ್ತಾ? ಅಯ್ಯೋ ದೇವ್ರೆ, ಇದು ಯಾಕೆ ಹೀಗಾಗೋಯ್ತು? ನಾನು ಯಾರಿಗೆ ಏನು ಅನ್ಯಾಯ ಮಾಡ್ಬೇಕು? ದೇವ್ರಿಗಿಂತ ಸಾಲ ಸೋಲ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟಿದಲ್ಲಿ ಕಟ್ಟಿದೆ. ಸುಜಾತ, ಈಗ ನಾನೇನು ಮಾಡಲಿ? ಇದನ್ನು ಹೇಗೆ ಮಾಡಿಸ್ತೇನೆ ನಾನು? ಏನಪ್ಪ ಮಾಡ್ಬೇಕು? ಸುಜಾತ ಸಾರಿ ಲಗೇಜ್ ಎಲ್ಲ ತೆಗೆದು ಹೊರಗಡೆ ಇರು. ಅಮ್ಮಾರೆ ಚೆನ್ನಾಗಿದ್ದೀರಾ? ಭಟ್ರೆ, ನಾ ಹೋದ ಕಡೆಲ್ಲ ಜಯನೆ, ಅಮ್ಮನ್ನ ವಾಸಿ ಮಾಡಿ ಕರ್ಕೊಂಡ್ಬಂದ್ಬಿಟ್ಟೆ. ಅಪ್ಪ ಸುಮ್ಮನೆ ಹೆದರ್ಕೊಂಡ್ಬಿಟ್ಟಿದ್ರು. ಅಲ್ಲಿದ್ರೆ ಟ್ರೀಟ್ಮೆಂಟ್ ಏನಿಲ್ಲ, ಬರೀ ವ್ಯಸ್ತ ಜಾಸ್ತಿ ಅಲ್ವಾ? ಅದಕ್ಕೆ ಹೋಗ್ಲಿ ಬಿಡೋ, ಆ ನೆಪದಲ್ಲಾದ್ರೂ ಅಮೆರಿಕ ನೋಡ್ಕೊಂಡ್ ಬಂದಿಯಲ್ಲ. ಬಲು, ಅಮೆರಿಕಾದಿಂದ ನನಗೇನಪ್ಪ ತಂದೆ? ತಂದೆಯನ್ನ ಏನ್ನ ಅಮ್ಮನ್ನ ಅಲ್ಲಪ್ಪ, ಅಮ್ಮನ್ಗಿಂತ ಅಮೂಲ್ಯವಾದ್ದು ಇನ್ನೇನ್ ಬೇಕಾಗಿತ್ತು ಅಪ್ಪ? ನನಗೊಂದು ಸಂದೇಹ. ಏನಪ್ಪ? ಒಂದು ಕ್ಷಣನ ಒಬ್ಬರಿಗೊಬ್ರು ಬಿಟ್ಟಿರಕ್ಕಾಗದಿದ್ದವರು ಇಷ್ಟಿರ ಹೇಗಿದ್ರಿ? ಬಿಟ್ಟಿರಕ್ಕಾಗಲ್ಲ. ಏನಂದ್ರೆ? ಎಲ್ಲ ಆಮೇಲೆ ಹೇಳ್ತೀನಿ, ನೀವು ಹೋಗಿ ರೆಸ್ಟ್ ತಗೋಣ. ನಿಭಾಲಿ ಬಾಪ್ಪ, ಅಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯ? ಅದು ನಾಚ್ಕೋಬೇಡ, ನೀ ಎಲ್ಲಿಗೆ ಹೋಗ್ತೀಯ ಅಂತ ಗೊತ್ತಿದ್ದೂ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತೆ ಯಾಕೆ? ಅದು ಗೆಲುವಾದ ಮುಖ ಇಟ್ಕೊಂಡು ಹೋದ ನನ್ನ ಮಗ ಸೋತ್ ಮುಖ ಹೊತ್ಕೊಂಡು ಮನೆಗೆ ವಾಪಸ್ ಬರಬಾರದು ಅಂದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಪ್ಪ? ಎಸ್ ಮೈ ಸನ್, ಈಗ ಸುಜಾತ ಅಲ್ಲಿಲ್ಲಪ್ಪ. ಅಂದ್ರೆ ಊರು ಬಿಟ್ಟೆ ಹೊರಟೋಗಿದ್ದಾಳೆ ಅವಳು. ಎಲ್ಲಿಗೆ? ಎಲ್ಲಿಗೆ ಅಂತ ಯಾರಿಗೂ ಹೇಳಿಲ್ಲ. ವಾಟ್ ಅಂತ ಏನು ತಮಗೆ? ಬಲು, ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ನಾನು ತುಂಬಾ ಕನಸು ಕಂಡಿದ್ದೆಪ್ಪ. ಆದ್ರೆ ಅಷ್ಟರಲ್ಲಿ ಒಂದು ದೊಡ್ಡ ದುರಂತ ನಡೆದೋಯ್ತು. ಸುಜಾತ ಅಂತ ಒಳ್ಳೆ ಹುಡುಗಿ ಬಾಳ್ನಲ್ಲಿ ಹೀಗಾಗಬಾರ್ದಾಗಿತ್ತು. ಅಪ್ಪ ಏನಾಯ್ತು ಅನ್ನೋದು ಬಿಡಿಸಿದಪ್ಪ. ಸುಜಾತ ತಂದೆ ಕಟ್ಟಿದ ಬಿಲ್ಡಿಂಗ್ ಒಂದು ಯಾವುದೋ ಕಾರಣದಿಂದ ಕುಸಿದು ಬಿದ್ದು ಹೋಯ್ತು.
ಅದರಿಂದ ಅವರ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಬಂತು. ಅದಕ್ಕಿಂತ ಹೆಚ್ಚಾಗಿ ಈ ಘಟನೆಯಿಂದ ತಮ್ಮ ಮರ್ಯಾದೆ ಹೋಯ್ತಲ್ಲ ಅನ್ನೋ ಶಾಖಗೇನೆ ಅವರಲ್ಲೇ ಕುಸಿದ್ದು ಪ್ರಾಣ ಬಿಟ್ರು. ಪಾಪ ಸುಜಾತಂಗೆ, ಅವ್ರ ತಾಯಿಗೆ ಸಮಾಧಾನ ಹೇಳಿ ಧೈರ್ಯ ಕೊಟ್ಟು ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಹೋದೆ. ಅವರ ಮನೆ ಬೀಗ ಹಾಕಿತ್ತು. ಪಾಪ ತಮ್ಮಗಾದ ಅವಮಾನದಿಂದ ಮುಂದೆ ಹ್ಯಾಕ್ ಬಾಳೋದು ಅಂತ ದಾರಿ ತೋಚದೇನು. ಅವರು ಯಾರಿಗೂ ಹೇಳದೆ ರಾತ್ರೋ ರಾತ್ರಿನೇ ಈ ಊರೇ ಬಿಟ್ಟು ಹೊರಟೋದ್ರಂತೆ. ಆಮೇಲೆ ಅಲ್ಲಿಂದ ಹೊರಟಾಗ ಪಕ್ಕದ ಮನೆ ಹುಡುಗ ಅಂತ ಕಾಣುತ್ತೆ. ಬಾಲನ್ನವ್ರು ಬಂದ್ರೆ ಈ ಕಾಗದ ಅವ್ರ ಕೈ ಕೊಟ್ಬಿಡು ಅಂತ ಸುಜಾತ ಕೊಟ್ರು ಅಂದ. ಇದೇ ಆ ಕಾಗದ ತಗೋಪ್ಪ. ಮೊದಲಾಗಿದ್ದರೆ ನಿಮ್ಮ ಪ್ರೀತಿಯ ಬಾಲು ಎಂದು ಬರೆಯುತ್ತಿದ್ದೆ, ಆದರೆ ಈಗ ಆ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ. ನೀವು ಇಲ್ಲಿಂದ ಹೋದ ಮೇಲೆ ನಿಮಗಾದ ದುರಂತ, ನಿಮ್ಮ ತಂದೆಯವರ ಮರಣ, ನಾನು ನಿಮ್ಮನ್ನು ಪ್ರೀತಿಸಿದ್ದು, ನೀವು ನನ್ನನ್ನು ಪ್ರೀತಿಸಿದ್ದು ಎಂದು ಪ್ರೇಮಿ ಹುಡುಕಾಟವೇನು? ನಾನು ನನ್ನ ಮತ್ತೆ ನೀನು ಪ್ರೀತಿಸಿದ್ದು ತಪ್ಪು ಮಾಡಿದೇನೇನು ಎಂದೆನಿಸಿತು. ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತುಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತುಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ನೀವು ಈ ಪತ್ರವನ್ನು ಓದುವ ಹೊತ್ತಿಗೆ ನಿಮ್ಮ ಮದುವೆ ನಡೆದು ಹೋಗಿರುತ್ತದೆ. ನಿಮ್ಮ ಅಂತಸ್ತಿಗೆ ತಕ್ಕವನಾದ ಬೇರೆ ಹುಡುಗಿಯನ್ನು ಅಥವಾ ಶೈಲವನ್ನು ಮದುವೆ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತುಬಿಡಿ. ಈ ಮಧ್ಯೆ ಇಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಯಾರು ನಂಬಾರ್ದು ಈ ಪ್ರೀತಿ ಪ್ರೇಮ ಸ್ನೇಹ ಎಲ್ಲ ಮೋಸ, ಬರೀ ನಾಟಕ. ನಾನ್ ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಬಾಲು. ನಾನ್ ನಿನ್ ಬಗ್ಗೆ ಹೇಳ್ತಾ ಇಲ್ಲ. ಮತ್ಯಾರು? ಇನ್ಯಾರು? ಆ ಮೋಸ್ಕತೆ ನನ್ ಮನ್ಸಿ ಮೋಸ ಮಾಡ್ದಲ್ಲ. ಓ ಅವಳ, ಅವಳು ನಿನ್ ಹಣನ ಪ್ರೀತಿ ಮಾಡಿದ್ಲು. ಮತ್ಯಾರ ಸಿಕ್ಕಿರ್ಬೇಕು, ಆ ಸುಜಾತ ಇದ್ದಾಳಲ್ಲ, ಅವ್ನ ಹೆಸರು ಬರೋ ನನ್ ಮುಂದೆ. ಅವ್ನ ವಿಷಯ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ.
ನಮ್ಮ ಹೃದಯದಲ್ಲಿ ಮೂಳ್ತರ ಇದ್ಲು. ನಾನು ರೋಜಾ ಹೂವು ಅನ್ಕೊಂಡೆ. ಐ ಆಮ್ ಎ ಫೂಲ್. ಯೆಸ್ ಐ ಆಮ್ ಎ ಫೂಲ್. ಬಾಲು ಜಸ್ಟ್ ಫರ್ಗೆಟ್ ಹರ್ ಬಾಲು. ಯೆಸ್ ಐ ಮಸ್ಟ್ ಫರ್ಗೆಟ್ ಹರ್. ಐ ಮಸ್ಟ್ ಫರ್ಗೆಟ್ ಹರ್. ಈ ಮುಬ್ಬುಕ ಹುಡುಗಿರ ಮರಿಬೇಕು. ವಿಷಕ್ಕೆ ಹುಡುಗಿರ ಮರಿಬೇಕು. ಜೀವಹೀನ ಹುಡುಗಿರ ಮರಿಬೇಕು. ಶೈಲಾ ಕಮ್ ಆನ್ ಲೆಟ್ಸ್ ಗೋ ಎಂಜಾಯ್. ಬೇಡ ಅಂದ್ರೆ ಬೇಡ ಅನ್ನೋ ಮನಸ್ಸಿದು ಮೈಯ ಮೇಲೆ ಗುಂಡು ಮಳೆ ಬಿದ್ದ ಮೇಲೂ ಗಂಡು ಕಳೆ ವಯಸ್ಸಿದು ಕನಸ ಮರಿ ಕಥೆಯ ಮರಿ ಕುಣಿದು ಜಗವ ಮರಿ ಮಾಡು ಮೊದಲು ಕಣ್ಣ ನೀರಾಳಿಸಿತು ಹೃದಯ ಒಳಗೆ ಪ್ರಳಯ ಆಗಬಹುದು ತಡೆದಿತು ನಿನ್ನ ಹೆಜ್ಜೆ ಗುರುತ ಹಿಡಿವ ಕಲೆಯ ಕಲಿತು ಹೆಣ್ಣ ಕಣ್ಣ ಒಳಗೆ ಕುಳಿತು ಜಗದ ತಿಳಿದಿತು ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ ಜೋತೆ ಒಲವ ಮರಿ ಚೆಲುವ ಮರಿ ವಿಷದ ವಿಷಯ ಮರಿ ಎಂಬ ಭ್ರಮೆಗೆ ಪ್ರೇಮ ಕಥೆಯ ಬಯಕೆಯು ಮನಸ್ಸು ಎಂಬ ಭ್ರಮೆಗೆ ಪ್ರೇಮ ಕಥೆಯ ಬಯಕೆಯು ಮುಂದೆ ಹೊರಟ ಬದುಕಿಗೆ ಜಗವೇ ಬಯಲು ಹಗಲೇ ಇರುವ ತೆರೆದ ಕಣ್ಣಿಗೆ ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ ಜೋತೆ ಕಥವ ಮರಿ ಪಥವ ಮರಿ ಪರರಾಹಿತವ ಮರಿ ಅಮೆರಿಕ ನೆನೆ ದೊಡನೆ ಅಮೆರಿಕ ಮದನಿಕ ಕರೆದೊಡನೆ ಮದನಿಕ ಬೇಕು ಅಂದ್ರೆ ಬೇಕು ಅನ್ನು ಬೇಡ ಅಂದ್ರೆ ಬೇಡ ಅನ್ನು ಮನಸ್ಸಿದ್ದು ಮೈಯ ಮೇಲೆ ಗುಂಡು ಮಳೆ ಬಿದ್ದ ಮೇಲೂ ಗಂಡು ಕಳೆ ವಯಸ್ಸಿದ್ದು ಕನಸ ಮರಿ ಕಥೆಯ ಮರಿ ಕುಣಿದು ಜಗವ ಮರಿ
ಬಂದಿದ್ದೀರಾ ಅಂಕಲ್? ಹಾಂ, ನಿನ್ನನ್ನು ಇಲ್ಲಿ ನೋಡಿ ಬಹಳ ಸಂತೋಷ ಆಯ್ತಪ್ಪ. ಇನ್ಮೇಲೆ ನಾನು ಎಲ್ಲೆಲ್ಲಿ ನೋಡ್ತಿರೋ ಅಲ್ಲೆಲ್ಲ ಸಂತೋಷ ಇರುತ್ತೆ. ಇಂಥ ಸಂತೋಷನ ನಾ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ಅಂಕಲ್. ನೀನು ಯಾವಾಗಲೂ ಹೀಗೆ ಸಂತೋಷ ಆಗಿರಬೇಕು. ಐ ವಿಶ್ ಗುಡ್ ಲಕ್. ಥ್ಯಾಂಕ್ಸ್. ಬಾಲು, ನಿನ್ನ ಅಪ್ಪ ಹೇಳಿದ್ ಕೇಳಿಸ್ತಾ? ಐ ಲವ್ ಯು ಬಾಲು. ಲವ್ ಈಗಲ್ಲ ಇಂಪಾರ್ಟೆಂಟ್. ಏನ್ ಹೇಳ್ತಿದ್ಯಾ? ನಾನು ನೀನು ಎಲ್ರು ಈ ಬಣ್ಣದ ಜಗತ್ತನ್ನ ತಿಳ್ಕೋಬೇಕು, ಸತ್ಯನ ಪ್ರೀತಿಸ್ಬೇಕು, ಸುಳ್ಳನ್ನ ದ್ವೇಷಿಸ್ಬೇಕು. ಯಾಕೆ ಹಾಗೆ ಹೇಳ್ತಿದ್ಯಾ? ಹೇಳ್ತೀನಕ್ಕೆ ಎಲ್ಲ ಮೋಸ, ಒಬ್ಬನದು ನಾಟಕ. ಹಾಗೆಲ್ಲ ಹೇಳ್ಬಾರ್ದಪ್ಪ. ಹೇಳ್ತೀನಿ, ಬಂಗುರು ಹಾಕಿ ಹೇಳ್ತೀನಿ. ಬಾಲು, ಯಾಕೆ ಹೇಗೆಗೂ ಆಡ್ತಿದ್ಯಾ? ಆಡ್ದೆ ಏನ್ ಮಾಡ್ಲಿ ಅದಕ್ಕೆ? ಅಂತ ಮೋಸ್ಕತಿ ನಂಬಿದಕ್ಕೆ ಶಟ್ ಅಪ್. ಯಾರೋ ಮೋಸ್ಕಾತಿ? ಇನ್ಯಾರು? ಅವಳೇ ಸುಜಾತಾನ? ಅವ್ನು ಹೇಸೆ ಪೋಕರ ಮುಂದೆ ಯಾಕೆ ಅವಳೇನ್ ಮಾಡ್ಲು ನಿಂಗೆ? ಇದಕ್ಕಿಂತ ಏನ್ ಮಾಡ್ಬೇಕಾಗಿತ್ತು? ನನ್ ಮನ್ಸ ಚೂರ್ ಚೂರ್ ಮಾಡ್ದಲ್ಲ, ಇದು ಸಾಲ್ದ? ದ್ರೋಹಿ, ಚಂಡಾಳಿ, ಎಷ್ಟು ಜನರತ್ರ ಏನು ಗೊತ್ತಿದ್ದಳಾಗಿದ್ದು? ಇಂಥ ಚಲಾಟ ಆಡಿ ಎಷ್ಟು ಜನರು ಮನ್ಸು ಹೊಡೆದಿದ್ದಾಳೆ? ನಾನು ಕಣ್ಣಿನ ಮಾಣಿಕ್ಯ ತಿಳ್ಕೊಂಡಿದ್ದೆ. ಚಚ, ಎಲ್ಲಿ ಹೋಗುತ್ತೆ ಇಂಥ ವೀಚ್ ಬುದ್ಧಿ, ಕೇಳ ಬುದ್ಧಿ? ಅದಕ್ಕೆ ಕರೆ ಮಾಡಲ್ಲ ನನ್ನ ಅತ್ತಿಗೆ ಅಂತ. ನೀನ್ ನಿಂದೆ ಹೇಳ್ತಾ ಇರ್ತೀಯಲ್ಲ, ಕೇಳೋರಿದ್ದಾರೆ ಅಂತ. ಅವಳಿಗೆ ಅವಳಿಗೆ ಯಾರಿದಾರೋ, ಯಾರತ್ರ ಯಾರತ್ರ ತೋರ್ಕೋಬೇಕು ತನ್ನ ದುಃಖನ? ಛೀ, ಹಿಂದೆ ಮುಂದೆ ಗೊತ್ತಿಲ್ಲದೆ ಇನ್ನೊಬ್ರನ್ನ ಅನ್ಯಾಯವಾಗಿ ದೂರಬಾರ್ದು. ಅವ್ಳು ಮಾಡಿದ್ ಮತ್ತೆ ಅನ್ಯಾಯ ಅಲ್ವಾ? ನಿನ್ಗೇನ್ ಗೊತ್ತು ಅವಳಿಗಾದ ಅನ್ಯಾಯ? ಏನ್ ಅನ್ಯಾಯ ಆಯ್ತು ಅವಳಿಗೆ? ದಯವಿಟ್ಟು ಅದನ್ನ ಮಾತ್ರ ಕೇಳ್ಬೇಡ. ಅವ್ಳಿಗೆ ಎಷ್ಟು ಅನ್ಯಾಯ ಆಗಿದೆ, ತುಂಬಾ ಮೋಸ ಆಗಿದೆ, ಅಷ್ಟನ್ನ ಮಾತ್ರ ಹೇಳ್ಬಲ್ಲೆ. ನಾನು ನಿಮ್ಗಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಬಾಲು, ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಪ್ಲೀಸ್ ಏನಾಯ್ತಂತ ಹೇಳಿ. ದಯವಿಟ್ಟು ನನ್ನ ಬಲ್ವಂತ ಮಾಡ್ಬೇಡ ಬಾಲು, ಬಲ್ವಂತ ಮಾಡ್ಬೇಡ. ಐ ಬೆಗ್ ಯು. ಹಲೋ ರಾಜು, ನೈಸ್. ಕಮಾ ಕ್ಯಾನ್ ಯು ಕಮಾ ಕಮಾ ಕಮಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಶೈಲಾ. ಹಾ, ಪ್ಲೀಸ್ ಕೊಡು, ಪ್ಲೀಸ್ ಕೊಡು. ಬಮ್ಮ ಬಮ್ಮ, ಇನ್ನೊಂದು ಪೀಸ್ ಕಟ್ ಮಾಡಿ. ತಗೋ ತಗೋ ತಗೋ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಮಗೆ ಅಪರೂಪದ ದಿನ, ತುಂಬಾ ಸಂತೋಷ ತರುವಂತ ದಿನ. ಇವತ್ತು ನನ್ನ ಮುದ್ದು ಮಗಳು ಶೈಲಾಳ ಜನ್ಮದಿನ. ಅದು ಅಲ್ಲದೆ ನನ್ನ ಸ್ನೇಹಿತ ಡಾಕ್ಟರ್ ಸಂಪತ್ ಅವರ ಶ್ರೀಮತಿ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖರಾಗಿ ಹಿಂತಿರುಗಿದ್ದಾರೆ. ನಾವು ಸೇರ್ಕೊಂಡು ಬೆಂಗಳೂರಿನಲ್ಲಿ ಎರಡು ನರ್ಸಿಂಗ್ ಹೋಮ್ ಅನ್ನು ಕಟ್ತಾ ಇದ್ದೀವಿ. ಇದಕ್ಕಿಂತ ಮುಖ್ಯವಾದ ವಿಷಯ, ನನ್ನ ಮುದ್ದು ಮಗಳು ಶೈಲಾನ ಡಾಕ್ಟರ್ ಸಂಪತ್ ಅವರ ಮಗ ಬಾಲಚಂದ್ರಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಇವತ್ತು ಶೈಲನ್ ಬೇಕೆ ಅಂತ ಅಲ್ಲಿಗೆ ಬಂದೆ. ನನ್ನ ಮದುವೆ ಬಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ ಗೊತ್ತಿದ್ರೆ ನಾ ಬರ್ತಾ ಇರಲಿಲ್ಲ. ಬಾಲು, ಏನಿ ತಮಾಷೆ? ನೀವು ಮಾಡಿದ ತಮಾಷೆ. ಬಾಲು ಪ್ಲೀಸ್, ಕಾಮ್ ಆಗಿರಪ್ಪ. ನೋಡಿ, ಇದು ಕಾಮ್ ಆಗಿರೋಂತ ಸಮಯ ಅಲ್ಲ. ಬಾಲು, ಏನೋ ಇದು ದೊಡ್ಡವರ ಹಿರಿಯರ ಮುಂದೆ ಹೀಗ ನಡ್ಕೊಳ್ಳೋದು? ಯಾರಮ್ಮ ಹಿರಿಯರು? ಇವರ ಹಿರಿಯರ ಮನಸ್ಸು ಏನಂತ ಅರ್ಥ ಮಾಡ್ಕೊಳ್ತಾರೆ? ದಬ್ಬಾಳಿಕೆ ಮಾಡೋರು ಹಿರಿಯರಲ್ಲ. ಬಾಲು, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೂ ನೋಡಪ್ಪ ಸರ್, ನನ್ ನಿಮ್ ಬಗ್ಗೆ ಗೌರವ ಇದೆ, ದಯವಿಟ್ಟು ನನ್ನ ಮಾತಾಡ್ಬಿಡಿ. ಇದೇನಿದೆ ಬಾಲು, ಯುವರ್ ಇನ್ಸಲ್ಟಿಂಗ್ ಮೀ. ಇದೆಲ್ಲ ನಿನ್ನನ್ನು ಕೊಡೋ ಬರ್ತದೆ ಪ್ರೆಸೆಂಟ್. ಶೈಲಾ ಶೈಲಾ, ನೀನ್ ಎಮೋಷನಲ್ ಆಗ್ಬೇಡಮ್ಮ. ಬಾಲು, ನಾ ಹೇಳೋದಕ್ಕೆ ನೀವ್ ಬೇಕಾದ್ರೆ ಶೈಲಾ ಕೇಳಿ ನೋಡಿ, ನಾನು ಯಾವತ್ತಾದ್ರೂ ಮದುವೆ ವಿಚಾರ ಮಾತಾಡಿದ್ನ ಇಲ್ಲ ಪ್ರೀತಿ ಪ್ರೇಮ ದಾಟಾಡಿದ ಅಂತ? ನನ್ನ ಮಗಳಿಗೆ ಆಸೆ ಹುಟ್ಟಿಸಿ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಅವಳ ಸಂತೋಷನ ಹಾಳು ಮಾಡ್ತಾ ಇದ್ಯಾ? ನಾನೇ ಯಾಕೆ ಹಾಳು ಮಾಡ್ಲಿ? ನಿಮ್ ಮಗಳ ಸಂತೋಷ ಇರ್ಬೇಕಂತ ಆಸೆ ನಿಮಗಿದ್ರೆ ನನ್ನ ಅವಳ ಮದುವೆ ಹಾಕ್ಬಿಡ್ದು. ಬಲ್ಲು, ಯಾಕೋ ಹೇಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ನೋಡಿ ನೋಡಿ, ಸತ್ಯ ಮುಚ್ಚಿಟ್ಕೊಂಡು ಏನು ಉಪಯೋಗ ಅಲ್ಲ. ನಾನು ಶೈಲಾ ಪ್ರೀತಿ ಮಾಡ್ಲಿ ಬಿಡ್ಲಿ, ನೀವಂತರ ಮದುವೆ ಮಾಡಕ್ ರೆಡಿ ಆಗಿದ್ದೀರ. ನಿಮ್ ಯೋಶ ಏನಂತ ನನಗೆ ಗೊತ್ತು. ಗಿರಿಗರ ಆಸ್ತಿ ಅಂತಸ್ತು ಮತ್ತೆ ನಿಮ್ಮ ಆಸ್ತಿ ಅಂತಸ್ತು
ಬೇರೆ ಪಲ ಆಗದೇ ಇರಲಿ ಅಂತ ಮಧುಬರನ್ನ ಗಂಟು ಹಾಕ್ತಿದ್ದೀರಾ? ಹೌದು ತಾನೆ? ಬಂದ್ರೆ ಏನಾಯ್ತು? ಅನಾಹುತ ಬರ್ತಿದೆಯಲ್ಲೋ ಅಪ್ಪ. ದಯವಿಟ್ಟು ನೀವು ಮಾತಾಡಬೇಡಿ. ಇವತ್ತು ನಿಮಗೆ ನಿಮ್ಮ ನಿಜವಾದ ಬಣ್ಣ ಏನಂತ ಚೆನ್ನಾಗಿ ಗೊತ್ತಾಯ್ತು. ನಿಮ್ಮ ಪ್ರಕಾರ ಜೀವನ, ಪ್ರೀತಿ, ಪ್ರೇಮ, ಮಧು ಏನನ್ನೋದು ಚೆನ್ನಾಗಿ ಅರ್ಥ ಆಯ್ತು. ಇದೆಲ್ಲ ನಿಮಗೊಂದು ವ್ಯಾಪಾರ. ನೀವಿರೋ ಕಡೆ ನಾನಿದ್ರೆ, ನೀವು ಕುಡಿಯೋ ನೀರು ಗಾಳಿ ನಾನು ಕುಡಿದ್ರೆ ನಾನು ನಿಮಗೆ ಆಗ್ಬಿಡ್ತೀನಿ. ಅದಕ್ಕೆ ಇಲ್ಲಿಂದ ದೂರ ಹೊರಟೋಗ್ತೀನಿ. ಎಲ್ಲಿ ಹೋಗ್ತೀಯಪ್ಪ ನೀನು? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು? ಈಗ ನನ್ನ ಜೀವನದ ಮುಖ್ಯ ಗುರಿ ಇಲ್ಲಿಂದ ನಿಮ್ಮ ಕಣ್ಮರೆಯಾಗಿ ದೂರ ಹೋಗ್ತೀನಿ. ನಾನು ಇಲ್ಲೇ ಇದ್ರೆ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ಯಾರಮ್ಮ? ನಾನು ಉಡುಪಿ ಫುಡ್ ಪ್ರಾಡಕ್ಟ್ಸ್ ಅಂತ ಬಂದಿದ್ದೀನಿ. ಎಲ್ಲ ಶುದ್ಧವಾಗಿ ತಯಾರಿಸಿರೋದು, ಸಾಂಬಾರ್ ಪುಡಿ, ಜಾಮೂನ್ ಮಿಕ್ಸ್, ಹಪ್ಪಳ, ಸಂಡಿಗೆ. ಬೇಡಮ್ಮ, ನಾಳೆ ಬಾ ನೋಡೋಣ. ಇಲ್ಲಮ್ಮ, ನಿಮ್ಗೆ ಅಂಗಡಿಗಿಂತ ಕಮ್ಮಿ ಬೀಳತ್ತೆ. ದಯವಿಟ್ಟು ತಗೊಳ್ಳಿ, ಇದೊಂದು ಸಾಕು. ಇದಕ್ಕೆಷ್ಟು? 6 ರೂಪಾಯಿ. ಪರವಾಗಿಲ್ಲಮ್ಮ ಸುಜಾತ, ಗುಡ್. ಈ ತಿಂಗಳು ಚೆನ್ನಾಗಿ ವ್ಯಾಪಾರ ಮಾಡಿದ್ಯಾ. ಮುಂದಿನ ತಿಂಗಳು ಇಂಪ್ರೂವ್ ಮಾಡಿದ್ರೆ ನಿಮ್ ಸಂಬಳ ಜಾಸ್ತಿ ಮಾಡ್ತೀನಮ್ಮ. ಥ್ಯಾಂಕ್ ಯು ಸರ್. ತಾರೀಕ್ ಅಂದ್ರೆ ಬಂದವ್ರಿಗೆ ಜೀವನಕ್ಕೊಂದು ದಾರಿ ತೋರಿಸಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ತರ್ತೀನಿ. ಯಾಕಮ್ಮ ಇಷ್ಟೊತ್ತು ವ್ಯಾಪಾರಕ್ಕೋಸ್ಕರ ದೂರ ಹೋಗ್ಬೇಕಾಗಿತ್ತಮ್ಮ? ನೀನ್ ಪಡ್ತಿರೋ ಕಷ್ಟ ನನ್ ಕೈ ನೋಡೋಕ್ ಆಗ್ತಿಲ್ಲ ಕಣೆ. ನಮ್ ಪಾಲಕ್ ಬಂದಿದ್ದು ನಾವ್ ಅನ್ಭವಿಸ್ಲೇಬೇಕಲ್ವಾ? ನಾನು ನಮ್ ಯೋಗ್ಯತೆ ಮೀರಿ ಆಸೆ ಪಟ್ಟೆ, ಅದಕ್ಕೆ ದೇವ್ರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ. ಆದ್ರೆ ಈ ಶಿಕ್ಷೆ ನೀನ್ ಅನುಭವಿಸ್ತಿದ್ಯಲ್ಲೇ, ಇದನ್ ನೋಡಿ ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಾಗತ್ತೆ. ಏನ್ ಧರ್ಮ ಮಣ್ಣ ನನ್ನ ಹೊಟ್ಟೆಲ್ ಹುಟ್ಟಿದ್ಯೇ? ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ಲ? ಸುಮ್ಮಿರು. ಇನ್ಯಾವಾಗ ಹೇಳೋದು? ಒಳ್ಳೆ ಮಾತಿಗೆ ನೀವು ಜಟ್ಟ ಇಲ್ವಲ್ಲ. ಬಾಲು ಹೋದಾಗಿಂದ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ದಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಕಾಂಟ್ರಾಕ್ಟ್ ತಗೊಂಡಿಲ್ಲ ನಾನು. ಗಿರಿ, ಅವನ್ನ ಹುಡುಕೋದಕ್ಕೆ ನಾವು ಬೇಕಾದಷ್ಟು ಪ್ರಯತ್ನ ಪಟ್ವು, ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ನಿಜವಾಗ್ಲೂ ಪ್ರಯತ್ನ ಪಟ್ಟೋ ಅಥವಾ ನಾಟಕ ಆಡ್ತಾ ಇದ್ದೀರೋ? ಇಂಥ ಅನುಮಾನ ನಿಮಗೆ ಯಾಕೆ ಬಂತು? ಬರ್ದ ಇನ್ನೇನು? ಅವನ್ನ ಹುಡುಕೋದಕ್ಕೆ ನಾನು ಕೊಟ್ಟ ಅವಧಿ ಮುಗಿತಾ ಬಂತು, ಇನ್ಯಾವಾಗ ಹುಡುಕ್ತೀರಾ ಅವನ್ನ? ನಿನ್ನ ಹೇಗ್ ನಂಬಿಸ್ಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲಪ್ಪ. ಆವತ್ತು ನನಗಾದ ಅವಮಾನ ನಾನು ಹೇಗೆ ಸಹಿಸ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಏನು ಆಗಿದ್ದಾಗೋಯ್ತು, ದೊಡ್ಡ ಮನಸ್ಸು ಮಾಡೋದನ್ನು ಮರ್ತು ಬಿಡ್ಬಾರ್ದ? ನಾಲ್ಕು ಜನದ ಮುಂದೆ ಆದ ಅವಮಾನನ ಹೇಗೆ ಮರ್ತು ಬಿಡೋದು? ಒಂದು ವೇಳೆ ಅವನು ಸಿಕ್ಕಿದ್ರು, ಅವನಿಗೆ ಎಷ್ಟು ಇಲ್ದೇ ಇರೋ ಹುಡುಗಿನ ನಾವು ಬಲವಂತವಾಗಿ ಕಟ್ಟಿದ್ರೆ ಮುಂದೆ ಅವರಿಬ್ರು ಚೆನ್ನಾಗಿ ಬಾಳ್ತಾರ? ಏನೋ ಗಾಳಿ ಬೇರೆ ಕಡೆ ಬೀಸ್ತಿರೋ ಹಾಗಿದೆಯಲ್ಲ. ನಿನ್ನ ಮಗನಿಗೆ ನನ್ನ ಮಗಳನ್ನ ತಂದುಕೊಳ್ಳೋದಕ್ಕೆ ಅಂತ ಮೊದಲು ಬಂದಿದ್ದು ನೀನು, ನಾನಲ್ಲ. ನನ್ನ ಮಗಳಲ್ಲಿ ಚಿಕ್ಕಂದಿನಿಂದ ಆಸೆ ಬೀಜನ ಬಿತ್ತಿ ಈಗ ಅದು ಮರವಾಗ ಬೆಳೆದ ಮೇಲೆ ಕತ್ತರಿಸಾಕ ನೋಡ್ತಾ ಇದೆಯಾ? ನನ್ನ ಮಗಳ ಅವಸ್ಥೆ ನೋಡಿದ್ಯಾ? ಊಟ ನಿದ್ರೆ ಬಿಟ್ಟು ಕೊಡುತ್ತಾ ಇದ್ದಾಳೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಸ್ಥಿತಿಗೆ ಬಂದಿದ್ದಾಳೆ. ಇದನ್ನು ನೋಡಿಕೊಂಡು ನನ್ನ ಮನಸ್ಸಿಗೆ ಹಾಗಿರುತ್ತೆ, ಎಂದು ಯಾರ ಮುಂದೇನೋ ತಗ್ಗಿಸುತ್ತಲೇ ಇದಲ್ಲ ಅಂತ ನಿನಗೆ ಗೊತ್ತು. ನಿನ್ನಿಂದ ನನಗೆ ನನ್ನ ಮಗಳಿಗೆ ಆದ ಅವಮಾನನ ಸಹಿಸ್ಕೊಂತ ಹೇಳ್ತಾ ಇದ್ಯಾ? ಮೊದಲು ಬಾಲು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿ. ನಿಮ್ಮಿಂದ ಅವನ್ನ ಹುಡುಕೋಕಾಗದೆ ಅಂದ್ರೆ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅದರಿಂದ ಅವನಿಗೆ ಏನಾದ್ರೂ ತೊಂದರೆ ಆದ್ರೆ ನನ್ನನ್ನು ತಪ್ಪಿತಸ್ಥ ಅನ್ಬೇಡಿ. ಗಿರಿ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅಂತ ಕೆಟ್ಟ ಯೋಚನೆ ಮಾತ್ರ ಮಾಡಬೇಡ ಕಣು. ನನ್ನ ಮಗನ ಆಸೆ ಆಕಾಂಕ್ಷೆಗಳನ್ನ, ಅವನ ಮನಸ್ಸನ್ನ, ಕನಸುಗಳನ್ನ ಅರ್ಥ ಮಾಡ್ಕೊಳ್ದೆ ಬರೀ ನನ್ನ ಆಸೆ ಕನಸುಗಳನ್ನೇ ಕಟ್ಟ ಹಣ ಅಂತಸ್ತೆಗ ಆಸೆ ಪಟ್ಟು ನನ್ನ ಇಡೀ ಸಂಸಾರದ ನೆಮ್ಮದಿನೇ ಸುಟ್ಟು ಬೂದಿ ಮಾಡಿಬಿಟ್ಟೆ. ಕಡೆಗೆ ಪವಿತ್ರವಾದ ನನ್ನ ವೃತ್ತಿನೇ ದುರುಪಯೋಗ ಮಾಡಿಕೊಂಡು
ದ್ರೋಹನ ಮಾಡ್ಬಿಟ್ಟೆ. ಈ ತಪ್ಪಿಗೆ ನಾನು ಎಂಥ ಶಿಕ್ಷೆ ಅನುಭವಿಸಿದ್ರು ಖಂಡಿತ ಕಮ್ಮಿ ಲೆಕ್ಕನು. ಅನುಮಾನಸು, ಅದು ನಿನ್ನ ಕರ್ಮ. ನೀನು ಹತ್ರ ಸರಿ ಸತ್ರ ಸರಿ, ನನ್ನ ಮನಸ್ಸು ಕರಗೋದಿಲ್ಲ. ಕೊನೆಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇನ್ನು 15 ದಿವಸದಲ್ಲಿ ಅವನ ಹುಡುಕಿ ಒಳ್ಳೆ ಬುದ್ಧಿ ಹೇಳಿ ಮದುವೆಗೆ ಒಪ್ಪಿಸ್ತಾ ಇದ್ರೆ ನಾನು ಅವನಿಗೆ ಏನ್ ಮಾಡ್ಬೇಕೋ ಮಾಡೇ ಮಾಡ್ತೀನಿ. ಆಮೇಲೆ ನೀವು ನನ್ನ ರಾಕ್ಷಸ ಅಂದ್ರು ಸರಿನೇ. ನಡೆಯಮ್ಮ ಶೈಲ. ಅಂಕಲ್ ದಯವಿಟ್ಟು ಕ್ಷಣ. ಗಿರಿ ಗಿರಿ ಪ್ಲೀಸ್, ನನ್ನ ಮಾತು ಕೇಳು ಗಿರಿ. ಗಿರಿ ಯಾರಿಗೂ ಕಷ್ಟ ತಪ್ಪಿದಲ್ಲ. ಏನ್ ಸಮಾಚಾರನು? ಏನ್ ಕಥೆ? ಏನಮ್ಮ ಇವ್ರು ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ಏನಾಗ್ಬಿಟ್ಟು ನಿಮ್ಗೆ? ನಿಮ್ಮ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು, ಸೆಪರೇಟ್ ಮಾಡಿ. ನಥಿಂಗ್ ಟು ವರಿ. ಊಟ ನಿದ್ದೆ ಇಲ್ಲದೆ ತುಂಬಾ ಆಯಾಸ ಆಗಿದೆ. ಪ್ರಜ್ಞೆ ಬರೋದಕ್ಕೆ ಅಟ್ಲೀಸ್ಟ್ 24 ಅವರ್ಸ್ ಬೇಕಾಗುತ್ತೆ. ಸದ್ಯಕ್ಕೆ ಈ ಔಷಧಿಗಳನ್ನ ಬರ್ಕೊಟ್ಟಿರ್ತೀನಿ, ತಂದು ಎಕ್ಸ್ಕ್ಯೂಸ್ ಮೀ, ಈ ಮೆಡಿಸಿನ್ ಅರ್ಜೆಂಟ್ ಕೊಡ್ತೀರಾ? ಸ್ವಲ್ಪ ಬೇಗ ಕೊಡಿ. ಯಾರು ಬೇಗ ಗುಣ ಹೊಂದ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. Thank you.
ಹಲೋ ಸಂಪತ್ ನರಸಿಂಹ ಹಾ ನಾನೇ ಕಣ ಗೀತಾ ಏನ್ ಹೇಳು ಪಾರ್ಟಿಗ ಇಲ್ಲ ಕಣೆ ಬರಕ್ಕಾಗಲ್ಲ ಇದು ಇಲ್ಲ ಕಣೆ ನನಗೆ ತುಂಬಾ ಕೆಲಸ ಇದೆ ಪ್ಲೀಸ್ ಕಣೆ ನೀನೇ ಹೋಗ್ ಬಾ ಬಾಯ್ ಸರ್ ಟೆಲಿಗ್ರಾಮ್ ಅರ್ಜೆಂಟ್ ಇನ್ಫಾರ್ಮೇಶನ್ ಸರ್ ಏನು ಸರ್ ಬಾಲು ಉಡುಪಿಲಿದ್ದಾನೆ ಡಾಕ್ಟರ್ ಸಂಪತ್ ಅವ್ರ ಫ್ಯಾಮಿಲಿ ಅಲ್ಲಿ ಹೊರಟಿದ್ದಾರೆ ಸರ್ ಸರಿ ಸಿಸ್ಟರ್ ನಾನು ಇಲ್ಲಿ ಹೇಗೆ ಬಂದೆ ಯಾರು ಕರ್ಕೊಂಡು ಬಂದು ಸೇರಿಸಿದ್ರು ಯಾರೋ ಪಾಪ ಹುಡುಗಿ ನಿಮ್ಮ ಕರ್ಕೊಂಡು ಸೇರಿಸಿದ್ಲು ರಾತ್ರಿ ಹಗಲು ತುಂಬಾ ಸೇವೆ ಮಾಡಿದ್ಲು ಯಾರೋ ಬಡವ್ರ ಮನೆ ಹುಡುಗಿ ಅಂತ ಕಾಣಿಸುತ್ತೆ ನೀವು ತುಂಬಾ ಬೇಕಾದವರು ಅನ್ಸುತ್ತೆ ಗೊತ್ತಿಲ್ಲ ಈಗ ಸ್ವಲ್ಪ ಹೊತ್ತು ಮುಂಚೆ ಹೋದ್ಲು ಇಲ್ಲಿ ನೋಡಿ ಇಂದ ನಿಂದ ಇಲ್ಲಿ ಬಿದ್ದಿತ್ತು Thank you.
ಬೇಗ ಬರ್ದಿಟ್ಬಿಟ್ಟು ನಮ್ಮ ಸಂಬಂಧನೇ ಕಡ್ದಾಕ್ಬಿಟ್ಟೆ. ಬೇಷ್, ನಿಮ್ ಕಾಲದ ನೋಡಿ ನನ್ನ ಕೋಪ ಬಂತು, ದುಃಖನೂ ಆಯ್ತು. ನಿನ್ನ ನಾನು ಹೃದಯದಿಂದ ಕಿತ್ತಾಕ್ಬೇಕು ಅನ್ಕೊಂಡೆ. ಆದ್ರೆ ಬಾಲು, ನಾನು ಹೇಳಿ ತುಂಬಾ ನಂಬುದೀನಿ, ಕಾಯಿದ್ಮೇಲೆ ಬರೆಯಳಿಬೇಡಿ. ನಿಮ್ ಒಳ್ಳೇದಕ್ಕೆ ನಾನು ನಿನ್ನಿಂದ ದೂರ ಆಗಿತ್ತು. ನಿನ್ನೆಲ್ಲ ಒಳ್ಳೆತನ ನಾನು ಸತ್ತೋಗಿ, ಇವಾಗ ಮತ್ತೊಬ್ರು ಏನ್ ಒಳ್ಳೆದನ್ನ ಆರೈಸ್ತೇನೆ ನೀನು? ಎಲ್ಲ ನಾಟಕ ಹೊಡಿರಿ. ಆದ್ರೆ ಬಾಲು, ದಯವಿಟ್ಟು ದಯವಿಟ್ಟು ನಾನು ಮರ್ತ್ಬಿಡಿ. ಬರ್ತೈತಲ್ಲ ಒಂದ್ ಕನ್ಸು ಬಾಲು, ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ. ಮರಿಬೇಕು, ಎಲ್ಲ ಮರಿಬೇಕು. ನೀನ್ ನೋಡಿದ್ದು, ಹೃದಯ ಮಾಡಿದ್ದು, ನನ್ನ ನಿನ್ನ ಭಾಷೆ ಕನಸು ಎಲ್ಲ ಮರಿಬೇಕು. ಮರೆಯೋದು ನಿನ್ನಂತ ಹೃದಯ ಇಲ್ಲದ ಹುಡುಗಿಗೆ ಸುಲಭ, ನನ್ನಂತ ತುಂಬಾ ಕಷ್ಟ. ಹೇಳು, ಯಾಕೆ ಹೀಗ್ ಮಾಡ್ದೆ? ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡ್ದೆ ಅಂತ ನನಗೆ ಮೋಸ ಮಾಡ್ತಿದ್ಯಾ? ನಾನೇನು ಕೇಳ್ಬೇಡಿ, ನಾನೇನು ಹೇಳೋ ಪರಿಸ್ಥಿತಿಲೂ ಇಲ್ಲ. ಮರ್ತ್ಬಿಡಿ, ನೀನು ಬಡ ಹುಡುಗಿ ಅಷ್ಟೇ ಅಲ್ಲ, ನಿನ್ನಲ್ಲಿ ಪ್ರೀತಿಗ್ ಬರ್ತನ ಇದೆ, ಪ್ರೇಮಕ್ ಬರ್ತನ ಇದೆ. ನಾನು ಹಣದಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ನನಗೆ ಭಾವನೆ, ಪ್ರೀತಿ, ಪ್ರೇಮ ಎಲ್ಲದನ್ನೂ ಶ್ರೀಮಂತಿಕೆ ಇದೆ. ಹೇಳು, ನನ್ನ ಯಾಕೆ ಬಲಿ ಪಶು ಮಾಡಿದೆ? ಅಯ್ಯೋ ದೇವ್ರೆ, ದೇವ ನೆನೆಸ್ಕೊಂಡ ಅವನ್ನ ಕರೀಲಿ ಬರ, ಅವ್ನ ಹತ್ರ ಬರೋಲ್ಲ. ಹತ್ರ ಬಂದವ್ರನ್ನ ದೂರ ಮಾಡೋ ನಿನ್ನಂತವ್ರಿಗೆ ಯಾವ ದೇವರು ಹರಿಸೋದಿಲ್ಲ, ಕರುಣನೂ ತೋರಿಸಲ್ಲ. ನಾಟಕ ಆಡಿ ಮೋಸ ಮಾಡಿದ್ರೆ ನಿಮ್ ಜನ್ಮದ ಗುರಿನ ನಿಮ್ ಮಾತು ಕೇಳಕ್ಕಾಗಲ್ಲ. ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಸುಜಾತ ಹೋಗಕ್ಕೆ ಇಷ್ಟೇಳು, ನನ್ ಬಿಟ್ಟು ನಮ್ಮನ್ನ ಕೈ ಹಿಡಿದ್ಮೇಲೆ ಬೀದಿಗೆ ಬಿದ್ದ ನನ್ನ ಆಸ್ಪತ್ರೆಗೆ ಸೇರಿಸುತ್ತೆ. ಹೇಳು, ನಾನ್ ನಿಮ್ಗೇನು ಹೇಳಲ್ಲ, ನಿಮ್ ಬೆಳಕೆ ನಾನು ಉಳಿಸ್ಕೊಂಡಿಲ್ಲ. ಹೌದು, ನಾನು ನಾಟಕ ಆಡ್ದೆ, ಮೋಸ ಮಾಡ್ದೆ. ಅದಕ್ಕೆ ನಾನು ಮರ್ತ್ಬಿಡಿ, ನಾನು ನನ್ನ ಅವತ್ತು ಮರ್ತೋಗೋಯ್ತು. ನೀನ್ ನನ್ನ ಇಷ್ಟ ನಿಲ್ಸಿದ್ರು, ಸತ್ತೋಗಿರೋ ನನ್ನ ಮನ್ಸು ಹೃದಯ ಅವನ್ನೆಲ್ಲ. ಯಾವುದು ಪ್ರೀತಿ ಉಳಿದೆ ನೀತಿ, ಉಳಿದ ರೀತಿ ತಿರಿದು ಸಾಗುವುದು ದೇವಿಗೆ ಒಲವಿನ ದೀಪವು ನಾನು, ದೀಪವು ನಾನು ಪ್ರಣಾಮ.
ದಾಹವದಣಿಸಿದೀಚಿಗೆ ನಾನು ದಾಹವದಣಿಸಲು ತೂಗಿದೆ ನೀನು ನಿಮಗೆ ಸಾವು ಒಡೆಯಿತೆ ಜೀವನ ಜೀವ ಬಾಡಿಸಿದೆ ಯಾವುದು ರೀತಿ ಇನ್ನ ರೀತಿ ಇರಿದು ಕಾಡುವುದೆ ಬನ್ನಿ ಮಾಡೋಣ ಸಿಸ್ಟರ್. ಇಲ್ಲಿ ಬಾಲು ಅಂತ ಪೇಷಂಟ್ ಇದ್ರಲ್ಲ, ಬಾಲು ಅನ್ನೋರು ನಿನ್ನೆ ಹೊರಟೋದ್ರಲ್ಲ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗುವಾಗ ಅವನ ಅಡ್ರೆಸ್ ಏನಾದ್ರೂ ಬರ್ಕೊಂಡಿದ್ದೀರಾ? ಇಲ್ಲ, ಅವ್ರು ಜ್ಞಾನ ತಪ್ಪು ಬಿದ್ದಿದ್ದಾಗ ಒಂದ್ ಹುಡುಗಿ ಕರ್ಕೊಂಡು ಸೇರಿಸಿದ್ಲು. ಅವ್ರಿಗೆ ಎಚ್ಚರ ಆದಾಗ ಆ ಹುಡುಗಿ ಇಲ್ಲಿರ್ಲಿಲ್ಲ, ಒಂದ್ ಉಂಗ್ರ ಮಾತ್ರ ಸಿಕ್ತು. ಅದು ನೋಡ್ತಾ ಸುಜಾತ ಸುಜಾತ ಅಂತ ಓಡ್ ಹೋದ್ರು. ನಡಿಮಂತ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಗೊತ್ತಿಲ್ಲ ಸರ್, ನಾ ಇವ್ರಿಗೆ ಹೊಸ್ಪ. ಪರವಾಗಿಲ್ಲ ಸರ್. ಅವ್ರ ಹೆಸರು ಬಾಲಣ್ಣ ಅಲ್ಲ, ಸೋಮಶೇಖರ್ ಅಂತ. ಸೋಮಶೇಖರ್ ಮತ್ತೆ ಬಾಲು. ಈ ಫೋಟೋ ಹೇಳ್ತಾ ಇದ್ದು ಗೊತ್ತಾ? ಈ ಫೋಟೋನ? ಸೇಂಟ್ ಮೇರಿ ಸ್ಯಾಲೆನ್. ಸೇಂಟ್ ಮೇರಿ ಸ್ಯಾಲೆನ್ ನಮ್ ಬಾಲು ಅಲ್ಲ, ನಮ್ ಬಾಲು. ಹೌದು ಸರ್. ಎಸ್ ಮನೇಲಿ ಈಗ ತಾನೇ ಇಲ್ಲಿ ಬಾಲು ಬಂದಿದ್ದೆ ನಾನು. ನೆನ್ ಹೋದ ಬಾಲು? ಯಾವ ಬಾಲು? ಈಗ ಇಲ್ಲಿಂದ ಹೋದ್ನಲ್ಲ. ಓ ಹೌದಾ? ಈ ಫೋಟೋ ಎಲ್ಲಿ ತೆಗೆದಿದ್ದು ಅಂತ ಕೇಳಿದ್ರು. ಸೇಂಟ್ ಮೇರಿ ಸೈಲೆಂಡ್ ಅಂದೆ. ಸೇಂಟ್ ಮೇರಿ ಸೈಲೆಂಡ್. ನೀನ್ ಯಾಕೆ ಇಲ್ಲೆಲ್ಲ ನನ್ನ ಹೆಸರು ಬರೆದು ಒಬ್ಬ ಕೂತಿದ್ಯಾ? ನನ್ನಿಂದ ಏನೋ ಮುಚ್ಚಿರ್ತಿದ್ಯಾ ಹೇಳು ಸುಜಾತ. ನಾನು ಹೇಳಲ್ಲ ಹೇಳಲ್ಲ ಹೇಳಲ್ಲ. ಯಾರು ನನಗೆ ಮದುವೆ ಆಗಿದ್ದು? ಯಾರು ನಿನಗೆ ತಾಳಿ ಕಟ್ಟಿದ್ದು? ನನಗೆ ನೀ ಸುಳ್ಳು ಹೇಳ್ತಿದ್ಯಾ ಯಾಕೆ? ಪ್ಲೀಸ್ ಬಾಲು, ನನ್ನ ಕೆತ್ತೋಡು. ನಿಮಗೆ ಅನ್ಯಾಯ ಮಾಡಿದ್ದೀನಿ. ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನೀ ಹೇಳಬೇಕು ಸತ್ಯ ಏನಂತ. ನಿಂತೆಲ್ಲ ಬಾಗ್ಬಿಡ್ತೀನಿ. ನಿಜ ಹೇಳೋರ್ಗು ನಾನು ನಿಮ್ಗೆ ಬಿಡೋದಿಲ್ಲ. ಹೀಗೆಲ್ಲ ಆಗ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ?
ಹೇಳಿದೆ ಹೋದ್ರೆ ಈ ಸಮುದ್ರ ಖಾರಿ ನಿಮ್ ಕಣ್ಣ ಪಡಬೇಕು. ಹಾಗಾದ್ರೆ ಯಾರನ್ನ ನೀವು ಮದುವೆಯಾಗಿದ್ದು? ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮದುವೆ ಆಗ್ಲಿ? ಯಾರು ನಿಮಗೆ ತಾಳಿ ಕಟ್ಟಿದ್ದು? ತಾಳಿನ ನಿಮ್ಮನ್ನು ನೆನ್ಸ್ಕೊಂಡು ದೇವರತ್ರ ಮೇಲೆ ಕಟ್ಕೊಂಡೆ. ಅಯ್ಯೋ ಹುಚ್ಚುಗಿ, ಯಾಕೆ ಹೀಗೆಲ್ಲ ಮಾಡ್ದೆ? ಬಾಲು, ನಾನು ನಿಮ್ಮ ಮದುವೆ ಆಗೋಗಿಲ್ಲ, ಅದಕ್ಕೆ ನೀನ್ ಏನ್ ಹೇಳ್ತಿದ್ದೆ ಸುಮತ? ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯ, ಮತ್ತೆ ಮದುವೆ ಆಗಲ್ಲ ಅಂತೀಯ, ಯಾಕೆ ಹೀಗೆಲ್ಲ ಆಡ್ತಿದ್ದೆ? ನೀನ್ ಏನಾಯ್ತು? ನನಗೊಂದು ಚಿತ್ತವಾದ ಕಾಯಿಲೆ ಇದೆ, ನಾನು ಹೆಚ್ಚು ದಿನ ಬದುಕಿರಲ್ಲ. ನಿಮ್ಮ ಮದುವೆ ಆಗಿ ನಿಮ್ ಬಾಳು ಹಾಳು ಮಾಡಕ್ಕೆ ಇಷ್ಟ ಇಲ್ಲ ಬಾಲು, ಹಾಳು ಮಾಡಕ್ಕೆ ಇಷ್ಟ ಇಲ್ಲ. ಸಂತೋಷವಾಗಿರ್ಬೇಕು ಅಂತ ಸುಳ್ಳು ಹೇಳ್ದೆ, ನಾನು ನಿಮ್ಮ ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ಸುಳ್ಳು ಹೇಳ್ದೆ. ನಾನು ಇನ್ನು ಹೆಚ್ಚು ದಿನ ಬದುಕಿರಲ್ಲ, ಇದು ಮಾತ್ರ ಸುಳ್ಳಲ್ಲ. ಪ್ರಪಂಚದಲ್ಲಿ ವಾಸಿ ಅಂತ ಕಾಯಿಲೆ ಯಾವುದೂ ಇಲ್ಲ. ಎಲ್ಲಿವರೆಗೂ ನಾವು ಪ್ರೀತಿಸ್ಬೇಕು, ಬದುಕಿರ್ಬೇಕು ಅಂತ ಆಸೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನಾವು ಸಾವೇ ಬರಲ್ಲ. ಇಲ್ಲ ಬಾಲು ಇಲ್ಲ, ಸುಜಾತ ಚಿಂತೆ ಇಲ್ಲದೆ ಸಾಯ್ಬೇಕು ಅಂದ್ರೆ ನನ್ನ ಬಿಟ್ಬಿಡಿ. ಬಿಡಲ್ಲ, ನಿನ್ನನ್ನು ಬಿಡಲ್ಲ. ನಾನೇನ ನೋಡಿದೆ, ನಿಮ್ ಮನ್ಸಿನ ಗೆದ್ದೆ, ಪ್ರೀತಿ ಮಾಡಿದೆ, ನಿಮಗೋಸ್ಕರ ಸಾವು ಗೆಲ್ಲಬೇಕಾದ್ರು ಬಾಲು ಅದಕ್ಕೆ ನೀವು ಹತ್ತ ಬರ್ಬೇಡಿ. ನಾವು ಹುಡುಗರಿದ್ದಾಗ ನನ್ನ ಒಂದಾಗ ಬಿಡಿಲ್ಲ, ನೀವು ಏನು ಬೆಳೆದಿರಿ? ನೀವೇನಾದ್ರೂ ಮುಂದೆ ಬಂದ್ರೆ ನೀವು ಸಂಬಂಧ ಕಾರ್ಯ ಸತ್ತೋಗ್ತೀವಿ. ಯಾವ ಕಾರಣ ಈಗ ನೀವು ಏನು ಹೇಳಿದ್ರು ನಾವು ನಂಬಣ ಗಾಡಿ? ನೀವು ಹತ್ತ ಬಂದು ಪುನಃ ನಮಗೆ ಕೂಡ ದೂರ ಮಾಡ್ತೀರಾ? ಆ ಗಿಳಿಗಳನ್ನ ಮಾತು ಕೇಳಿ ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದಪ್ಪ. ನಿಮ್ಮನ್ನು ದೂರ ಮಾಡಕ್ ಹೋಗಿ ನಿಮ್ಮನ್ನ ಅಪಾಯದಲ್ಲಿ ಸಿಕ್ಕಾಕಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಬಾಲು, ಸುಜಾತ ಬದುಕ್ತಾಳೆ. ನಿಮ್ಮ ಹಣ ಅಂತಸ್ತು ಸುಖ ಸಂತೋಷ ಮೇಲ್ನಲ್ಲಿ ಮೂಡಲಿದೆ, ಹೋಗಿ ಅದನ್ನ ಕೊಳ್ಳಿ, ನಮ್ಮನ್ನ ಬಿಟ್ಬಿಡಿ. ಬಾಲು ನನ್ನ ಮಾತು ಕೇಳು, ನಾವು ಹೇಳ್ತಾರೆ ಸತ್ಯ ಬಾಲು, ಸುಜಾತ ಯಾವ ಕಾಯಿಲೆ ಇಲ್ಲ. ಅದೇ ಏನ್ ಹೇಳ್ತಾ ಇದ್ದೆ, ನೀವು ಹೇಗೆ ನಂಬಿದ ಅಂತನ? ಬಾಲು ನನ್ನ ಕ್ಷಮಿಸ್ಬಿಡು ಬಾಲು, ನಾನು ನಿನ್ ತಂದೆ ಕಣು, ನೀ ಕೈ ಮುಗಿದ್ ಕೇಳ್ಕೊತೀನಿ. ನಾ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸೋದಕ್ಕೆ ಅವಕಾಶ ಕೊಡು. ನನಗೆ ಮೋಸ ಮಾಡಿ ಯಾರು ಬಿಡ್ತೀರ? ನೀನು ಬಾಲು ಸುಜಾತ ಯಾರು ಎಲ್ಲ ಮಾಡಿದ್ದಕ್ಕೆ ನಿನ್ನ ಮೀರ್ಗಳ ಸಮಾಧಿ ಮಾಡಬಹುದಾಗಿತ್ತು. ನಮ್ಮ ತಂದೆಗೋಸ್ಕರ ನಿನ್ನ ಉಳಿಸಿದ್ರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಮಿಸ್ಟರ್ ಗಿರಿಧರ್, ಹಣದಿಂದ ದ್ವೇಷದಿಂದ ಏನನ್ನೂ ಗೆಲ್ಲೋಕ್ಕಾಗಲ್ಲ, ಗೆಲ್ಲೋದಿದ್ರೆ ಅದು ಪ್ರೀತಿ ಪ್ರೇಮದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಸುಜಾತನೆ ಸಾಕ್ಷಿ. ಬಾಲು ಬಾಲು ನನ್ನ ಕ್ಷಮಿಸ್ಬಿಡಪ್ಪ. ಸಂಪತ್ತು ನಿಮ್ಮ ಮಗ ಬಾಲುವಿಂದ ನಾನು ನೀನು ದೊಡ್ಡ ಪಾಠನ ಕಲಿತು. ಸಂಪತ್ತು ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ನಿಂಗೆ ಆಗೋದಿಲ್ಲ ನೋಡು. ಹಾ ಸುಜಾತ ಬಾಲು, ಬಾಲು ಒಂದು ನಿಮಿಷ. ಏನಕ್ಕೆ ಇವಾಗ
ಬಾಲು ನಿನ್ನಿಬ್ರು ನಾಡಿ ಒಂದೇ ಶತಿಲೇ ಮಿಡಿತಾ ಇದೆಯಲ್ಲೋ. ಅದೇ ತನ ಮಿಡಿತಾ ಇದ್ದೀ.